ಸರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮಹಾನ್ ನಟ ಅಷ್ಟೇ ಅಲ್ಲ ಇವತ್ತು ಕರ್ನಾಟಕ ಸಮಾಜದ ಒಂದು ಅವಿಭಾಜ್ಯ ಅಂಶವಾಗಿ ಉಳ್ಕೊಂಡಿದ್ದಾರೆ ಅಂಥ ಒಬ್ಬ ನಿರಾಡಂಬರ ಸರಳ ಹಾಗೂ ನಿರ್ಮತ್ಸರ ವ್ಯಕ್ತಿ ಇಷ್ಟು ವಿವಿಧತೆಯ ಪಾತ್ರಗಳನ್ನು ತೆರೆಯ ಮೇಲೆ ಮಾಡ್ತಾರೆ ಎಂದು ಆಶ್ಚರ್ಯವಾಗುತ್ತೆ ಅವರನ್ನು ವೈಯಕ್ತಿಕವಾಗಿ ಬಲ್ಲ ನಾನು ಅವರ ಒಂದು ಸ್ನೇಹಕ್ಕೆ ಪಾತ್ರನಾದ ನಾನು ಅವರನ್ನು ಬಹಳ ಹತ್ತಿರದಿಂದ ಕಂಡಿದ್ದೇನೆ ಅವರ ಮಾತುಗಳನ್ನು ಗಂಟುಗಟ್ಟಲೆ ಕೇಳಿದ್ದೇನೆ ಪ್ರಾಯಶಃ ಇವತ್ತು ಕನ್ನಡ ನಾಡಿನಲ್ಲಿ ಒಂದು ರೀತಿಯ ಕನ್ನಡ ಕರ್ನಾಟಕ ಅನ್ನುವ ಪರಂಪರೆಗೆ ಏನಾದರೂ ಒಂದು ರೀತಿಯ ಮಹತ್ವ ಬೆಲೆ ಬಂದಿದೆ ಅಂದರೆ ಗೋಕಾಕ್ ಚಳವಳಿಯ ಕಾಲದಲ್ಲಿ ಇವರು ರಾಜ್ಕುಮಾರ್ ಅವರು ಕೊನೆ ಕೊನೆಯಲ್ಲಿ ಧುಮುಕಿದ್ದೇ ಕಾರಣ ಅನ್ನಬೇಕು ಒಂದು ಹೊಸ ತಿರುವನ್ನು ಕೊಟ್ಟರು ನಾವೆಲ್ಲ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದವರು ಮೊದಲು ಮೊದಲು ಆಮೇಲೆ ರಾಜ್ಕುಮಾರ್ ಅವರು ಬಂದಮೇಲೆ ಅದಕ್ಕೆ ಒಂದು ರೀತಿಯ ದೈತ್ಯ ಶಕ್ತಿ ಬಂತು ಇವತ್ತು ಕನ್ನಡ ನಾಡು ನುಡಿಗಳ ಬಗ್ಗೆ ಯಾವುದಾದ್ರೂ ಒಂದು ವಿಪತ್ತು ಧಕ್ಕೆ ಬಂದಾಗ ರಾಜ್ಕುಮಾರ್ ಅವರ ಹೆಸರು ಒಂದು ಮಂತ್ರಶಕ್ತಿಯಾಗಿ ನಮ್ಮನ್ನೆಲ್ಲ ಕಾಪಾಡ್ತಿದೆ ಅನ್ನೋದು ಇದು ಅತ್ಯುಕ್ತಿಯ ವಿಷಯ ಅಲ್ಲ ಒಂದನೇದಾಗಿ ರಾಜ್ಕುಮಾರ್ ಅವರು ಯಾಕೆ ನನಗೆ ತುಂಬ ಮೆಚ್ಚುಗೆ ಆಗಿದ್ದಾರೆ ಅಂದರೆ ಅವರು ಹೇಗೆ ರಾಮ ಸೀತೆಯನ್ನು ಅಲ್ಲದೆ ಇನ್ಯಾವುದೇ ಬೇರೆ ಹೆಣ್ಣಿನ ಬಗ್ಗೆ ಆಸಕ್ತಿ ತಾಳಲಿಲ್ವೋ ಏಕ ಪತ್ನಿ ವ್ರತಸ್ಥನಾಗಿದ್ನೋ ಹಾಗೆ ಕನ್ನಡಕ್ಕೆ ಕನ್ನಡ ಚಲನಚಿತ್ರರಂಗಕ್ಕೆ ಅವರು ನಿಷ್ಠರಾಗಿದ್ದಾರೆ ಎರಡನೇದಾಗಿ ಬಹಳ ಮುಖ್ಯವಾದ ಸಂಗತಿ ಇದು ಅವರ ಗ್ರಾಮ್ಯ ಸಹಜ ಸರಳತೆ ಇದೆಯಲ್ಲ ಮಾತುಕತೆಗಳಲ್ಲಿ ಆಮೇಲೆ ನಿರ್ಮತ್ಸರತೆ ಯಾರ ಬಗ್ಗೆನೂ ಅಪ್ಪಿತಪ್ಪಿ ಅವರು ಒಂದು ಕೆಟ್ಟ ಮಾತನಾಡಿದ್ದು ನನ್ನ ಅನುಭವ ಬಂದೇ ಇಲ್ಲ ಹಾಗೆಲ್ಲ ಅವರನ್ನ ಬಹಳ ಸೂಕ್ಷ್ಮವಾಗಿ ನಾನು ಗಮನಿಸಿದೆ ಎಲ್ಲೂ ಕೂಡ ತಾನೊಬ್ಬ ದೊಡ್ಡ ನಟ ಅಂತಾಗಲಿ ತಾನು ಬಹಳ ಜನಾದರಣೀಯವಾದ ವ್ಯಕ್ತಿ ಅಂತಾಗಲಿ ಅವ್ರು ತೋರಿಸ್ಕೊಂಡಿದ್ದೇ ಇಲ್ಲ ಬಹಳ ಸರಳವಾದ ವ್ಯಕ್ತಿತ್ವ ಎರಡನೇದಾಗಿ ಅವರು ಒಂದು ಸಲ ಮಾತಾಡುವಾಗ ಹೇಳ್ತಾರೆ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗಲೇ ನಾನು ಹೀಗೆ ಸ್ವಲ್ಪ ಒಂದು ರೀತಿಯಲ್ಲಿ ಎಚ್ಚರಿಕೆಯಿಂದ ಮಾತಾಡೋದು ನಾವು ಮನೆಯಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ತಾಯಿ ಹತ್ರ ಇವ್ರ ಹತ್ರ ಹೋಗವ ಬರವ ಅಂತ ಈ ಹಳ್ಳಿ ಭಾಷೆಯಲ್ಲೇ ಮಾತಾಡೋದು ಅಂತ ಆಮೇಲೆ ರಾಜ್ಕುಮಾರ್ ಅವ್ರು ನಾನು ಕೇಳಿದೆ ಇಷ್ಟು ಸ್ಪಷ್ಟವಾದ ಉಚ್ಚಾರಣೆ ಅಸ್ಖಲಿತವಾದ ಈ ಭಾಷೆಯ ಒಂದು ಸಾಧನೆ ನಿಮ್ಗೆ ಹೇಗೆ ಬಂತು ಅಂತ ಅವರು ಇದಕ್ಕೆ ಕಾರಣ ಅಪ್ಪಾಜಿಯವರು ಪ್ರತಿ ಸಲ ಅವ್ರು ಮಾತಾಡೋದಾಗ್ಲೂ ಕೂಡ ಪ್ರಾಯಶಃ ಅವರ ಅಪ್ಪಾಜಿಯನ್ನು ನೆನೆಯದೆ ಅವರು ನನ್ನ ಜೊತೆಯಲ್ಲಿ ಮಾತಾಡಿದ್ದೆ ಎಲ್ಲ 10-15 ಸಲ ಆದರೂ ಕೂಡ ಅವರ ಮಾರ್ಗದರ್ಶನವಿಲ್ಲದೆ ಹೋಗಿದ್ದರೆ ಅವರ ನೆನಪು ಯಾವಾಗಲೂ ಉಳಿದೇ ಹೋದರೆ ನಾವು ಹೀಗಿರೋದಕ್ಕೆ ಸಾಧ್ಯವೂ ಇಲ್ಲ ಈ ಅದು ನಿಲ್ಲಬೇಕು ಆ ನೆನಪು ನಿಲ್ಲಬೇಕಾದ್ರೆ ಒಂದೇ ಸಲ ಯಾವಾಗ ಇಲ್ಲಿ ನಿಂತು ಹೋಗುತ್ತೋ ಆವಾಗ ಅದು ನಿಂತು ಹೋಗ್ಬಿಡ್ಬೋದು ಅಷ್ಟೇ ಹೊರತು ಅವರ ವಿಷಯದಲ್ಲಿ ಅದು ಎಷ್ಟು ಹೇಳಿದ್ರೂ ಭಾಳ ಕಮ್ಮಿನಿ ಅಂತ ಕಾಣುತ್ತೆ ಅದೇ ನಮ್ಮ ನಾವು ಈ ಸ್ಥಿತಿಗೆ ಇರೋದಕ್ಕೆ ಕಾರಣ ಇವರು ನಮ್ಮೂರು ನಾವೆಲ್ಲ ನಮ್ಮನ್ನೆಲ್ಲ ಅವರು ಸಾಕದ ರೀತಿ ತಮಗೆ ಹೊಟ್ಟೆಗೆ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ಅದನ್ನು ತೋರ್ಪಡಿಸ್ಕೊಳ್ತೆ ಅವ್ರ ಗಂಡ ಹೆಂಡರು ನಮ್ಮ ತಾಯಿ ನಮ್ಮ ಅಪ್ಪಾಜಿ ನಮ್ಮ ತಾಯಿ ಸುಮಾರು 4 ದಿವಸ 5 ದಿವಸ ಏನು ಇಲ್ಲದೆ ಹಾಗೆ ಇದ್ದು ಬಿಡ್ತಾಯಿದ್ರು ಹೊಟ್ಟೆಗೇನು ತಿಂದೆ ಮಕ್ಕಳಿಗೆ ನಮಗೆ ಮಾತ್ರ 2 ಹೊತ್ತು ಊಟ ಗಿಟ್ಟಕ್ಕೆ ಹಾಕಿಸ್ಬಿಟ್ಟು ಬದುಕಿ ನಮ್ಮನ್ನು ಸಾಕೋದು ನಾವು ಆ ಪರಿಸರದಲ್ಲಿ ಬೆಳೆದು ಅದರಿಂದ ಕಿಂಚಿತ್ತು ಕೂಡ ನಾವು ಅದನ್ನು ಅನುಸರಿಸದೆ ಹೋದಾಗ ನಾವು ಮನುಷ್ಯರಾಗೋಕ್ಕಾಗಲ್ಲ ನಮ್ಮ ಮಕ್ಕಳು ಮರಿಗಳಿಗೆ ಶ್ರೇಯಸ್ಸು ಸಿಕ್ಕೋದಿಲ್ಲ ಇದೇ ಸರ್ ಹಿನ್ನೆಲೆ ನಿಜವಾದ ಸತ್ಯವಾದ ಮಾರ್ಗ ಯಾವುದಪ್ಪ ರಾಜ್ಕುಮಾರ್ ಕಂಡುಕೊಂಡಿದ್ದು ರಾಜ್ಕುಮಾರ್ ಗೋಚರವಾಗಿದ್ದು ರಾಜ್ಕುಮಾರ್ ನಡೆದು ಬಂದಿದ್ದು ಅಂತಂದರೆ ಮೂಲ ಇದೆ ಮೂಲ ಏನಾದರೂ ಇರಬೇಕಲ್ವಾ ಇದಕ್ಕೆ ಈ ಕಥೆಗೊಂದು ಮೂಲ ಬೇಕಲ್ವ ಅಂತ ಹೇಳ್ತಾರೆ ಹಾಗೆ ರಾಜ್ಕುಮಾರ್ ಕಥೆ ಮೂಲ ಏನಪ್ಪ ಅಂತಂದ್ರೆ ಇದೊಂದೆ ಅವರು ಇವತ್ತು ರಾಜ್ಕುಮಾರ್ ಏನಾದರೂ ಜನಗಳ ಒಂದು ಮನಸ್ಸನ್ನು ಗೆದ್ದಿದ್ರೆ ಅದೆಲ್ಲ ಅಪ್ಪಾಜಿಗೆ ಸಲ್ತಕ್ಕದ್ದು ಅಂತ ಯಾವಾಗಲೂ ನೆನೆಸ್ಕೊಳ್ಳುವಂಥ ಒಂದು ಚಿರಕೃತಜ್ಞರು ಅವರು ಎರಡನೇದಾಗಿ ಮೂರನೇದಾಗಿ ಇನ್ನೂ ಒಂದು ಮುಖ್ಯವಾದ ಸಂಗತಿ ಅಂದರೆ ನಾನು ಹೇಳಿದ ಹಾಗೆ ಯಾರ ಬಗ್ಗೆನೂ ಅವರು ಕೆಡಕು ಮಾತಾಡಿದ್ದಿಲ್ಲ ನಾನು ಕಂಡ ಹಾಗೆ ಒಂದು ಸಲ ನಾನು ಹೀಗೆ ತಮಾಷೆಗೆ ಹೇಳಿದೆ ಏನು ಸ್ವಾಮಿ ನಿಮ್ಮ ಚಿತ್ರರಂಗದಲ್ಲಿ ಈಚೆಗಂತೂ ಬರೀ ಅಲ್ಪ ಪ್ರಾಣಿಗಳೇ ಸೇರ್ಕೊಂಡ್ಬಿಟ್ಟಿದ್ದಾರೆ ಭವ್ಯ ಭಾರತ ಅಂತ ಮಾತಾಡ್ತಾರೆ ಇದೇನು ಅಂತ ಅವರು ಯಾವ ಪ್ರತಿಕ್ರಿಯೆಯನ್ನು ಸೂಚಿಸಲಿಲ್ಲ ಪ್ರಾಯಶಃ ಅದು ಅವರು ಬೆಳೆದು ಬಂದ ವಾತಾವರಣ ಅಂಥದ್ದು ಅಂತ ಬಹಳ ಒಂದು ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಲ್ಲ ಮಾಮೂಲಾಗಿ ಹೇಳಿದ್ರು ನಾನು ಹೇಳಿದೆ ಅದೊಂದು ಶಿಕ್ಷಣ ಬೇಕಾಗುತ್ತೆ ನಾನು ಟಿ ವಿ ಗಿ ವಿಯಲ್ಲಿ ಆಗಾಗ್ಗೆ ಕೆಲವು ಚಿತ್ರಗಳನ್ನು ನೋಡ್ತಿರ್ತೀನಿ ನೋಡಿದಾಗ ಅಲ್ಲಿ ಸುಮಾರು ಜನ ನಿಮ್ಮ ನಾಯಕರಾಗಲಿ ಖಳನಾಯಕರಾಗಲಿ ನಟಿಯರಾಗಲಿ ಅಲ್ಪ ಪ್ರಾಣವನ್ನು ಬಹಳ ಬಳಸ್ತಾರೆ ಇದು ಕಿವಿಗೆ ತುಂಬ ಕರ್ಕಶವಾಗಿರುತ್ತೆ ಕಠೋರವಾಗಿರುತ್ತೆ ಅಂತ
ಅವರು ನಿಮ್ಮ ಗುಟ್ಟೇನು ಅಂತ ಕೇಳಿದೆ ಆಗ ಅವರು ಹೇಳಿದರು ನಾವು ಗುಬ್ಬಿ ವೀರಣ್ಣ ಮತ್ತೆ ಇತರ ಒಂದು ನಾಟಕದ ಕಂಪನಿಗಳಲ್ಲಿ ತುಂಬಾ ತಯಾರಾದವರು ನಮ್ಮ ಕಿವಿ ಹಿಂಡಿ ನಮ್ಮ ತಂದೆ ಅಕ್ಷರಾಭ್ಯಾಸ ಮಾಡಿಸೋರು ನಮಗೆ ವ್ಯಾಕರಣವನ್ನು ಹೇಳ್ಕೊಡೋರು ಹೀಗೆ ಹೇಳಬೇಕು ಅಂತ ಉಚ್ಚಾರಣೆಯನ್ನ ಅವರು ಹೇಳಿದರು ಅವರು ಬಹಳ ಒಂದು ಒಂದು ವಿಶಿಷ್ಟವಾದ ಸಂಗತಿ ಅಂದರೆ ಸಾಹಿತಿಗಳನ್ನ ಕಲೆಗಾರರನ್ನ ಇವನ್ನ ಕಂಡ್ರೆ ತುಂಬ ಗೌರವ ಅವರಿಗೆ ಬಹಳ ಗೌರವ ಅವರಿಗೆ ಅವ್ರಿಗೂ ಅಷ್ಟೇ ಪಾರ್ವತಮ್ಮನವ್ರಿಗೂ ಅಷ್ಟೇ ಇದು ಎಷ್ಟು ಗೌರವ ಅಂದರೆ ನೋಡಿ ಈಚೆಗೆ ಅವರಿಗೆ ಫಾಲ್ಕೆ ಪ್ರಶಸ್ತಿ ಬಂದ 1 ಲಕ್ಷ ರೂಪಾಯಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ಗಳು ದೇಣಿಗೆ ಹಾಕ್ಕೊಟ್ರು ಇದು ನಿಜಕ್ಕೂ ಒಂದು ದೊಡ್ಡ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೀನಿ ಆ ದುಡ್ಡು ಮುಖ್ಯ ಅಲ್ಲ ಆ ದುಡ್ಡಿನ ಹಿಂದೆ ಇರುವಂಥ ಮನಸ್ಸಿದೆಯಲ್ಲ ಅದು ಬಹಳ ದೊಡ್ಡದು ಹೀಗೆ ಕನ್ನಡ ನಾಡು ನುಡಿಗಳ ಯಾವುದೇ ಒಂದು ಹಿತಕ್ಕೆ ಕಲ್ಯಾಣಕಾರಿತೆಗೆ ಒಂದು ರೀತಿಯ ಅವಕಾಶ ಬಂದರೆ ರಾಜ್ಕುಮಾರ್ ಅಲ್ಲಿ ಪ್ರಪ್ರಥಮವಾಗಿ ನಿಲ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಬಹಳ ಮುಖ್ಯವಾದ ಕೆಲವು ಸಂಗತಿಗಳನ್ನು ಹೇಳಬೇಕಾಗುತ್ತೆ ಅವರು ನನಗೆ ಒಂದ್ಸಲ ನಮ್ಮ ತುಷಾರ ಸಂಪಾದಕರಾದ ಶ್ರೀ ಚಿರಂಜೀವಿಯವರ ಜೊತೆಯಲ್ಲಿ ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿದ್ದೆ ಆಗ ಕೆಲವು ಸಂಗತಿಗಳು ಹೇಳಿ ನನಗೆ ಆಶ್ಚರ್ಯ ಆಯಿತು ಈ ಮನುಷ್ಯನ ವ್ಯವಹಾರನೇ ಗೊತ್ತಿಲ್ವೇ ಅಂತ ನಿಜ ಹೇಳಬೇಕಾದ್ರೆ ನಾನು ಈ ನಗದು ಕ್ಯಾಶ್ ಇದೆಯಲ್ಲ 80,000 ನಾನು ಹಿಡ್ಕೊಂಡಿರೋದು ಚೆಕ್ಸ್ ಬೇಕಾದಷ್ಟು ಮುಟ್ಟಿರಿ ಆ 80,000 ಹಿಡಿದಾಗ ನನ್ನ ಕೈ ನಡುತ್ತಿತ್ತು ಅಂತ ಏನು ಇಂಥ ಮುಗ್ಧ ಮನುಷ್ಯ ಆಯ್ತಾ ಅನ್ಕೊಂಡೆ ನಾನು ಆಮೇಲೆ ತುಂಬ ಅವ್ಯಾವಹಾರಿಕವಾದ ಕಲಾತ್ಮಕ ವ್ಯಕ್ತಿತ್ವ ಉಳ್ಳ ವ್ಯಕ್ತಿ ಈತ ಅಂದ್ಕೊಂಡು ಯಾವಾಗ ಅನ್ನಿಸ್ತು ಅಂದರೆ ಒಂದ್ಸಲ ಅವ್ರು ಹೇಳಿದ್ರು ನಾವು ಗಾಜಿನೂರಿಂದ ವಾಪಸ್ ಬರ್ತಿದ್ವಿ ನಮ್ಮ ಕುಟುಂಬದವರೆಲ್ಲ ಕಾರಲ್ಲಿ ಮದ್ದೂರ ಹತ್ರ ಎಳ್ನೀರು ಕುಡಿಯೋಣ ಅಂತ ರಸ್ತೆ ಬದಿ ಮಾರ್ತಿದ್ದ ಅಲ್ಲಿ ಬಂದು ಎಳ್ನೀರು ಕುಡಿಯೋಣ ಅಂದ್ಕೊಂಡು ನಿಂತ್ಕೊಂಡ್ವಿ ಆಗ ಯಾರೋ ಒಬ್ಬ ನನ್ನ ಗಮನಿಸ್ದವರು ಕಾರಲ್ಲಿ ಕೂತಿದ್ದವನ್ನ ಒಬ್ಬ ಬಂದ ವ್ಯಕ್ತಿ ಬಂದು ಸ್ವಾಮಿ ನಾನು ಇಲ್ಲೊಂದು ಹಳೆ ಗುಡಿ ಇದೆ ಆ ಹಳೆ ಗುಡಿ ಹನುಮಂತನ ಗುಡಿ ಆ ಮಾಡಿ ಬಿದ್ದೋಗ್ಬಿಟ್ಟಿದೆ ಪೂಜೆ ನಿಂತೋಗಿದೆ ನೀವೇನೋ ದೊಡ್ಡ ಉಪಕಾರ ಮಾಡಿದ್ರೆ ಏನಿಲ್ಲ ಒಂದು ಸುಮಾರು ಒಂದು 500-1,000 ರೂಪಾಯಿ ಕೊಟ್ಟರೆ ಒಂದು ಮಾಡಿ ಹಾಕಿಸಿ ಪೂಜೆನ ಮತ್ತೆ ನಾನು ಶುರು ಮಾಡಿಸ್ತೀನಿ ಅಂತ ಆಗ ರಾಜ್ಕುಮಾರ್ ಏನು ಅಂದ್ರಂತೆ ತಮ್ಮ ವರದರಾಜ್ ಅವ್ರಿಗೆ ವರದನ ಒಂದು 1,000 ರೂಪಾಯಿ ಕೊಡು ಅಂತ ಅವರು 2 ನೋಟುಗಳನ್ನು ಅವನ ಕೈಯಲ್ಲಿ ಕೊಟ್ಟರು ಆತ ನಮಸ್ಕಾರ ಮಾಡಿ ಹೊರಟೋಗ್ತಿದ್ದ ಅಷ್ಟಲ್ಲಿ ಕರೆದ್ರು ಅವನ್ನ ಕರೆದುಬಿಟ್ಟು ವರದಣ್ಣ ಏನಪ್ಪ ದೇವ್ರ ಕೆಲಸಕ್ಕೆ ನೀವು 200 ಕೊಟ್ಟಿಲ್ಲ ವರದಣ್ಣ ಏನಿದು ಇಲ್ಲ ಈಗ 500 ರೂಪಾಯಿ ಆಗಿದ್ದು 2 500 ರೂಪಾಯಿ ಕೊಟ್ಟಿದ್ದೀನಿ 1,000 ಅಂತ 500 ರೂಪಾಯಿ ನೋಟು ಬಂದ್ಬಿಟ್ಟಿದ್ಯಾ ಅಂತ ಆಶ್ಚರ್ಯಪಟ್ಟಂತೆ ಅಷ್ಟು ಅವ್ಯಾವಹಾರಿಕವಾದ ಒಂದು ವ್ಯಕ್ತಿ ಹಿಂದೆ ನಾವು ಮದ್ರಾಸಲ್ಲಿದ್ದಾಗ ಇನ್ನೂ ಪ್ರಾರಂಭಿಕ ಅವಸ್ಥೆಯಲ್ಲಿ ಆ AVM ಬೇರೆ ಸ್ಟುಡಿಯೋ ಆಚೆ ಕಾಂಪೌಂಡ್ ಅಲ್ಲಿ ಬಂದು ನಾವೆಲ್ಲ 4-5 ಜನ ಹಂಚ್ಕೊಂಡು ತಿಂತಿದ್ವಿ ನಾವು ತಂದಿ ಟಿಫನ್ ಕ್ಯಾರಿಯರ್ಲಿ ಆ ದಿನಗಳು ಇವಾಗ ಜ್ಞಾಪಿಸ್ಕೊಂಡು ಆಶ್ಚರ್ಯ ಆಗುತ್ತೆ ಸಂತೋಷಕರವಾದ ದಿನಗಳು ಇವಾಗ ದೇವ್ರು ನನಗೆ ಕೊಟ್ಟು ಮರೆತುಬಿಟ್ಟೆ ಅವೆಲ್ಲ ಎಲ್ಲ ಕೊಟ್ಟು ಮರೆತುಬಿಟ್ಟೆ ಎಷ್ಟು ನನಗೆ ನಾನು ದುಡ್ಡು ಕೊಟ್ಟಿಯಾನೆ ಒಂದು ಕೀರ್ತಿ ಕೊಟ್ಟಿಯಾನೆ ಅದು ಏನು ಮಾಡಲಿ ಇದನ್ನು ನಾನು ನನ್ನ ಮನಸ್ಸಿವತ್ತು ಜೀವ ಆತ್ಮ ಮತ್ತು ದೈವ ಈ ಒಂದು ಸಂಬಂಧವನ್ನು ಕುರಿತು ಚಿಂತಿಸ್ತಿದೆ ನನಗೆ ಲೌಕಿಕ ಸಾಕಾಗಿದೆಯಾ ಫಲಾಂಶಗಳು ನಾನು ಹೋಗ್ಬೇಕು ತಿಪ್ಟೂರಿಗೆ ತಿಪ್ಟೂರಿಗೆ ಅಂತ ಆ ನಮ್ಮ ಮನೆಯವರಿಗೆ ನಾನು 1 ಗಂಟೆ ಆದಮೇಲೆ ಇನ್ನೊಂದು ಸ್ವಲ್ಪ ಟೀ ಕುಡಿತೀರಾ ರಾಜ್ಕುಮಾರ್ ಅವರಿಂದ ಅವರು ಖಂಡಿತ ತುಂಬ ಸೊಗಸಾಗಿ ಮಾಡ್ತಾರೆ ಟೀ ನಿಮ್ಮ ಮನೆಯವರು ಅಂದರು ಆ ಕಾರಣ ಏನು ಅಂದರೆ ಟೀಗೆ ಹೆಚ್ಚಾಗಿ ಹೆಚ್ಚು ಕಾಲ ಅವ್ರು ಕೂತ್ಕೋಬೇಕು ಅದು ಬಹಳ ಮುಖ್ಯ ಅವರಿಗೆ ಇಲ್ಲಿ ಅಂದರೆ ಒಂದು ರೀತಿ ಎಲ್ಲಿ ಒಂದು ಸಾಹಿತ್ಯ ಸಂಸ್ಕೃತಿ ಕಲೆ ಇದೆಯೋ ಅಲ್ಲಿ ಒಂದು ಸಂತೋಷಕರವಾಗಿ ಕಾಲ ಕಳೆಯುವಂಥದ್ದು ಬರೀ ವ್ಯವಹಾರ ದುಡ್ಡು ಏನು ಕಳೆಯೋದಲ್ಲ ಅನ್ನೋದಕ್ಕೆ ಹೇಳ್ತೀನಿ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿನ ಹೇಳಬೇಕು ನಾನು ಒಂದು ಸಲ ಅವರು ನಮ್ಮ ಮನೆಗೆ ಬಂದಾಗ ಒಬ್ಬ ಹೆಣ್ಣುಮಗಳು ತಿಳ್ಕೊಂಡು ಬರೋದು ಗೊತ್ತಾಗಿ ಒಂದು ಹಾರ ಹಾಕಿದ್ರು ಹಾರ ಹಾಕಿದ ಮೇಲೆ ಅವ್ರು ಹಾರ ಹಾಕಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೋದರು ಎಲ್ಲ ಆಯಿತು ಆಮೇಲೆ ಒಂದು ಹೂವು ಕೆಳಗೆ ಬಿದ್ದು ಹೋಗಿತ್ತು ಬಿಡಿ ಹೂವು ಅದೆಲ್ಲ ಕಾಲಿಗೆ ತಗ್ಲಿತ್ತು ಅಂತ ಎತ್ತಿ ಕಣ್ಣಿಗೆ ಒತ್ಕೊಂಡು ಅದನ್ನು ಮೇಜಿನ ಮೇಲಿಟ್ಟು ಅವ್ರು ಹೋದರು ಅಂದರೆ ಎಷ್ಟು ಆ ಮನುಷ್ಯನಿಗೆ ಒಂದು ರೀತಿ ಏನಂತೀರಿ ಅದು ಮೃದುವಾದ ಭಾವ ಮೃದುವಾದ ಭಾವನೆ ಇದೆ ಅನ್ನೋದಕ್ಕೆ ಈ ಸಂಗತಿಯನ್ನು ಹೇಳ್ತೀನಿ ಸಣ್ಣ ವಿಷಯ ಇದು ಆದರೆ ಇವೊಂದು ದೊಡ್ಡ ತತ್ವ ಅಡಗಿದೆ ಅಂತ ನಾನು ಭಾವಿಸ್ತೀನಿ ಈ ವರ್ಷ ಸುವರ್ಣ ಕರ್ನಾಟಕ ತಮಗೂ ಕೂಡ ಸುವರ್ಣ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಒಂದು ರಾಜ್ಕುಮಾರ್ ಅನ್ನುವ ಒಂದು ಹೆಸರೇ ಒಂದು ರೀತಿಯ ನಮಗೆ ರೋಮಾಂಚನವನ್ನು ಉಂಟು ಮಾಡುವಂಥ ದಿನಗಳವು ಆಗ ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ ನಾನು ಸಾಲಿಗ್ರಾಮದಲ್ಲಿ ಓದಿದ್ದು ಹಾಗಾಗಿ ಸಾಲಿಗ್ರಾಮ ರಾಜ್ಕುಮಾರ್ ಅವರ ಅತ್ತೆಯ ಊರಾಗಿತ್ತು ಅಲ್ಲಿ ರಾಜ್ಕುಮಾರ್ ಅವರ ಅತ್ತೆ ಮನೆಗೆ ಬಂದಿದ್ದಾರೆ ಅಂಥೇಳಿ ಆ ಸುದ್ದಿ ಬಿದ್ದರೆ ಸಾಕು ನಾವೆಲ್ಲ ಸ್ಕೂಲು ತರಗತಿ ಮೇಸ್ಟ್ರು ಎಲ್ಲನೂ ಮರೆತು ಅಲ್ಲಿಗೆ ಬಿದ್ದಂಬಿಡ ಓಡ್ತಾಯಿದ್ವಿ
ಸೋ ಅಂತ ಒಂದು ಅಂದ್ರೆ ಈಗ ನಾವು ಸಿನಿಮಾ ಅಂದ್ರೆ ಏನು ನಾಟಕ ಅಂದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲದೆ ಇರುವಂತ ಒಂದು ಸಂದರ್ಭದಲ್ಲಿ ಯಾಕೆಂದ್ರೆ ಹಳ್ಳಿಯಿಂದ ಆಗ್ತಾನೆ ನಾವು ಪಟ್ಟಣಕ್ಕೆ ಬಂದವರು ಅಂತ ಸಂದರ್ಭದಲ್ಲಿ ರಾಜಕುಮಾರ್ ಅವರ ಪ್ರಭಾವ ನಮಗೆ ಒಂದು ರೀತಿಯ ನಮ್ಮ ಮನಸಿನ ಮೇಲೆ ಅವ್ಯಕ್ತವ ಮನಸಿನ ಮೇಲೆ ಹೇಗೆ ಬೀರಿತ್ತು ಅನ್ನೋದಕ್ಕೆ ಅದೊಂದು ನಿದರ್ಶನ ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ ಈ ಸಿನಿಮಾಕ್ಕೆ ಸೇರಬೇಕು ನಿಮ್ಮ ಹಾಗೆ ಒಳ್ಳೆಯ ನಟರಾಗಬೇಕು ಅಂತ ಹಂಬಲಿಸ್ತಾ ಇರುವ ತರುಣರಿಗೆ ನೀವೇನಾದರೂ ನಾಲ್ಕು ಮಾತು ಹೇಳ್ತೀರಾ ಅಗತ್ಯವಾಗಿ ನಮ್ಮ ಮೈಸೂರು ದೇಶ ಎಲ್ಲಾ ಕಾಲದಲ್ಲೂ ಸಮೃದ್ಧಿಯಾಗಿ ಕಲಾವಿದರಿಗೆ ಜನ್ಮ ಕೊಟ್ಟಿರೋ ಪುಣ್ಯ ಭೂಮಿ ನಟರು ಗಾಯಕರು ಗಮಕಿಗಳು ಶಿಲ್ಪಿಗಳು ಸಾಹಿತಿಗಳು ಪಂಡಿತರು ಚಿತ್ರಕಾರರು ಕವಿಗಳು ಕನ್ನಡದ ಗೌರವವನ್ನು ಎತ್ತಿ ಹಿಡಿದವರು ಅಂದು ಇದ್ದರು ಇಂದು ಇದ್ದಾರೆ ಮುಂದೂ ಇರುತ್ತಾರೆ ಇಂಥ ಪುಣ್ಯ ಭೂಮಿಯಿಂದ ನನ್ನ ಹಾಗಲ್ಲ ನನಗಿಂತ 100 ಪಾಲು 1000 ಪಾಲು ಉತ್ತಮರಾದ ಕಲಾವಿದರು ಬರಬೇಕು ಅವರಿಂದ ಕಲಾ ಸೇವೆ ಕನ್ನಡ ನುಡಿ ಸೇವೆ ಕನ್ನಡದ ಜನತಾ ಸೇವೆ ಇವುಗಳು ಅವ್ಯಾಹತವಾಗಿ ನಡೆಯಬೇಕು ನಮ್ಮ ಕರ್ನಾಟಕದ ಕೀರ್ತಿ ವಿಶ್ವದಲ್ಲೇ ಹಬ್ಬಬೇಕು ಇದೆ ನನ್ನ ಆ ವ್ಯಕ್ತಿತ್ವದಲ್ಲಿರತಕ್ಕಂತ ಸರಳತೆ ಇದೆಯಲ್ಲ ಆ ಸರಳತೆ ಅನ್ನುವಂತದನ್ನ ನಾವೆಲ್ಲ ಕಲಿಯಬೇಕು ಒಬ್ಬ ವ್ಯಕ್ತಿತ್ವ ವಿನಯ ಸಂಪನ್ನ ಅನ್ನುವಂತ ಪದಕ್ಕೆ ನಿಜವಾದ ಅರ್ಥ ಬೇಕಂತಂದ್ರೆ ರಾಜಕುಮಾರ್ ಕಡೆಯಿಂದ ಕಲಿಯುವಂತದ್ದು ಬಾರಿ ಇದೆ ಅಷ್ಟಿಷ್ಟಲ್ಲ ಬಹುಶಃ ಇವತ್ತು ಅವರಿಲ್ಲ ಅವರಿಲ್ಲ ಅನ್ನೋದು ಬೌದ್ಧ ದೈಹಿಕವಾಗಿ ಅವರಿಲ್ಲ ನಿಜ ಆದರೆ ಅವರು ನಮ್ಮ ಮೇಲೆ ಬೀರಿರುವಂತ ಪ್ರಭಾವ ಇದೆಯಲ್ಲ ಅವರು ಬಿಟ್ಟು ಹೋಗಿರೋ ಸಂದೇಶ ಇದೆಯಲ್ಲ ಅವರ ನಡೆನುಡಿಗಳು ಇದೆಯಲ್ಲ ಅವರ ಚಲನಚಿತ್ರದ ಅಭಿನಯ ಇದೆಯಲ್ಲ ಸೋ ಅವು ಖಂಡಿತವಾಗೂ ಕೂಡ ಶಾಶ್ವತ ನಮ್ಮ ಜನರೇಷನ್ ಅಷ್ಟೇ ಅಲ್ಲ ಮುಂದಿನ ಜನರೇಷನ್ಗೂ ಕೂಡ ಜೀವನದಲ್ಲಿ ಮೌಲ್ಯವನ್ನ ಪ್ರತಿಪಾದನೆ ಅಂತ ಮಾಡುವಂತ ಮನಸುಗಳಿಗೆ ತುಡಿಯುವ ಮನಸುಗಳಿಗೆ ಒಂದು ನಿದರ್ಶನವಾಗಿ ರಾಜಕುಮಾರ್ ಇರ್ತಾರೆ ಹಾಗೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ನಾವು ಸಿನಿಮಾ ನೋಡ್ತಾ ಇದ್ದೀವಿ ನಾನು ಕೂಡ ರಾಜಕುಮಾರ್ ಸಿನಿಮಾ ಅಂತ ಅಂದ್ರೆ ಒಂದು ಸಿನಿಮಾ ಒಂದು ಸಲ ನೋಡಲಿಕ್ಕೆ ತೃಪ್ತಿ ಪಡ್ತಾ ಇರಲಿಲ್ಲ ಆಗ ಎಷ್ಟು ನಾನು ಪದವಿ ಓದೋವರೆಗೂ ಕೂಡ ರಾಜಕುಮಾರ್ ಸಿನಿಮಾ ಬಂದ್ರೆ ಎರಡು ಮೂರು ಸಲ ನೋಡಿದ್ರೇನೆ ತೃಪ್ತಿ ಆಗುವಂತದ್ದು ಯಾಕೆ ಅಂತಂದ್ರೆ ಅದು ರಾಜಕುಮಾರ್ನ ಅಭಿಮಾನನೂ ಇರಬಹುದು ಜೊತೆಗೆ ರಾಜಕುಮಾರ್ ಚಿತ್ರದಲ್ಲಿ ಏನೋ ಒಂದು ಮೆಸೇಜ್ ಇರ್ತಿತ್ತು ಆ ಮೆಸೇಜ್ ಗೆ ಬ್ಯಾನರ್ ಇರ್ತಿರಲಿಲ್ಲ ನಮ್ಮ ಮನಸ್ಸಿನ ಪರಿವರ್ತನೆಗೆ ಎಲ್ಲೋ ಒಂದು ಕಡೆ ಹೃದಯಕ್ಕೆ ಮನಸ್ಸಿಗೆ ತಟ್ಟುವ ಸನ್ನಿವೇಶಗಳು ಮಾತುಗಳು ಅತು ಆತರದ ಅಭಿನಯ ಕನ್ನಡದ ಮೇಲಿನ ಅಭಿಮಾನ ಅನ್ನುವಂತದ್ದು ಒಂದು ಸಾಮಗ್ರಿ ಅಲ್ಲ ಅದೊಂದು ಗುಣ ವ್ಯಕ್ತಿಗತವಾಗಿ ಬಂದಂತ ಒಂದು ಗುಣ ಅನ್ನುವಂತದ್ದನ್ನ ತಮ್ಮ ನಡೆ ತಮ್ಮ ನುಡಿ ತಮ್ಮ ಅಭಿನಯದ ಮೂಲಕ ತೋರಿಸಿ ಇವತ್ತು ಕನ್ನಡ ನಾಡವರ ಮನೆಮಾತಾಗಿದ್ದಾರೆ ಕನ್ನಡದ ಅಭಿಮಾನ ಸಂಸ್ಕೃತಿ ಅಭಿಮಾನ ಜಲದ ಅಭಿಮಾನ ನಾಡಿನ ಅಭಿಮಾನ ಈ ಅಭಿಮಾನಗಳ ಯಾವುದೇ ಒಂದು ವಿಷಯಕ್ಕೆ ಸಂಬೋಧಿಸಿ ಹೇಳುವಂತ ಸಂದರ್ಭದಲ್ಲಿ ಆ ಅಭಿಮಾನ ಅನ್ನುವಂಥದ್ದು ನಾನು ತೋರಿಸ್ಕೊಳ್ದೆ ಇದ್ರೆ ನನಗೆ ಸಮಾಧಾನ ಆಗೋದಿಲ್ಲ ಅಥವಾ ಕೇಳುವರಿಗೆ ನನ್ನ ಅಭಿಮಾನವನ್ನು ಏನು ಒಂದು ರೀತಿಯ ಅಚ್ಚೊತ್ತಿಲ್ಲ ಅಂತಂದ್ರೆ ಸಮಾಧಾನ ಆಗೋದಿಲ್ಲ ಆ ರೀತಿಯ ಪ್ರಚಾರದ ದಿನಗಳಲ್ಲಿ ನಾವಿದ್ದೀವಿ ಆದರೆ ಅದನ್ನ ಪ್ರತ್ಯೇಕಿಸಿ ರಾಜಕುಮಾರ್ ಅವರು ನೋಡಿದಾಗ ಆ ಅಭಿಮಾನ ಅನ್ನುವಂಥದ್ದು ತಾಯಿಯ ಅಂತಃಕರಣವಾಗಿತ್ತು ಒಂದು ಹಸುಳಿಯ ಮಗು ತನ್ನ ತಾಯಿಯ ಹೃದಯದ ಬಡಿತವನ್ನು ಹೇಗೆ ಸದ್ದಿಲ್ದೇನೆ ಅನುಭವಿಸ್ತದಲ್ಲ ಅಂತ ಸದ್ದಿಲ್ದೇನೆ ಅನುಭವಿಸುವಂತ ವ್ಯಕ್ತಿತ್ವ ಮತ್ತು ಮನಸ್ಸು ಮತ್ತು ಗುಣ ರಾಜಕುಮಾರ್ ಅವರು ಅಂತ ಒಂದು ವ್ಯಕ್ತಿತ್ವದ ಒಂದು ಸರಳತನವನ್ನು ನನ್ನ ವೈಯಕ್ತಿಕ ಘಟನೆಯ ಸಂದರ್ಭದಲ್ಲಿ ಹೇಳಬೇಕಂತಂದ್ರೆ ಸುಮಾರು ಹೊಸ ಬೆಳಕು ಚಿತ್ರೀಕರಣದ ಸಂದರ್ಭ ಅಂತ ಹೇಳಿ ಅನ್ಕೊಂಡಿದ್ದೀನಿ ಅವರು ಅದು ದೆಹಲಿಯಲ್ಲಿ ಆ ಕಾರ್ಯಕ್ರಮದ ಶೂಟಿಂಗ್ ಆಗಬೇಕಾಗಿತ್ತಂತೆ ನಾನು ಜೀವನ ಭೀಮಾನಗರದಲ್ಲಿ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಇದ್ದೆ ಅಲ್ಲಿಗೆ ಅವರು ಒಂದು ಸಲ ಬಂದರು ಬರೋದು ಕೂಡ ನನ್ನ ಮನೆಗೆ ಏನು ಬರಲಿಲ್ಲ ಅವರು ದೆಹಲಿಗೆ ಶೂಟಿಂಗ್ ಹೋಗಬೇಕಾಗಿತ್ತಂತೆ ಹಾಗಾಗಿ ಸುಮಾರು 2 ಗಂಟೆ ವಿಮಾನ ನಿಲ್ದಾಣದ ಅಲ್ಲಿ ಏನೋ ಡಿಸ್ಟರ್ಬ್ ಆಗಿ ತಡ ಆಯಿತು ಹಾಗಾಗಿ ಆ 2 ಗಂಟೆ ಯಾಕೆ ನಾವು ಎಲ್ಲಿ ಕಳೆಯೋದು ಅನ್ನುವಂತ ಚಿಂತನೆಯಲ್ಲಿ ನಮ್ಮ ಇವರು ಚಿನ್ನೇಗೌಡರು ಇದ್ದಾರಲ್ಲ ಚಿನ್ನೇಗೌಡರು ನಮಗೆ ಮುಂಚೆಯಿಂದಲೂ ಪರಿಚಯ ಹಾಗಾಗಿ ಚಿಕ್ಕಣ್ಣ ಅವರು ಇಲ್ಲೇ ಇದ್ದಾರೆ ಅವ್ರ ಮನೆ ಇಲ್ಲೇ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ತೀರ್ಮಾನ ಮಾಡಿ ನಮ್ಮ ಮನೆಗೆ ಬಂದಿರಂತೆ ವಾಸ್ತವವಾಗಿ ಅಥವಾ ಒಂದು ರೀತಿಯ ನಿನ್ನೂ ಕೂಡ ಆ ನನ್ನ ಆ ವಿಷಯ ಆ ಘಟನೆ ನನಗೆ ಒಂದು ರೀತಿಯ ಮನಸ್ಸಿನಲ್ಲಿ ಕೊರಗ್ತಾನೆ ಇದೆ ಯಾಕೆ ಅಂದರೆ ನಾನು ಅವರು ಬರುವಾಗ ಮತ್ತೆ ಬಂದು ಇರೋ ತನಕನೂ ಕೂಡ ನನ್ನ ಮನೆಗೆ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ ಸುಮಾರು 7 ಗಂಟೆ ಸುಮಾರಿಗೆ ಸಂಜೆ 7 ಗಂಟೆ ಸುಮಾರಿಗೆ ಅವರು ಮತ್ತೆ ಅವರ ಚಿತ್ರತಂಡದ ಎಲ್ಲ ಬಂಧುಗಳು ನಮ್ಮ ಮನೆಗೆ ಬಂದಿದ್ರಂತೆ ಬಂದಾಗ ನನ್ನ ಹೆಂಡತಿ ಇದ್ಲು ಅವಳು ನನ್ನ ಮಗ ಚಿಕ್ಕವನಾಗ ನಿನ್ನ ಚಿಕ್ಕವನು ಅಂತಂದ್ರೆ ಸುಮಾರು ಒಂದು 6 7 ತಿಂಗಳ ಮಗು ಹಾಗಾಗಿ ಅವರು ಬಂದು ಒಳಗೆ ಬಂದ್ರಂತೆ ಒಳಗೆ ಬಂದು ಕೂತ್ಕೊಂಡ್ರು ಎಲ್ಲ ಆಯಿತು ನಿಜ ಹೇಳಬೇಕಂತಂದ್ರೆ ನಮಗೆ ಈ ಥರದ ಸೋಫಾ ಕೂಡ ಅಲ್ಲಿ ಇರಲಿಲ್ಲ ಚೇರ್ಗಳು ಸಾಲದು ಬಂದವರು ಒಂದು 15 ಜನ ಹಾಗಾಗಿ ನಮ್ಮಲ್ಲಿದ್ದಂಥ ಒಂದು 2-3 ಚೇರ್ನ ರಾಜಕುಮಾರ್ಗೆ ಹಾಕಿ ಪಕ್ಕದ ಮನೆಯಿಂದ ಎಲ್ಲ ಚೇರ್ ತಂದು ಉಳಿದವ್ರನ್ನೆಲ್ಲ ಚಾಪೆ ಮೇಲೆ ಏನೋ ಕೂತಿದ್ದಾರೆ ಆಮೇಲೆ ಏನು 8 ಗಂಟೆ ಆಗಿದೆ 8 ಗಂಟೆ ಆದಮೇಲೆ ಏನಮ್ಮ ಮಾಡಿದ್ದೆ ಹಾಗೆ ಅಂತೇಳಿ ಕೇಳಿದ್ರಂತೆ ಇವಳು ಮುದ್ದೆ ಮಾಡಿದ್ದಾಳೆ ಬೆಳಗ್ಗಿನ ಸೊಪ್ಪಿನ ಸಾರು ಸಾರು ಹೀಗೆ ಸೊಪ್ಪಿನ ಸಾರು ಇದೆ ಹಾಗೆ ಅಂತ ಹೇಳಿದ್ಮೇಲೆ ಆಗಿದ್ಮೇಲೆ ಇನ್ನೊಂದು ಕೆಲಸ ಮಾಡಮ್ಮ ಮುದ್ದೆ ಮಾಡಿಕೊಡು ನನಗೆ
ಆ ಸೊಪ್ಪಿನ ಸಾರು ಅದೇ ಸಾಕು ಹಾಗೆ ಅಂತೇಳಿ. ಇವಳು ನೋಡಿದರೆ ಸೊಪ್ಪು ಕೂಡ ಮುಗಿದೋಗ್ಬಿಟ್ಟಿದೆ. ಬೆಳಗ್ಗೆ ಮಾಡಿದ್ದ ಸಾರಿಗೆ ಸೊಪ್ಪೆಲ್ಲಿರುತ್ತೆ, ಬೆಳಗ್ಗೆನೇ ಮುಗಿದೋಗಿರುತ್ತೆ. ಹಾಗಾಗಿ ಸೊಪ್ಪು ಕೂಡ ಇಲ್ಲ, ಬರೀ ಸಾರು. ಸೊ ಹಾಗಾಗಿ ಆ ಸೊಪ್ಪಿನ ಸಾರಿಗೆ, ಬೆಳಗಿನ ಸೊಪ್ಪಿನ ಸಾರಿಗೆ ಮುದ್ದೆ ಮಾಡಿಸಿ ಊಟ ಮಾಡಿ ಹೋದಂಥ ವ್ಯಕ್ತಿ. ನನಗೆ ಆಶ್ಚರ್ಯ ಆಯಿತು. ಯಾಕೆಂತಂದರೆ ಅವರು ತಮ್ಮ ಶರ್ಟಿನ ತೋಳನ್ನ ಮಡಿಚಿಕೊಂಡು, ಪ್ಯಾಂಟ್ಗಳನ್ನ ಮಂಡಿ ತನಕ ಮಡಿಚಿಕೊಂಡು, ಬಾತ್ರೂಮ್ಗೆ ಹೋಗಿ ಕೈಕಾಲು ತೊಳ್ಕೊಂಡು, ಮುಖ ತೊಳ್ಕೊಂಡು, ನನ್ನ ರೂಮನ್ನೆಲ್ಲ ನೋಡಿ, ಓ ಪುಸ್ತಕ ಸಂಗ್ರಹಿಸಿದರೆ ಪರವಾಗಿಲ್ಲ, ಚಿಕ್ಕಣ್ಣವ್ರು ನೋಡೋ ಭಾಗ್ಯ ಇಲ್ವಲ್ಲ ಅಂದ್ರಂತೆ. ಎಂಥ ಮಾತು ನೋಡಿ. ಸೊ ಹಾಗಾಗಿ ಆ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಸರಳತೆ ಇದೆಯಲ್ಲ, ಆ ಸರಳತೆ ಅನ್ನುವಂಥದ್ದು ನಾವೆಲ್ಲ ಕಲಿ. ಒಬ್ಬ ವ್ಯಕ್ತಿತ್ವ ವಿನಯ ಸಂಪನ್ನ ಅನ್ನುವಂಥ ಪದಕ್ಕೆ ನಿಜವಾದ ಅರ್ಥ ಬೇಕಂತಂದರೆ ರಾಜ್ಕುಮಾರ್ ಕಡೆಯಿಂದ ಕಲಿಯುವಂಥದ್ದು ಭಾರಿ ಇದೆ. ಅಷ್ಟಿಷ್ಟಲ್ಲ, ಬಹುಶಃ ಇವತ್ತು ಅವರಿಲ್ಲ, ಅವರಿಲ್ಲ ಅನ್ನೋದು ದೈಹಿಕವಾಗಿ ಅವರಿಲ್ಲ ನಿಜ, ಆದರೆ ಅವರು ನಮ್ಮ ಮೇಲೆ ಬೀರಿರುವಂಥ ಪ್ರಭಾವ ಇದೆಯಲ್ಲ, ಅವ್ರು ಬಿಟ್ಟೋಗಿರೋ ಸಂದೇಶ ಇದೆಯಲ್ಲ, ಅವರ ನಡೆನುಡಿಗಳಿದೆಯಲ್ಲ, ಅವರ ಚಲನಚಿತ್ರದ ಅಭಿನಯ ಇದೆಯಲ್ಲ, ಸೊ ಅವು ಖಂಡಿತವಾಗೂ ಕೂಡ ಶಾಶ್ವತ. ನಮ್ಮ ಜನ್ರೇಷನ್ ಅಷ್ಟೇ ಅಲ್ಲ, ಮುಂದಿನ ಜನ್ರೇಷನ್ಗೂ ಕೂಡ ಜೀವನದಲ್ಲಿ ಮೌಲ್ಯವನ್ನು ಪ್ರತಿಪಾದನೆ ಅಂತ ಮಾಡುವಂಥ ಮನಸ್ಸುಗಳಿಗೆ, ತುಡಿಯುವ ಮನಸ್ಸುಗಳಿಗೆ ಒಂದು ನಿದರ್ಶನವಾಗಿ ರಾಜ್ಕುಮಾರ್ ಇರ್ತಾರೆ ಹಾಗೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ವಿಶೇಷ ಏನು ಅಂತ ಅಂದರೆ, ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಿರ್ಲಕ್ಷಿತ ವಲಯದಿಂದ ಬಂದು ಅತ್ಯದ್ಭುತವಾದಂಥ ಸಾಧನೆ ಮಾಡಿದ್ದು. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆ ಬಗ್ಗೆ ಇರೋ ಹೆಮ್ಮೆ ಮುಖ್ಯವಾಗಿ ಇದೇ ಕಾರಣಕ್ಕಾಗಿ. ಒಂದು ಹಳ್ಳಿಗಾಡಿನಿಂದ ಬಂದಂತಹ ಒಬ್ಬ ಸಾಮಾನ್ಯ ಮನುಷ್ಯ ರಾಜ್ಕುಮಾರ್ ಮುಂಚೆ, ಮುತ್ತುರಾಜ್ ರಾಜ್ಕುಮಾರ್ ಆಗಿ ರೂಪಾಂತರ ಹೊಂದಿದ್ದೇನೆ ಈ ನಾಡಿನ ಒಂದು ದೊಡ್ಡ ಇತಿಹಾಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರು 3ನೇ ತರಗತಿಯನ್ನು ಪೂರೈಸಲಿಲ್ಲ, ಹೀಗಾಗಿ ಶೈಕ್ಷಣಿಕವಾಗಿ ಅವರು ನಿರ್ಲಕ್ಷಿತ ವಲಯಕ್ಕೆ ಸೇರಿದಂಥವರಾಗಿದ್ದರು. ದೊಡ್ಡ ಶ್ರೀಮಂತರಾಗಿರಲಿಲ್ಲ, ಹೀಗಾಗಿ ಆರ್ಥಿಕವಾಗಿ ನಿರ್ಲಕ್ಷಿತ ವಲಯಕ್ಕೆ ಸೇರಿದಂಥವರಾಗಿದ್ದರು. ಸಾಮಾಜಿಕವಾಗಿ ಯಾವುದೇ ಒಂದು ಮಾನ್ಯತೆಯನ್ನು ಪಡೆದಿರತಕ್ಕಂಥ ಮತಧರ್ಮಗಳಿಗೆ ಸೇರಿದವರಾಗಿರಲಿಲ್ಲ ಅವರು. ಹೀಗಾಗಿ ಇಂಥ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡೋದಿದೆಯಲ್ಲ ಇಂಡಿಯಾ ದೇಶದ ಸಂದರ್ಭದಲ್ಲಿ, ಬಹಳ ವಿಶೇಷವಾದ್ದು, ವಿಶಿಷ್ಟವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗಾಗಿಯೇ ಡಾಕ್ಟರ್ ರಾಜ್ಕುಮಾರ್ ನನಗನ್ಸುತ್ತೆ ನಮ್ಮ ಹಳ್ಳಿಗಾಡಿನ ಆತ್ಮವಿಶ್ವಾಸ. ಅವರನ್ನು ನೋಡಿದಾಗ ನಮ್ಮ ಹಳ್ಳಿಗಾಡಿನ ಹುಡುಗರು, ನಾನು ಶ್ರದ್ಧೆಯಿಂದ ಕೆಲಸ ಮಾಡಿದರೆ, ಪ್ರತಿಭೆಯಿಂದ ನಾನು ದುಡಿದ್ರೆ, ಸಂಕಲ್ಪ ಶಕ್ತಿಯಿಂದ ಮುಂದಕ್ಕೆ ಹೋದರೆ ರಾಜ್ಕುಮಾರ್ ಅವರಷ್ಟು ದೊಡ್ಡ ವ್ಯಕ್ತಿ ಆಗೋಕ್ಕೆ ಸಾಧ್ಯ ಎನ್ನುವ ಆದರ್ಶವನ್ನು ಅವರಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ. ಈ ಕಡೆ ನೋಡಿ, ಸಾಹಿತ್ಯದಲ್ಲಿ ಕುವೆಂಪು ಅವರಿದ್ದಾರೆ, ರಾಷ್ಟ್ರಕವಿ ಕುವೆಂಪು ಅವರು, ಮತ್ತು ಈ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರು. ಇವರಿಬ್ಬರು ನನಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹಳ ಮಹತ್ವದ ಸಾಧಕರು ಅಂತ ನನಗನ್ಸುತ್ತೆ. ಅದಕ್ಕೆ ಕಾರಣ ಇಷ್ಟೇನೇ, ಕುವೆಂಪು ಅವರು ಮೂಲತಃ ಸಾಹಿತ್ಯ ಕ್ಷೇತ್ರಕ್ಕೆ ಸೇರಿದವರು, ರಾಜ್ಕುಮಾರ್ ಅವರು ಮೂಲತಃ ಸಿನಿಮಾ ಕ್ಷೇತ್ರಕ್ಕೆ, ರಂಗಭೂಮಿಗೆ ಸೇರಿದವರು. ಆದರೆ ಕುವೆಂಪು ಸಾಹಿತ್ಯ ಕ್ಷೇತ್ರವನ್ನು ಮೀರಿದ ದೊಡ್ಡ ಸಾಂಸ್ಕೃತಿಕ ವ್ಯಕ್ತಿತ್ವವಾಗಿ ಬೆಳೆದರು ಅವರು. ಹಾಗೆ ರಾಜ್ಕುಮಾರ್ ಅವರು ಸಿನಿಮಾ ಕ್ಷೇತ್ರವನ್ನು ಮೀರಿದ ಸಾಂಸ್ಕೃತಿಕ ವ್ಯಕ್ತಿತ್ವವಾದರು. ಹೀಗಾಗೇ ಒಂದು ಕಡೆ ನಮಗೆ ಕುವೆಂಪು ದೊಡ್ಡ ಮಾದರಿಯಾಗಿ ಕಾಣಿಸ್ತಾರೆ, ಇನ್ನೊಂದು ಕಡೆ ರಾಜ್ಕುಮಾರ್ ಅವರು ದೊಡ್ಡ ಮಾದರಿಯಾಗಿ ಕಾಣಿಸ್ತಾರೆ. ತಮ್ಮ ತಮ್ಮ ಕ್ಷೇತ್ರದಲ್ಲಿಯೇ ಬೇರು ಬಿಡ್ತಾ ಆ ಕ್ಷೇತ್ರವನ್ನು ಮೀರಿ ಬೆಳೆಯೋದಿದೆಯಲ್ಲ, ಅದು ಸಾಮಾನ್ಯ ಪ್ರತಿಭೆಗೆ ಸಾಧ್ಯವಾಗುವಂಥ ವಿಷಯ ಅಲ್ಲ. ಹಾಗಾಗಿ ರಾಜ್ಕುಮಾರ್ ನಮ್ಮ ನಾಡಿನಲ್ಲಿ ಬಹಳ ದೊಡ್ಡ ವ್ಯಕ್ತಿತ್ವ ಅಂತ ಅನ್ನಿಸ್ಕೊಂಡಿದ್ದೆ. ಒಂದು ಸಾರಿ ಅವರು ತಿರುಪತಿಗೆ ಹೋಗಿದ್ದಾಗ, ಎಲ್ಲರೂ ಹೇಗೆ ಕ್ಯೂನಲ್ಲಿ ತಿರುಪತಿಯ ದೇವರ ದರ್ಶನಕ್ಕೆ ನಿಲ್ತಾರೋ ಹಾಗೆ ಇವರು ನಿಂತ್ಕೊಂಡಿದ್ರಂತೆ. ರಾಜ್ಕುಮಾರ್ ಅವರು ದೇವರ ದರ್ಶನ ಮಾಡ್ತಾರೆ ಅಂದರೆ ಅವರಿಗೆ ತಿರುಪತಿಯಲ್ಲಿ ವಿಶೇಷವಾದ ದರ್ಶನ ಮಾಡೋದಕ್ಕೆ ಸಾಧ್ಯವೇ ಇತ್ತು, ಅವರು ಕೇಳ್ಕೊಂಡಿದ್ರೆ ಸಾಧ್ಯ ಆಗಿತ್ತು ಅಥವಾ ಹೇಳಿದರೆ ಸಾಧ್ಯ ಇತ್ತು. ಆದರೆ ರಾಜ್ಕುಮಾರ್ ಏನು ನಂಬಿದ್ರು ಅಂದರೆ, ಒಬ್ಬ ಭಕ್ತ ಇದ್ದಾನಲ್ಲ ಅವನು ವಿಶೇಷ ದರ್ಶನಕ್ಕೆ ಹೋಗಬಾರದು, ಎಲ್ಲರ ರೀತಿಯಲ್ಲಿ ಜನಸಾಮಾನ್ಯರು ಹೇಗೆ ದೇವರ ದರ್ಶನಕ್ಕೆ ಹೋಗ್ತಾರೆ ಹಾಗೆ ಹೋಗಬೇಕು, ಅವನು ನಿಜವಾದ ಭಕ್ತ ಅಂತ ಅಂದ್ಕೊಂಡಿದ್ದರು. ಹೀಗಾಗಿ ಅವರು ತಿರುಪತಿ ಬೆಟ್ಟ ಇದೆಯಲ್ಲ ಅದನ್ನು ನಡ್ಕೊಂಡೇ ಹತ್ತುತ್ತಾ ಇದ್ದರು. ಅವರು ದೇವರ ದರ್ಶನ ಮಾಡುವ ಕ್ಯೂನಲ್ಲಿ ನಿಂತ್ಕೊಂಡಿದ್ದರು. ಆಗ ಅಲ್ಲಿಗೆ ಬಂದಂಥ ಜನ ಇವರನ್ನು ನೋಡಿಬಿಟ್ಟು, ಏನು ಸರ್ ನೀವಿಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಿ, ನಿಮ್ಮನ್ನು ನೋಡಿ ನಮಗೆ ದೇವ್ರು ನೋಡಿದಾಗಾಯ್ತು ಸರ್ ಅಂದ್ರಂತೆ. ಆಗ ರಾಜ್ಕುಮಾರ್ ಅವ್ರಿಗೆ ಅನ್ನಿಸ್ತು, ಇವರು ನನ್ನನ್ನು ನೋಡಿ ನನ್ನನ್ನು ಅಥವಾ ನನ್ನಲ್ಲಿ ದೇವರನ್ನು ಕಾಣಬೇಕಾದ್ರೆ ಇವರಲ್ಲಿ ಏನಿರಬೇಕು, ಹಾಗಾದರೆ ಇವ್ರ ಮನಸ್ಸಿನಲ್ಲೂ ಒಬ್ಬ ದೇವರಿರೋದ್ರಿಂದ ನನ್ನಲ್ಲಿ ಅವ್ರು ದೇವರನ್ನು ಕಾಣೋಕ್ಕೆ ಸಾಧ್ಯ ಆಯಿತು, ನಾನಲ್ಲ ದೇವರು, ನನ್ನಲ್ಲಿ ದೇವರನ್ನು ಕಂಡೆ ಅಂತ ಹೇಳಿದ್ರಲ್ಲ ಈ ಜನಸಾಮಾನ್ಯರು, ಇವರೇ ದೇವರು, ಇವರಲ್ಲೇ ಒಬ್ಬ ದೇವರಿದ್ದಾನೆ, ಇವರಲ್ಲೊಂದು ದೇವ್ರ ಮನಸ್ಸಿದೆ ಅಂತ ಅವ್ರಿಗೆ ಅವತ್ತು ತಿರುಪತಿಯಲ್ಲಿ ಅನ್ನಿಸ್ತಾನೆ. ಹಾಗನ್ನಿಸಿದ್ದಾದಮೇಲೆ ರಾಜ್ಕುಮಾರ್ ಅವರು ಮೊಟ್ಟ ಮೊದಲು ಅಭಿಮಾನಿಗಳನ್ನು ದೇವರು ಅಂತ ಸಂಬೋಧಿಸಿದ್ದು ವಿಧಾನಸೌಧದ ಎದುರುಗಡೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಸಂದರ್ಭದಲ್ಲಿ.
ಆಗ ಒಂದು ಸಣ್ಣ ಗಲಭೆ ನಡೆಯಿತು. ನಾನು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೆ. ನಾನು ಪ್ರೇಕ್ಷಕರಲ್ಲಿ ಒಂದು ಗೊಂದಲ ಉಂಟಾಯಿತು. ಆಗ ರಾಜ್ಕುಮಾರ್ ಅವರು ಎದ್ದರು, ಮೇಲಕ್ಕೆದ್ದು ಕೈ ಮುಗಿದು ಅಭಿಮಾನಿ ದೇವರುಗಳೇ ಅಂದರು. ಎಲ್ಲರೂ ತಣ್ಣಗಾದರು, ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ರು. ಇಡೀ ಸಮಾರಂಭ ಮುಗಿಯೋವರೆಗೆ ಜನ ಸ್ತಬ್ಧವಾಗಿದ್ದರು. ಅವರೇ ಹೇಳಿದಾಗೆ ಮೊಟ್ಟ ಮೊದಲು ಜನರನ್ನು ಅಭಿಮಾನಿ ದೇವರುಗಳು ಅಂತ ಕರೆದಿದ್ದು ಆ ಸಮಾರಂಭದಲ್ಲಿ. ಇಲ್ಲಿರೋ ಒಂದು ವಿಶೇಷ ಏನು ಅಂತಂದರೆ, ಕುವೆಂಪು ಅವರು ನಿಸರ್ಗದಲ್ಲಿ ದೇವರನ್ನು ಕಂಡರು, ರಾಜ್ಕುಮಾರ್ ಅವರು ಅಭಿಮಾನಿಗಳಲ್ಲಿ ದೇವರನ್ನು ಕಂಡರು. ಅಂದರೆ ಗುಡಿ ಇತ್ಯಾದಿಗಳು ಏನೇನಿವೆ ಅವೆಲ್ಲ ಇದ್ದರೂ ಸಹ ನಿಜವಾದ ದೇವರು ಎಲ್ಲಿರ್ತಾನೆ ಅನ್ನೋದಕ್ಕೆ ಕುವೆಂಪು ಅವರು ಒಂದು ಪರ್ಯಾಯವನ್ನು ಹುಡುಕೊಂಡ್ರು. ಹಾಗೆ ರಾಜ್ಕುಮಾರ್ ಅವರು ಇನ್ನೊಂದು ಪರ್ಯಾಯವನ್ನು ಹುಡುಕೊಂಡ್ರು. ಈ ದೃಷ್ಟಿಯಿಂದ ಸಹ ನಾವು ಕುವೆಂಪು ಮತ್ತು ರಾಜ್ಕುಮಾರ್ ಇಬ್ಬರನ್ನು ಪರಸ್ಪರ ಹೋಲಿಸಿ ನಮ್ಮ ನಾಡಿನ ಈ ನೆಲದ ಮಹಾನ್ ಪ್ರತಿಭೆಗಳು, ಪರಸ್ಪರ ಹೋಲಿಕೆಗೆ ಅರ್ಹರಾಗಿರ್ತಕ್ಕಂಥ ಪ್ರತಿಭೆಗಳು ಅಂತ ಕರೆಯೋದಕ್ಕೆ ಸಾಧ್ಯ. ಇವತ್ತು ನಮಗೆ ಅದೃಷ್ಟದ ದಿನ, ಯಾಕಂದರೆ ನಮ್ಮ ನಮ್ಮೆಲ್ಲರ ಮೆಚ್ಚಿನ ಕಲಾವಿದರಾದಂಥ ಅಣ್ಣ ಅವರು ಅಂದರೆ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದೆರಡು ಮಾತುಗಳಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಅವರು ಕಲಾವಿದರು ಮಾತ್ರ ಅಲ್ಲ, ಯುಗಪುರುಷ ಅಂತ ಹೇಳ್ಬೋದು. ಹೇಗೆ ಶ್ರೀರಾಮಚಂದ್ರ, ಹೇಗೆ ಶ್ರೀಕೃಷ್ಣ ಪರಮಾತ್ಮ, ಹೇಗೆ ಮಹಾತ್ಮ ಗಾಂಧಿಯವರು, ಹಾಗೆ ಯುಗದಲ್ಲಿ ಹುಟ್ಟಿ ತಮ್ಮ ನಿಲುವನ್ನು ಸಾರ್ಥಕಪಡಿಸಿಕೊಂಡಂಥ ಒಬ್ಬ ಮಹಾಕಲಾವಿದ ಯುಗಪುರುಷ. ಯುಗಪುರುಷ ಮಾತ್ರ ಅಲ್ಲ, ಕಲಾ ತಪಸ್ವಿ ಕೂಡ. ನನ್ನ ಜೀವನದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ತು. ಕರೆಕ್ಟ್, ಅದೇ ಶಂಕರ್ ಗುರು ಚಿತ್ರದಲ್ಲಿ. ನನ್ನ ಶಂಕರ್ ಗುರು ಚಿತ್ರದಲ್ಲಿ ಅವ್ರ ಜೊತೆ ಪಾತ್ರ ಮಾಡೋಕ್ಕೆ ಹೋದಾಗ ಭಾಳ ಭಯಪಟ್ಟಿದ್ದೆ. ಅವರೆಂಥ ದೊಡ್ಡ ಕಲಾವಿದರು, ನಮ್ಮ ಜೊತೆ ಹೇಗೆ ನಡ್ಕೊಳ್ತಾರೋ ಅಂತೇಳಿ. ಆದರೆ ಅವರು ಮೊದಲನೇ ದಿವಸ ಅವ್ರ ಜೊತೆ ಪಾತ್ರ ಮಾಡೋಕ್ಕೆ ಪ್ರಾರಂಭಿಸಿದಾಗ, ನೀವು ಭಾಳ ಚೆನ್ನಾಗಿ ಕಾಣಿಸ್ತೀರ, ನೀವು ಸ್ಟೂಡೆಂಟು, ನೀವು ಮಾಡಿ ನೀವು ಹೇಳೋ ಡೈಲಾಗ್ ರೀತಿ ಎಲ್ಲ ಭಾಳ ಚೆನ್ನಾಗಿದೆ, ದಯವಾಗಿ ಮಾಡಿ ಭಾಳ ಮುದ್ದಾಗಿದ್ದೀರಾ ಅಂತ ಉತ್ತೇಜನ ಕೊಟ್ಟು ಆ್ಯಕ್ಟ್ ಮಾಡೋಕ್ಕೆ ಹೊರದು ಬಿಡಿಸ್ತಿದ್ದೆ. ಹಾಗೆ ಆ್ಯಕ್ಟ್ ಮಾಡುವಾಗ ಸ್ಟಂಟ್ ಮಾಸ್ಟರ್ ಶಿವೇನ್ ಅವರು ನನಗೆ ಕೆಲವು ಆ್ಯಕ್ಷನ್ ಹೇಳ್ಕೊಡ್ತಾಯಿದ್ರು. ಆ ಆ್ಯಕ್ಷನ್ನೆಲ್ಲ ಮಾಡಾದಮೇಲೆ, ಚಿತ್ರೀಕರಣ ಆದಮೇಲೆ, ಮರದಡೆ ಕುಂತಿದ್ದ ರಾಜ್ಕುಮಾರ್ ಅವರು ನನ್ನನ್ನು ಕರೆದರು. ಕೀರ್ತಿ ಬನ್ನಿ ಇಲ್ಲಿ ಒಂದು ನಿಮಿಷ ಅಂತ ಹೇಳಿದ್ರು. ನಾನು ಏನೋ ತಪ್ಪು ಮಾಡಿದ್ನೋ ಏನೋ, ಯಾಕೆ ಕರಿತಾ ಇದ್ದಾರೆ ನನ್ನಂತ ಭಯದಿಂದ ಅವ್ರ ಹತ್ರ ಹೋದೆ. ಹೋದಾಗ ನೀವು ಇವಾಗ ಮಾಡಿದ್ರಲ್ಲ ಕರಾಟೆ ಸ್ಟೈಲೆಲ್ಲ, ನೀವೇನು ಕರಾಟೆ ಕಲ್ತಿದ್ದೀರಾ ಅಂತ ಕೇಳಿದ್ರು. ಇಲ್ಲ, ನಾನು ಕೆಲವು ದಿವಸಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಹೇಳಿದೆ. ಯಾರ ಹತ್ರ ಅಂದ, ಗ್ರ್ಯಾಂಡ್ ಮಾಸ್ಟರ್ ನರಸಿಂಹನ್ ಅಂತ ಇದ್ದಾರೆ, ಅವ್ರ ಹತ್ರ ಮಾಡ್ತಿದ್ದೀನಿ ಅಂತ. ಹೌದಾ, ನೋಡಿ ನಾವು ಬೆಂಗಳೂರಿಗೆ ಹೋದ್ಮೇಲೆ ಅವ್ರನ್ನ ಒಂದು ದಿವಸ ಕರ್ಕೊಂಡು ಬರ್ತೀರಾ ಅಂತ ಕೇಳಿದ್ರು. ಆಯಿತು ಅಂದೆ. ಹಾಗೆ ಬೆಂಗಳೂರಿಗೆ ಬಂದಮೇಲೆ ಆ ಗ್ರ್ಯಾಂಡ್ ಮಾಸ್ಟರ್ನ ಕರ್ಕೊಂಡು ಬಂದು ಹೈಲ್ಯಾಂಡ್ಸ್ ಹೋಟ್ಲು, ಅವಾಗ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಇಳ್ಕೊಳ್ತಾ ಇದ್ರು ಅವರು, ಹೈಲ್ಯಾಂಡ್ಸ್ ಹೋಟ್ಲಿಗೆ ಕರ್ಕೊಂಡು ಹೋದರೆ ಅದನ್ನು ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ, ಅವತ್ತಿನಿಂದ ಹೈಲ್ಯಾಂಡ್ಸ್ ಹೋಟ್ಲು ಟೆರೆಸ್ ಮೇಲ್ಗಡೆ ಅವರು ಹೇಳಿಕೊಟ್ಟಿದ್ದನ್ನು ಹೇಗೆ ಒಬ್ಬ ಉಪಾಧ್ಯಾಯರು ಈಗಾಗಲೇ ಏನೇ ಹೇಳಿಕೊಟ್ರು, ಒಬ್ಬ ವಿದ್ಯಾರ್ಥಿ ಎಷ್ಟು ನಿಷ್ಠೆಯಿಂದ ಅದನ್ನು ಕಲಿತಾನೋ ಹಾಗೆ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ನನಗೆ ಅನ್ನಿಸ್ತು, ಇವರು ಇಷ್ಟೆಲ್ಲ ಅಚೀವ್ ಮಾಡಿದ್ದಾರೆ, ಇಷ್ಟೆಲ್ಲ ಅಚೀವ್ ಮಾಡಿದ್ರೂ ಯಾವುದೋ ಒಂದು ಹೊಸದನ್ನು, ಒಳ್ಳೆಯದನ್ನು ನೋಡಿದಾಗ ಕಲಿಬೇಕು ಅನ್ನೋ ಆ ಶ್ರದ್ಧೆ, ಅದೇ ಇವರನ್ನು ಇಷ್ಟು ದೊಡ್ಡ ನಟರನ್ನು ಮಾಡಿದೆ, ಒಬ್ಬ ಕಲಾವಿದರನ್ನು ಮಾಡಿದೆ, ಜನಗಳಿಗೆ ಅಚ್ಚುಮೆಚ್ಚು ಕಲಾವಿದನ್ನು ಮಾಡಿದೆ ಅಂತ ಅಂದ. ಅದೇ ರೀತಿ ಅವ್ರು ಯಾವುದೇ ಸಮಯದಲ್ಲಾಗಲಿ ಸಮಯನ ವೇಸ್ಟ್ ಮಾಡ್ತಿರಲಿಲ್ಲ. ನಾವು ಅವ್ರ ಜೊತೆ ಕೆಲವು ದಿನಗಳು ಹೈಲ್ಯಾಂಡ್ಸ್ನಲ್ಲಿ ಓಡಾಡ್ತಿದ್ದಾಗ ನೋಡಿದ್ರೆ, ಯಾವಾಗೊಂದ್ಸರಿ ರೂಮ್ಗೆ ಹೋದರೆ ಸಿತಾರ್ ಹಿಡ್ಕೊಂಡು ಸಿತಾರ್ ಪ್ರಾಕ್ಟೀಸ್ ಮಾಡ್ತಾಯಿರೋರು, ಇಲ್ಲ ಕೊಳಲು ಹಿಡ್ಕೊಂಡು ಕೊಳಲು ಪ್ರಾಕ್ಟೀಸ್ ಮಾಡ್ತಾಯಿರೋರು. ನಾವು ಹೋದ ತಕ್ಷಣ ಕರೆದು ಕುಂಡ್ರಿಸಿ ಅನ್ಯೂನ್ಯವಾಗಿ ಮಾತಾಡಿ, ಯಾವ ಚಿತ್ರ ಮಾಡ್ತಿದ್ದೀರಾ, ಹೇಗಿದೆ, ಆ ಚಿತ್ರ ಬಂದಿದೆಯಂತೆ, ಅದು ನೋಡಿದ್ರಾ, ಏನಂತಾರೆ ಜನ, ಚೆನ್ನಾಗಿ ಹೋಗುತ್ತಾ ಅಂತ ಈಗೆಲ್ಲ ಕೇಳಿ ವಿಚಾರಗಳನ್ನ ವಿಚಾರಿಸ್ಕೊಳ್ಳೋರು. ರಾಜ್ಕುಮಾರ್ ಬಗ್ಗೆ ಆಡಿರೋ ಮಾತುಗಳು, ಹರಿಸಿರೋ ರೀತಿ ಇದೆಲ್ಲ ನೋಡಿದಾಗ ಮತ್ತು ತಮ್ಮ ನುಡಿಮುತ್ತುಗಳನ್ನು ಕೇಳಿದಾಗ ಏನು ಪ್ರತಿಕ್ರಿಯೆ ಸೂಚಿಸೋದು, ಏನು ಹೇಳೋದು, ಇದಕ್ಕೆ
ಸರ್, ಬಹಳ ಹೊತ್ತಿಂದ ನಾನು ಯೋಚನೆ ಮಾಡ್ತೀನಿ, ಯಾವ ರೀತಿ ಸಂಬೋಧನೆ ಮಾಡಬೇಕನ್ನ. ತಾವು ಏನೇನು ಹೇಳಿದಿರೋ, ಯಾವ್ಯಾವ ನುಡಿಮುತ್ತುಗಳನ್ನು ನೀವು ಆಡಿದ್ದಿರೋ, ಯಾವ ರೀತಿ ಹರಸಿದ್ದಿರೋ, ಇದಕ್ಕೆ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ನೀವು ಹರಿಯೋದು, ಆಶೀರ್ವಾದ ಮಾಡಿರೋದು, ಇದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡ್ಬಿಟ್ರೆ ಅದೇ ಶ್ರೇಷ್ಠ ಅಂತ ನಾನು ಅಂದ್ಕೊಳ್ಳೋದು. ಅದು ಕೃತಜ್ಞತೆ ಅಂತ ಹೇಳಿದ್ರೆ ಅಥವಾ ನಿಮಗೆ ತುಂಬ ವಂದನೆಗಳು ಅಂತ ಹೇಳಿದ್ರೆ ಬಹಳ ಕಮ್ಮಿ ಆಗುತ್ತೆ. ಆದ್ದರಿಂದ ಆ ನುಡಿಮುತ್ತುಗಳನ್ನು ಆಶೀರ್ವಾದ ರೂಪದಲ್ಲಿ ತಲೆ ಮೇಲೆ ಹೊತ್ಕೊಂಡ್ಬಿಟ್ರೆ ಅದೆಲ್ಲ ಶ್ರೇಷ್ಠ ಅಂತ ನನಗೆ ಅನಿಸ್ತದೆ. ಹೇಳಿದ್ರಿ ತಾವು ಯಾವ ಒಂದು ಪ್ರಶಸ್ತಿ ಪ್ರತಿಷ್ಠೆ ಇದುವರೆಗೂ ನನ್ನ ಬುದ್ಧಿ ಬಲ್ಲಾಗಲಿಂದ ಅದು ಯಾವುದಕ್ಕೂ ಅಂಟ್ಕೊಂಡು ಅಭ್ಯಾಸನೂ ಇಲ್ಲ, ಅದರ ವಿಷಯನೂ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಕಾರಣ ಇಷ್ಟೇ, ಓದ್ದವಳಲ್ಲ ನಾನು, ಪದವಿ ತಂದಲ್ಲ. ನಮ್ಮ ಅಪ್ಪಾಜಿ, ನಮ್ಮ ತೀರ್ಥರೂಪರು ಚಿಕ್ಕತನದಿಂದ ನಮ್ಮನ್ನು ಓದಿಸೋದಕ್ಕೆ ಅನುಕೂಲ ಇಲ್ಲದೇ ಇರೋದರಿಂದ ಆವತ್ತಿನ ಕಾಲ ಆಗಿತ್ತು. ನಮ್ಮನ್ನು ಹೆದರಿಸಿ ಹೊಡೆದು ಬಡಿದು ನಮ್ಮನ್ನು ಇವತ್ತಿನ ದಿವಸ ಎರಡು ತಮ್ಮಗಳ ಜೊತೆಯಲ್ಲಿ ಇಷ್ಟರ ಮಟ್ಟಿಗೆ ನಿಂತ್ಕೊಳ್ಬೇಕಾದ್ರೆ ಯಾವ ರೀತಿ ಬದುಕಬೇಕು ಅನ್ನುವಂಥ ಒಂದು ದಾರಿ ನಮಗೆ ಸಿಕ್ಕಬೇಕಾದ್ರೆ ಅವರು ತೋರಿಸಿದಂಥ ಮಾರ್ಗದರ್ಶನ, ಅವರು ಹೊಡೆತ, ಅವರು ಬಿಡುತ್ತ. ಯಾತಕ್ಕೆಂದರೆ ಹೃದಯ ತುಂಬ ಪ್ರೀತಿ ಇಟ್ಕೊಂಡಿದ್ರು, ಹೊರಗಡೆ ಮಾತ್ರ ಶತ್ರು ಥರ ನೋಡ್ತಾಯಿದ್ರು. ನಮ್ಮ ನಡೆ ನುಡಿ ಭಾವನೆ ಯಾವ ರೀತಿ ಮಾತಾಡ್ತೀವಿ, ಹೇಗಿರ್ತೀವಿ ಅನ್ನೋವಂಥದ್ದನ್ನೆಲ್ಲ ಆಗಾಗ ಆಗಾಗ ಕಿವಿನಲ್ಲಿ ಹೇಳ್ತಾ ಇರೋರು. ಹೀಗೇ ನಡೀಬೇಕು, ಇದೇ ರೀತಿ ನಡೀಬೇಕು. ನಾಳೆ ಯಾರಾದರೂ ನಾನು ಸಾಯದೆ ಬದುಕಿದ್ರೆ ಕೇಳ್ತಾರೆ, ಸ್ವಾಮಿ ಮುತ್ತರಾಜು ನಿಮ್ಮ ಮಗನ ಅಂತ ಕೇಳಿದ್ರೆ ನಾನೇನು ಹೇಳಬೇಕು ಅಂದರೆ, ಇಲ್ಲ ಸ್ವಾಮಿ, ಅವನು ನನ್ನ ಮಗ ಅಲ್ಲ, ನಾನು ಅವನ ಮಗ ಅಂತ ಹೇಳ್ಕೋಬೇಕು ಅಂತ ಹೇಳ್ತಾಯಿದ್ರು. ಅದು ಇವತ್ತಿಗೂ ಕಿವಿಲಿ ಘಂಟೆ ಹೊಡೆದಾಗಿ ನನಗೆ ಕೇಳ್ತಾ ಇರುತ್ತೆ. ಈ ಮೊದಲನೇ ದೇವರುಗಳು ತಾಯಿ ತಂದೆ, ಅವರ ಮಾರ್ಗದರ್ಶನ. ಅನಂತರ ನಾನವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ತಗೊಳ್ಳುವಂಥ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳು ಅಂತ ಸಂಬೋಧನೆ ಮಾಡಿದ್ದೆ. ಆದ್ದರಿಂದ ತಮ್ಮಗಳಿಂದ ಕಲ್ತ್ಕೊಂಡಿರುವಂಥ ಬುದ್ಧಿ, ಒಂದು ಒಳ್ಳೆತನ ಏನಾದರೂ ಇದೆ ಅಂತ ಹೇಳಿದ್ರೆ ನಮ್ಮಪ್ಪನ ಮಾರ್ಗದರ್ಶನ ಹಾಗೂ ತಮ್ಮೆಲ್ಲರ ಮಾರ್ಗದರ್ಶನ. ನಿಮ್ಮ ರಾಜ್ಕುಮಾರ್ ಮೊದಲೇ ಇಂಗ್ಲೀಷ್ ಬರೋದಿಲ್ಲ, ಮತ್ತು ಇವನಿಗೆ ಹೇಗೆ ಅಂದರೆ ನಾಟಕದಿಂದ ಯಾವ ನಮ್ಮ ಆಶ್ರಯದಾದರೂ ಅನ್ನದಾದರೂ ವೀರಣ್ಣವರ ಸಂಸ್ಥೆಯಲ್ಲಿದ್ದಂತಹ ಕಾಲದಲ್ಲಿ ಅಲ್ಲಿನ ಶಿಸ್ತು ಸಂಯಮತೆ ಹಾಗೂ ಕಲಾವಿದ ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕಿದ್ರೆ ಅವನ ಜನ್ಮ ಶ್ರೇಷ್ಠವಾಗುತ್ತೆ ಅನ್ನೋಂಥದ್ದನ್ನು ವೀರಣ್ಣವರ ಕಂಪನಿಯಲ್ಲಿ ಕಲಿಯಬೇಕಾಗಿತ್ತು. ಯಾಕಂದರೆ ಇಡೀ ಭಾರತದಲ್ಲಿ ಅಂಥ ಒಂದು ಸಂಸ್ಥೆ ಇರಲಿಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬೆಳೆದಂಥವ್ರು ಆ ಸಂಸ್ಥೆನಲ್ಲಿ ನಮ್ಮ ತಂದೆಯವರು, ನಾನು ಹಾಗೂ ನನ್ನ ತಮ್ಮ ವರದಪ್ಪ ಮತ್ತು ನನ್ನ ತಂಗಿ ಶಾರದಮ್ಮ, ನಾವೆಲ್ಲ ಅಲ್ಲಿ ಆ ಸಂಸ್ಥೆನಲ್ಲಿ ಬದುಕಿದವರು. ಇವತ್ತು ಏನಾದರೂ ನಿಮ್ಮ ರಾಜ್ಕುಮಾರ್ನಲ್ಲಿ ಒಂದು ಒಳ್ಳೆತನ, ಒಂದು ಶಿಸ್ತು ಸಂಯಮತೆ ಸಮಯ ಪ್ರಜ್ಞೆ ಇಂಥವುಗಳೇನಾದರೂ ಇದೆ ಅಂತ ಹೇಳಿದ್ರೆ ಆ ಸಂಸ್ಥೆಗಳಿಂದ ಬಂದಿರಬಹುದು ಅಂತನ್ನುವಂಥದ್ದನ್ನು ಘಂಟಾಘೋಷವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ದರಿಂದ ತಾವು ಹರಿಸಿರೋದು, ಆಶೀರ್ವಾದ ಮಾಡಿರೋದು ಇದು ಯಾವುದು ಅಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ಇದು ನನಗೆ ಗೋಚರವಾಗದೇ ಇರತಕ್ಕಂಥ, ನನ್ನಲ್ಲಿರ್ತಕ್ಕಂಥ ಗುಣಗಳು ತಮ್ಮಗಳಿಗೆ ಗೋಚರವಾಗಿರಬಹುದು. ತಮಗೆ ಗೋಚರವಾಗಿ ನೀವೆಲ್ಲ ಕೊಟ್ಟ ಹೆಸರುಗಳು, ನಾನೇನಾದರೂ ನಿಮ್ಮಲ್ಲಿ ಯಾರಾದರೂ ಹೇಳಿದ ನನ್ನ ನಡೆಸಾರ್ವಭೌಮ ಅಂತ ಕರೀರಪ್ಪ, ನನಗೆ ಡಾಕ್ಟ್ರೇಟ್ ಕೊಡಿಸಿರಪ್ಪ ಅಥವಾ ಈ ಭಾರತೀಯ ಪ್ರಶಸ್ತಿ ಕೊಡಿಸಿರಪ್ಪ ಅಂತ ಯಾರಾದರೂ ಹೇಳಿದ್ದಿಲ್ಲ. ಆ ವ್ಯಾಮೋಹವೇ ಇಲ್ಲ. ಆ ವ್ಯಾಮೋಹ ಇರೋದು ನಿಮಗೆ, ನೀವು ಸಂತೋಷ ಪಡ್ತೀರಿ. ನಿಮ್ಮನ್ನು ನೋಡಿ ನಾನು ಸಂತೋಷ ಪಡ್ತೀನಿ. ಕರ್ನಾಟಕದಲ್ಲಿ ನಮ್ಮ ನಿಮ್ಮ ಸಂಬಂಧ ಬೆಳೆದು ಬಂದಿರೋದು ಹೀಗೆ, ಇದು ಎಲ್ಲಿಂದ ಬಂತು? ನಾಟಕದ ಸಂಸ್ಥೆಯಿಂದ, ನಾಟಕದಿಂದಲೇ ನಾನು ಇಲ್ಲಿವರೆಗೆ ಬಂದಿದ್ದು. ಇದು ಬಂದು ನಮ್ಮನ್ನು ಎಲ್ಲಿವರೆಗೆ ಕರ್ಕೊಂಡು ಹೋಗಿದ್ದಪ್ಪ ಅಂತ ಹೇಳಿದ್ರೆ, ಒಂದು ಸಲ ಹಿಂದಿನಿಂದ ನಾವು ನಡೆದು ಬಂದ ರೀತಿ ನೀತಿಗಳನ್ನು ಅವಲೋಕಿಸಿದಾಗ, ಬೇಡಿಕೊಂಡಪ್ಪ ನೀವು ನೋಡಿದ್ರಲ್ಲ ಆ ಸ್ಥಿತಿ ಹೇಗಿದೆ ಅಂತ ಹೇಳಿ, ಅದೇ ಥರ ಸ್ಥಿತಿ ನಮ್ಮದು ಚಿತ್ರರಂಗಕ್ಕೆ ಬಂದಾಗ. ಅಂದರೆ ವಿಧಿ ಇಲ್ಲ, ಬುದ್ಧಿ ಇಲ್ಲ, ವಿಧಿ ಇಲ್ಲ, ಬುದ್ಧಿ ಇಲ್ಲ, ಶಾರದಮ್ಮನವರು ದುಡ್ಡಿಲ್ಲ, ಕಾಸಿಲ್ಲ, ಸಂಪತ್ತೇ ಇಲ್ಲ ಅಂತ ಒಂದು ವಿಷಯ ಹೇಳಿದ್ರೆ ನೋಡಿ, ಹಾಗೆ ರಾಜಕುಮಾರ ಹಾಗೆ ಆ ಬೇಡಿಕೊಂಡಪ್ಪ ಅಂತಾರೆ. ಬೇಡಿಕೊಂಡಪ್ಪ ಒಬ್ಬ ಮಹಾಪಂಡಿತನಾಗಿ ಅವನ ಭಕ್ತಿ ಜೊತೆಯಲ್ಲಿ ಬಿದ್ದು ಬಂದು ಇವೆಲ್ಲ ಇದ್ದಿದ್ರೆ ಸಾಕು ಅವನು ಕಂಡು ಕೊಡ್ತಾ ಇರಲಿಲ್ಲ.
ಅವನು ಮೂಢನಾಗಿದ್ದರಿಂದ ಕಂಡುಕೊಂಡ್ಬಿಟ್ಟ ದೇವರಿಗೆ. ಹಾಗೆಯೇ ಈ ರಾಜಕುಮಾರನ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ಏನಾದರೂ ನಮ್ಮ ಸಿಂಹರ ನಿರ್ದೇಶಕರು ಅಯ್ಯೋ ಹೋದ್ರೆ ಹೋಗಿ ಕಣ್ಣು ಕಿತ್ತುಕಾಯ ಅಂತ ಕಿತ್ತುಕಾಯಿದ್ರು ಏನೋ ಅಂತಹ ಒಂದು ಪರಿಸ್ಥಿತಿ ಹೀಗಿರುವಾಗ ಆವತ್ತಿಂದ ಇವತ್ತುವರೆಗೂ ನಾವು ನಡೆದು ಬಂದ ದಾರಿನ ಅವಲೋಕಿಸಬೇಕಾದ್ರೆ ಮಾರ್ಗದರ್ಶನ ಹೆಚ್ಚಾಗಿ ಬಂತು ನನಗೆ. ಎಲ್ಲ ಇಲ್ಲಿವರೆಗೂ ನನ್ನ ಸಹಪಾಠಿಗಳು, ಸಹೋದ್ಯೋಗಿಗಳು ಹಾಗೂ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಅಭಿಮಾನಿ ದೇವರು ಇವರೆಲ್ಲ ಬೆನ್ನತ್ತಿದ್ರು ನನ್ನ. ಅದು ಚೆನ್ನಾಗಿರಲಿ ಚೆನ್ನಾಗಿರಲಿ ಬೆನ್ನತ್ತಿ ಬೆನ್ನತ್ತಿ ಏರಿಸ್ಬಿಟ್ರು, ಹೊಗಳಿ ಹೊಗಳಿ ಹೊನ್ನ ಶೂರಕ್ಕೆ ಏರಿಸಿದರು ಅಂತ ಬಸವಣ್ಣವರು ಹೇಳಿದಲ್ಲ. ಹಾಗೆ ಎಲ್ಲ ಹೊಗಳಿ ಹೊಗಳಿ ಎಲ್ಲೋ ತಗೊಂಡು ಕೂರಿಸಿದ್ರು. ಅದಕ್ಕೆ ರಾಜಕುಮಾರ್ ಇನ್ನೇನು ಹೇಳೋದಕ್ಕೆ ಶಕ್ತಿವಂತನಲ್ಲ, ಶಕ್ತಿ ಇಲ್ಲ ಅಥವಾ ವಿದ್ವಂತನ ಪದ ಇಲ್ಲ, ಅದಕ್ಕೆ ಏನಾದರೂ ಒಳ್ಳೆ ಪದಗಳನ್ನ ಜೋಡಿಸಿ ನಿಮಗೆ ಹೇಳಿರೋದು. ಅದಕ್ಕೆ ರಾಜಕುಮಾರ್ ನಿಮಗೆ ಒಪ್ಪಿಸ್ಕೊಂಡ್ಬಿಟ್ರೆ, ರಾಜಕುಮಾರ್ ಪ್ರಶಸ್ತಿಗಳನ್ನೆಲ್ಲ ನಿಮಗೆ ಸೇರಿಸ್ಬಿಟ್ರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂಥ ಗುರುದಾಸ ಅಂತಾರಲ್ಲ, ಹಾಗೆ ಆ ಭಾರನ ನಿಮ್ಮ ಮೇಲೆ ಹಾಕೋದು ನಾನು ಸುಲಭವಾಗಿ ಬಿಡೋದು ಮೇಲು ಅಂತ ನನಗೆ ಅನಿಸುತ್ತೆ. ರಾಜ್ಕುಮಾರ್ ಒಬ್ಬ ನಕ್ಷತ್ರ, ಇಲ್ಲ ಇಲ್ಲ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳಿರುತ್ತೆ, ಆದರೆ ಸೂರ್ಯ ಒಂದೇ. ನಮ್ಮ ರಾಜ್ಕುಮಾರ್ ಸೂರ್ಯ ಇದ್ದಕ್ಕೆ ಆ ಸೂರ್ಯನಲ್ಲಿ ಕೂಡ ಅವನ ಕಿರಣ ಬಿದ್ದಾಗ ಮೈಗೆ ಬಿಸಿಯಾಗುತ್ತೆ, ತಾಪ ಬರ್ತದೆ. ಆದರೆ ನಮ್ಮ ಸೂರ್ಯನ ಹತ್ರ ಹೋದಾಗ ಇಂಪು ತಂಪು ಸೊಂಪು ಸಿಗುತ್ತೆ. ಆಗಿನ ಕಾಲದ ನಟರು ತಮ್ಮ ವೃತ್ತಿಯನ್ನು ಒಂದು ತಪಸ್ಸು ಅಂತ ತಿಳ್ಕೊಂಡಿದ್ರು. ಹಾಗೆ ಬಂದವರು ನಾವು. ನನ್ನ ಗೆಳೆಯ ರಾಜ್ಕುಮಾರ್ ಬಹಳ ಕಷ್ಟಪಟ್ಟು ಸಿದ್ಧಿ ಮಾಡಿಕೊಂಡು ಪರಕಾಯ ಪ್ರವೇಶ ಮಾಡೋದಕ್ಕೆ ತಯಾರಾಗಿದ್ದರು. ಹಾಗೆ ಅವರು ಪರಕಾಯ ಪ್ರವೇಶ ಮಾಡಿದ ಚಿತ್ರಗಳು ಮಹಿಷಾಸುರ ಮರ್ದಿನಿ, ರಣಧೀರ ಕಂಠೀರವ, ಭಕ್ತ ತುಕಾರಾಮ್, ಗೋರ ಕುಂಭಾರ, ಹೀಗೆ ಹಲವಾರು ಚಿತ್ರಗಳು. ಅದರಲ್ಲಿ ಅವರು ಪಾತ್ರ ಮಾಡಲಿಲ್ಲ, ಆ ಪಾತ್ರವೇ ತಾವಾಗಿದ್ದರು, ಅಂದರೆ ಪರಕಾಯ ಪ್ರವೇಶ ಮಾಡ್ತಿದ್ರು. ಒಬ್ಬ ಟಿಪ್ಪು, ಇಂದು ಒಬ್ಬ ರಾಜ್ಕುಮಾರ್. ಕನ್ನಡ ಜನತೆಗೆ ಮೈಸೂರಲ್ಲಿ ಟಿಪ್ಪು ಅಂದರೆ ಒಂದು ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಪಡ್ತಾಯಿದ್ರು. ಹಾಗೆ ಕಲೆಯ ಹುಲಿಯಾದ ನಮ್ಮ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಪ್ರತಿ ಮಗು, ಚಿಕ್ಕ ಮಗು ಕೂಡ ಗೊತ್ತಿದೆ. ಆ ಮುಗ್ಧತೆ, ಆ ಸರಳತೆ, ಆ ನಗು ಎಲ್ಲ ಮಗು ನೋಡಿದಾಗ. 1954 ಅವರ ಬೇಡರ ಗಣಪದ ಮೂಲಕ ಚಿತ್ರರಂಗಕ್ಕೆ ಬಂದರು. ಅದೇ 1954 ನಾನು ನಟಶೇಖರದ ಮೂಲಕ ಬಂದೆ. ನಾವಿಬ್ಬರು ನಟರು ಹೇಗಿದ್ವಿ ಅಂದರೆ ಅಣ್ಣ ತಮ್ಮದ್ರದ್ದಾಗಿದ್ವಿ. ಅದಾದ ಮೇಲೆ ಓಹಿಲೇಶ್ವರದಲ್ಲಿ ಅವರ ನಾಯಕನ ಪಾತ್ರ ಮಾಡಿದ್ರು. ನಾನು ಅವ್ರ ಹೆಣ್ಣು ಕೊಟ್ಟು ಮಾವನಾಗಿ ಮುದುಕನ ವೇಷ ಮಾಡಿದೆ. ಅವರು ಬಿಟ್ರ ಭೂದಾನದಲ್ಲಿ ನನಗೆ ಉದಯಕುಮಾರ್ ಲೀಲಾವತಿಗೆ ಅಪ್ಪನ ಪಾತ್ರ ಮಾಡಿದ್ರು. ಪಾತ್ರಗಳ ಬಗ್ಗೆ ನಾವು ವಿಶಿಷ್ಟತೆ ಕೊಡದೆ ನಾವೆಲ್ಲ ಜೊತೇಲಿರ್ತೀವಿ, ನಾವೆಲ್ಲ ಸ್ನೇಹಿತರು, ನಾವು ಯಾವ ಪಾತ್ರ ಮಾಡೋದು ಸರಿ ಅಂತ ಹೇಳ್ಬಿಟ್ಟು ಒಂದು ವಿಶ್ವಾಸದಿಂದ, ವ್ಯಾಪಾರ ದೃಷ್ಟಿ ಇಲ್ಲದೆ, ಒಂದು ಸ್ಟಾರ್ ವ್ಯಾಲ್ಯೂ ಇಲ್ಲದೆ ನಾವುಗಳಿದ್ದೀವಿ. ರಾಜ್ಕುಮಾರ್ ಒಂದು ತುಂಬಿದ ಕೊಡ. ಅವರು ಕನ್ನಡ ಜನತೆಯ ಹೃದಯ ಮಂದಿರದಲ್ಲಿ ಪ್ರತಿಷ್ಠಿತರಾಗಿದ್ದಾರೆ. ಅವರನ್ನು ಅಭಿಮಾನ ಅನ್ನೋ ದೀಪ ಹಚ್ತಾ ಇದ್ದಾರೆ, ಪ್ರೀತಿ ಅನ್ನೋ ಹೂಗಳಿಂದ ಪೂಜಿಸ್ತಾ ಇದ್ದಾರೆ, ಆನಂದದಿಂದ ಆರತಿ ಎತ್ತಾ ಇದ್ದಾರೆ. ಅಂಥ ಮಹಾನ್ ಕಲಾವಿದನ ಜೊತೆಯಲ್ಲಿ ನಾನು ಇರೋದು ನಾನು ಭಾಳ ಹೆಮ್ಮೆ ಪಡ್ತೀನಿ. ಎಲ್ಲ ನಾವೆಲ್ಲ ನಮ್ಮದೆಲ್ಲ ಒಂದು ಜಾತಿ, ಕಲಾವಿದರ ಜಾತಿ, ಎಲ್ಲ ನಾವೆಲ್ಲ ಅಣ್ಣತಮ್ಮಂದರು. ಅವರೆಷ್ಟು ಮೇಲಕ್ಕೆ ಹೋದರೆ ಅಷ್ಟು ಆನಂದ ನನಗೆ. ಯಾಕೆಂದರೆ ಏನಾದರೂ ನೀವು ಚೆನ್ನಾಗಿದ್ದೀರಿ ಅಂತ ಕೆಲವರೆಲ್ಲ ಬಂದು ನಮ್ಮ ಅಭಿಮಾನಿಗಳೆಲ್ಲ ಕೇಳಿದಾಗ, ಇಲ್ಲ ದೇವರು ನಿಮ್ಮ ಚೆನ್ನಾಗಿಟ್ಟಿರಲಿ ಅಲ್ಲ, ಅವನ ಅನುಗ್ರಹ ಅಂತ ನಾವು ಅಂತೀವಿ. ಹಾಗೆ ಅವರುಗಳೆಲ್ಲ ಆ ಎತ್ತರಕ್ಕೆ ಬೆಳೀಬೇಕು ಅನ್ನೋ ಇಚ್ಛೆ ನನಗೆ. ಯಾಕಂದರೆ ನಾನು ಹಿಂದಿನಿಂದಲೂ ಒಬ್ಬ ಅಭಿಮಾನಿಯೂ ಕೂಡ, ನನಗೆ ನಾನು ಅಭಿಮಾನಿ ಆದ್ದರಿಂದ ನಾನು ನೋಡಿ ಸಂತೋಷ ಪಡಬೇಡವೆ, ನನ್ನ ನೋಡಿ ಎಲ್ಲ ಸಂತೋಷ ಪಡಿ, ನನಗೆ ಬೇಡವಾಗಿದ್ರೆ ಅದು. ತಾವು ಯಾವುದರ ಅಭಿಮಾನಿ ಸರ್? ತಾವು ಯಾವುದರ ಅಭಿಮಾನಿ? ಯಾವ ಇದು ಕಲೆ ಅಭಿಮಾನಿ, ಕಲೆ ಅಭಿಮಾನಿ. ಈ ನಾನು ಎಷ್ಟೋ ಜನ ಕಲಾವಿದರು, ಬಹಳ ಜನ ಕಲಾವಿದರುಗಳಿದ್ದಾರೆ, ಎಲ್ಲ ಭಾಷೆಗಳ ಕಲಾವಿದರುಗಳು ಇದ್ದಾರೆ, ನನಗೆ ಒಬ್ಬರು ಇಬ್ಬರಲ್ಲ. ಹೌದು, ಎಲ್ಲರೂ
ತಮ್ಮಗ ಚಿತ್ರಗಳನ್ನು ನಿರ್ದೇಶಿಸುವಲ್ಲಿ ತಮಗಿಂತ ಕಿರಿಯ ಕಲಾವಿದರು ಉದಾಹರಣೆಗೆ ಶಂಕರ್ ನಾಯ್ಕ ಉದಾಹರಣೆಗೆ ನಾಗಭರಣ ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ತಮಗಿಂತ ಕಿರಿಯರು ಅಂತ ಅವರು ಸಹ ತಮ್ಮ ಚಲನಚಿತ್ರಗಳನ್ನು ನಿರ್ದೇಶಿಸಿದ್ರು ತಮ್ಗೆ ಏನು ಅನಿಸ್ಲಿಲ್ಲ ಹಾಗೆ ಅವಾಗ ಅವ್ರು ಕಿರಿಯರಲ್ಲರಾಗ್ತಾರೆ ಹಾಗನ್ಸಿದ್ರೆ ಅವ್ರು ಕಿರಿಯರಾಗ್ತಾನೆ ಇಲ್ಲ ಹಿರಿಯರಾದ್ರಿಂದಲೇ ಆ ಜಾಗ ಬಂದಿತ್ತು ಸೂತ್ರಧಾರ ಅಲ್ವಾ ಅವನು ನಿರ್ದೇಶಕ ಅನ್ನೋನು ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲೇ ತಾನೇ ಇರೋದು ಇವತ್ತಿಗೂ ನಮಗೆ ಈ ನಾಟಕದ ಕಂಪನಿಯಲ್ಲಿದ್ದ ಅಭ್ಯಾಸ ಆದ್ದರಿಂದ ಒಬ್ಬ ಯಜಮಾನನಾದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೀವೋ ಇವತ್ತು ನಮಗೆ ಎಷ್ಟೋ ಜನ ಪಿಕ್ಚರ್ಗಳನ್ನ ತೆಗೆದು ಭಾಳ ಕಮ್ಮಿಲಿದ್ದು ಯಾವ ಕಷ್ಟಸ್ಥಿತಿಯಲ್ಲಿದ್ದವರೆಲ್ಲ ನಮಗೆ ನಿರ್ಮಾಪಕರಾಗಿದ್ದಾರೆ ನಿರ್ಮಾಪಕರಾಗಿ ನಮಗೆ ಅನ್ನ ಹಾಕಿದ್ದಾರೆ ಆದ್ದರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳಿಸೋಕ್ಕಾಗ್ತಾ ಇಲ್ಲ ಅವ ನಮ್ಮ ಧಣಿ ನಮಗೆ ಅನ್ನ ಕೊಟ್ಟ ಧಣಿ ಇದು ಚಿಕ್ಕದರಿಂದ ಬಂದಿರೋದು ನಮಗೆ ಅಭ್ಯಾಸ ಹಾಗೆ ಒಂಥರ ಸಂಬಂಧ ಹೀಗೆ ಬೆಳ್ಕೊಂಬಂದ್ಬಿಡ್ತು ಅಂದರೆ ಇದನ್ನೆಲ್ಲ ಹೇಳಿಕೊಂಡು ನಾನು ಭಾಳ ಉತ್ತಮವಾದವನು ಉತ್ತಮವಾದನು ಇದನ್ನು ಬೆಳೆಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಅಭ್ಯಾಸ ಅಷ್ಟೇ ಅಭ್ಯಾಸ ಸಾಧನೆ ಸಾಯವರೆಗೂ ಸಾಧನೆ ಮಾಡ್ತಾ ಇರ್ಬೋದಲ್ವ ನಾವು ಎಷ್ಟು ದೂರ ಮುಂದಕ್ಕೆ ಹೋದ್ರೆ ಕರ್ಕೊಂಡು ಹೋಗ್ತಾನೆ ಇರ್ತದೆ ಇದಿಷ್ಟೇ ಅಲ್ಲ ಕಣ ಮಂಕೆ ಇದಕ್ಕೆ ಭಾರಿ ಅಂತ ತಿಳ್ಕೊಬೇಡ ಇನ್ನೂ ಇದೆ ಬಾ ಬಾ ಅಂತ ಯಾವುದೋ ಒಂದು ಶಕ್ತಿ ಕೈಡ್ತೀನಿ ಹಾಕೊಂಡು ಇಲ್ಲಿವರೆಗೂ ಹಾಗೆ ನಡೀತಿರೋದು ಜೀವನ ಪರ್ಯಂತ ನಮಸ್ಕಾರ ನಮಸ್ಕಾರ ಅಪ್ಪಾಜಿಯವರ ನಿಮ್ಮ ಒಡನಾಟ ಎಷ್ಟು ವರ್ಷಗಳಿಂದ ಆಯಿತು ಒಂದು 30 ವರ್ಷ ಆಗಿದೆ ರೀ 30 ವರ್ಷದಿಂದ ನನಗೆ ಅವರ ಒಂದು ಸಂಪ ಅಂದರೆ ಅವ್ರ ಜೊತೇಲಿ ಇರೋಂಥ ಒಂದು ಅವಕಾಶ ಸಿಕ್ಕಿದ್ದಂಗೆ ಚಿಕ್ಕಮ್ಮ 30 ವರ್ಷ ಆಗಿದೆ 30 ವರ್ಷದಿಂದ ಅವ್ರ ಜೊತೇಲಿದ್ದೀನಿ ನಾನು ಈ 30 ವರ್ಷ ಕಲಾ ಜಗತ್ತಿನ ಪಯಣದಲ್ಲಿ ಆದಂಥ ಅನುಭವ ಅವ್ರ ಜೊತೆ ಆದಂಥ ಅನುಭವಗಳನ್ನ ನಮ್ಮ ವೀಕ್ಷಕರ ಜೊತೆ ಇಲ್ಲ ಅನುಭವ ಬೇಕಾದಷ್ಟು ಇದೆ ಬಿಡಿ ಅದ್ರ ಬಗ್ಗೆ ನಾವು ಅವ್ರ ಜೊತೆ ಸೇರಿದ ಮೇಲೆ ಜೀವನದ ಒಂದು ಶೈಲಿ ಏನಿದೆಯೋ ಅದನ್ನು ರೂಢಿಸ್ಕೊಂಡ್ವಿ ಅಂದರೆ ತಪ್ಪೇನಿಲ್ಲ ಅವರಲ್ಲಿ ಕಲ್ತ್ಕೊಂಡಿದ್ದು ಬೇಕಾದಷ್ಟು ಇದೆ ಯಾವ ವಿಷಯದಲ್ಲಿ ಆದರೂ ಅಷ್ಟೇ ಪ್ರತಿಯೊಂದು ಜೀವನದಲ್ಲಿ ಬೇಕಾದಂಥ ವಿಷಯಗಳಿಗೆ ಅವ್ರ ಹತ್ರ ಅವ್ರನ್ನ ನೋಡಿ ಕಲ್ತಿದ್ದು ತುಂಬ ಇದೆ ನಮಗೆ ಮುಖ್ಯವಾಗಿ ದೊಡ್ಡವರು ಚಿಕ್ಕವರು ಅವ್ರಿಗೆ ಯಾವ ಥರ ಅವ್ರಿಗೆ ಮರ್ಯಾದೆ ಕೊಡಬೇಕು ಅವ್ರಿಗೆ ಅವ್ರನ್ನ ಯಾವ ಥರ ನಾನು ನಡೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ತುಂಬ ನಾವು ಅವ್ರನ್ನ ನೋಡಿ ನಾವು ಕಲ್ತಿದ್ದೀವಿ ದೇವ್ರ ಪೂಜೆ ಆಗ್ಬೋದು ಯಾವ ವಿಷಯದಲ್ಲಾದರೂ ಅಷ್ಟೇ ಆ ಮನುಷ್ಯನಿಗೆ ಒಂದು ಒಳ್ಳೆಯ ಗುಣಗಳು ಏನೇನು ಬರಬೇಕು ಅಂತಿದೆಯೋ ಅದೆಲ್ಲ ಜಾಸ್ತಿ ನಾವು ಅವ್ರ ಹತ್ರ ಬಂದ ಮೇಲೇ ನಾವು ಪ್ರತಿಯೊಂದನ್ನು ನಾವು ರೂಢಿಸ್ಕೊಂಡು ಅವ್ರು ನೋಡಿ ಅವ್ರು ನಡ್ಕೊಳ್ತಿದ್ದ ರೀತಿ ಅವರು ಜನಗಳ ಹತ್ರ ಇದ್ದಿದ್ದ ರೀತಿ ಯಾರ ಹತ್ರನೇ ಆಗಲಿ ಏನೇ ಆಗಲಿ ಅವರು ಯಾವ ಥರ ಮಾತಾಡ್ತಿದ್ರು ಅವರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾವತ್ತೂ ಅವರು ಭೇದ ಮಾಡಿದವರೇ ಅಲ್ಲ ನನ್ನ ಒಂದು ಅವ್ರ ಜೊತೆ ಇದ್ದ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ಒಂದು ದಿವಸನೂ ಒಬ್ಬರೂ ಏಕವಚನದಲ್ಲಿ ಅವ್ರು ಮಾತಾಡಿಸಿದ್ದೆ ನಾನು ಕಿವಿಲಿ ನಾನು ಕೇಳೇ ಇಲ್ಲ ನನ್ನ ಇಷ್ಟು ದಿವಸ ಎಕ್ಸ್ಪೀರಿಯೆನ್ಸ್ನಲ್ಲಿ ಕೇಳೇ ಇಲ್ಲ ನಾನು ಒಬ್ಬರು ಮನಸ್ಸು ನೋಯಿಸಿ ಮಾತಾಡಿದ್ದಂತೂ ಇಲ್ಲವೇ ಇಲ್ಲ ಯಾರೇ ಬರಲಿ ಎಂಥವರೇ ಬರಲಿ ಅವರನ್ನ ನಗುಮುಖದಲ್ಲೇ ಅವ್ರನ್ನ ಸ್ವಾಗತ ಮಾಡ್ತಾಯಿದ್ರು ನಗುಮುಖದಲ್ಲೇ ಅವ್ರ ಹತ್ರ ಮಾತಾಡ್ತಾಯಿದ್ರು ನಿಮಗೇನು ಬೇಕು ಹೌದಾ ಅಕಸ್ಮಾತ್ ಯಾರೊಬ್ರು ಪರಿಚಯ ಇಲ್ಲದೆ ಇದ್ದರೂ ಪರವಾಗಿಲ್ಲ ಈಗ ಬಂದು ಯಾರೋ ಒಂದು ಕೇಳಿದ್ರು ಅಂದ್ಕೊಳ್ಳಿ ಹಾಂ ಅಣ್ಣ ನಿಮ್ಮ ಮತ್ತೆ ನೋಡಿದ್ನಲ್ಲ ನಿಮಗೆ ಹಾಂ ಕರೆಕ್ಟ್ ರೀ ನೋಡಿದ್ದೆ ನೀವು ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತ ಇದೇ ಥರ ಮಾತಾಡಿಸೋರು ಎಷ್ಟೋ ಸರಿ ಅವ್ರು ಆಚೆ ಹೋದ್ಮೇಲೆ ನಮ್ಮನ್ನು ಕೇಳೋರು ಅಯ್ಯೋ ಎಲ್ಲ ಮರೆತು ಬಿಟ್ಟಿದ್ದೀನಿ ಕಣೆ ಇವರೆಲ್ಲ ನೋಡಿದ್ನ ಅಂದರೆ ಅವರಿಗೆ ಒಬ್ಬ ಅವ್ರ ಮನಸ್ಸಿಗೆ ನೋವು ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಯಾರೇ ಬರಲಿ ಆ ಥರ ಒಂದು ಅವ್ರನ್ನ ನೋಡಿ ನಾವು ತುಂಬ ಒಂದು ಒಳ್ಳೆತನ ಕಲ್ತ್ಕೊಂಡಿದ್ವಿ ಅವ್ರ ಹತ್ರ ನಾವು ಅವ್ರ ಜೊತೇಲಿ ಇದ್ವಿ ಎಲ್ಲ ನಮ್ಮ ಚಿತ್ರಗಳು ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ಟೈಮ್ ಸಮಯದಲ್ಲಿ ಅವರ ಒಂದು ಪ್ರೋತ್ಸಾಹ ತುಂಬ ಇತ್ತು ನಮಗೆ ಪ್ರತಿ ಸ್ಟೆಪ್ನಲ್ಲೂ ಅವರ ಮಾರ್ಗದರ್ಶನ ನಾವು ತಗೊಂಡೇ ನಾವು ಪ್ರತಿ ಕೆಲಸಗಳನ್ನೂ ಮಾಡ್ತಾಯಿದ್ವಿ ಅವರಿಗೆ ಮನಸ್ಸಿಗೆ ನೋವಾಗಂಥ ಕೆಲಸ ಯಾವತ್ತೂ ಮಾಡ್ತಿರಲಿಲ್ಲ ನಾನು ಅವರು ಏನಿದೆ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ನೋಡಿಕೊಂಡು ನಮ್ಮ ಚಿತ್ರೀಕರಣ ಸಮಯ ಆಗ್ಬೋದು ಯಾವುದೇ ಸಮಯದಲ್ಲೂ ಕೂಡ ಅಷ್ಟೆ ಅದನ್ನು ನೋಡಿಕೊಂಡು ಅವರಿಗೆ ಎಲ್ಲಿ ನೋವಾಗುತ್ತೋ ಅವ್ರ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅವ್ರಿಗೆ ಏನು ತೊಂದರೆ ಆಗುತ್ತೋ ಇಲ್ಲ ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನೋ ಉದ್ದೇಶದಲ್ಲಿ ನಾವು ಪ್ರತಿ ಸ್ಟೆಪ್ನಲ್ಲೂ ಅವ್ರನ್ನ ನೋಡಿಕೊಂಡು ಅದಕ್ಕೆ ತಕ್ಕನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಪ್ರೊಡಕ್ಷನ್ಸಲ್ಲಿ ಆಗ್ಬೋದು ಬೇರೆ ಆರ್ಟಿಸ್ಟ್ಗಳ ಜೊತೆಯಲ್ಲಿ ಬೇರೆ ಯಾವ ಕೆಲಸಗಾರನವ್ರ ಜೊತೆಲೂ ಅಷ್ಟೇ ನಾವು ಮಾತ್ರ ಭಾರಿ ಭಯ ನಮಗೆ ಎಲ್ಲಿ ಏನು ನೊಂದ್ಕೊಂಡು ಬಿಡ್ತಾರೋ ನಮ್ಮ ಯಜಮಾನರು ಆ ನೊಂದ್ಕೊಳ್ಳೋ ಕೆಲಸ ಭಗವಂತ ನಮ್ಗೆ ಆ ಥರ
ಮನಸ್ಸು ಕೊಡಬೇಡಪ್ಪ ನಮಗೆ, ಅವ್ರಿಗೆ ಮನಸ್ಸು ಖುಷಿ ಪಡಿಸ್ಬೇಕು, ಅವ್ರನ್ನ ಅವರು ನೋಡಿ ನಮ್ಮ ಕೆಲಸ ನೋಡಿ ಖುಷಿಯಾಗಬೇಕು ಅವ್ರಿಗೆ ಅನ್ನೋದೇ ನಮಗೆ ಮುಖ್ಯ ಒಂದು ಮನಸ್ಸಲ್ಲಿದ್ದಂಥ ಒಂದು ವಿಷಯ. ಅದು ನಾನು ನನ್ನ ಒಂದು ಕಾರ್ಯ ಚಿತ್ರರಂಗದ ನನಗೆ ಫುಲ್ಲು ನಮ್ಮ ಮನೆಯಲ್ಲಿ ಚಿತ್ರಗಳು ನನಗೆ ವಹಿಸ್ಕೊಟ್ಬಿಟ್ಟಿದ್ರು ನಮ್ಮ ಅಕ್ಕವರು. ಯಾವತ್ತೂ ನೀನು ಏನು ಮಾಡ್ತೀಯ ಯಾಕೆ ಮಾಡ್ತೀನಿ ಯಾವತ್ತೂ ನನ್ನ ಕೇಳಿದವರಲ್ಲ. ಪ್ರತಿ ಸ್ಟೆಪ್ಪು ಎಲ್ಲ ನಂದೇ, ಎಲ್ಲ ನಮಗೆ, ನೀ ಏನು ಬೇಕು ಮಾಡಪ್ಪ. ಅವರು ಕೊಟ್ಟ ಕೆಲಸನ ಕರೆಕ್ಟಾಗಿ ನಿರ್ವಹಿಸಬೇಕು ಅನ್ನೋದೇ ನನಗೆ ಒಂದು ಉದ್ದೇಶ. ಅವರು ನಮ್ಮ ಯಜಮಾನರು ಶೂಟಿಂಗ್ ಬಂದರೆ ಫಸ್ಟ್ ಏನಪ್ಪ ಏನು ಟಿಫನ್ ತಂದಿದ್ರಿ, ಎಲ್ಲರೂ ಟಿಫನ್ ಮಾಡಿದ್ರ ಸುಮ್ಮ. ಅದಾದರೂ ಒಂದೊಂದ್ಸರಿ ನಮ್ಮ ಮೇಲೆ ಅವ್ರಿಗೆ ಡೌಟ್ ಆಗ್ತಿತ್ತು ಏನೋ, ಪಕ್ಕದಲ್ಲಿ ಕೇಳೋರು ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಒಬ್ಬ ಲೈಟ್ ಯಾರೇ ಆಗಲಿ, ಟಿಫನ್ ಮಾಡಿದ್ರೇನ್ರಿ, ಚೆನ್ನಾಗಿತ್ತ ಟಿಫನ್ನು, ಏನು ಟಿಫನ್ ಮಾಡಿದ್ರಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋರು. ಆರ್ಟಿಸ್ಟ್ಗಳನ್ನು ಅಷ್ಟೇ, ಫಸ್ಟ್ ಒಂದು ಎಲ್ಲರೂ ಟಿಫನ್ ಮಾಡಿದಾರ, ಕರೆಕ್ಟಾಗಿ ಕೊಟ್ಟಿದ್ದೀರಾ, ಅವ್ರಿಗೆ ಕುಡಿಯೋಕೆ ಏನು ಕೊಟ್ರಿ, ಈ ಥರ ವಿಚಾರಿಸ್ಕೊಳ್ಳೋದು ಅಂತಂದರೆ ಸರ್ ಅಯ್ಯೋ ಅಯ್ಯೋ ಅದನ್ನು ನಾವು ನಮಗೊಂದ್ಸರಿ ಅದೆಲ್ಲ ನೋಡ್ತಾ ಇದ್ರೆ ಏನಪ್ಪ ಎಲ್ಲಿ ಯಾರು ಕಮ್ಮಿ ಮಾಡಿಬಿಟ್ಟಿದ್ದೀವೋ ಏನೋ, ಪ್ರೊಡಕ್ಷನ್ ಹುಡುಗನೆಲ್ಲ ಕರೆದು ನಾವು ಕೇಳೋದು ಏನಪ್ಪ ಕೊಟ್ಟಿದ್ದೀರಾ, ಅವ್ರು ಕೇಳೋಕ್ಕಿಂತ ಮುಂಚೆ ನಾವು ವಿಚಾರಿಸ್ಕೊಂಬಿಡ್ತಾ ಇದ್ವಿ. ಏನಂದರೆ ಅವ್ರು ಬಂದು ಕೇಳಿ ಯಾರೋ ಒಬ್ಬರು ಇಲ್ಲ ಅದನ್ನು ಕೊಟ್ಟಿಲ್ಲ ಅಂದ್ಬಿಟ್ರೆ ಅದು ಅವ್ರು ತುಂಬ ನೊಂದ್ಕೊಂಬಿಡೋದು. ಅಷ್ಟು ಹತ್ರ ಆಗಿದೆ ಏನೋ ಕಾರಣಾಂತರದಿಂದ ಅವ್ರಿಗೆ ಸರಿಯಾದ ಟೈಮ್ಗೆ ಅವ್ರಿಗೆ ನಾವು ಅವ್ರಿಗೆ ನಾವು ಟಿಫನ್ ಆಗ್ಬೋದು, ಊಟ ಆಗ್ಬೋದು, ಇಲ್ಲ ಕಾಫಿ ಆಗ್ಬೋದು, ಟೀ ಆಗ್ಬೋದು, ಏನಾಗ್ಬೋದು, ಏನಪ್ಪ ಇದು ಏನು ಮಿಸ್ ಆಗಿ ಇಲ್ಲ ನಾನು ಕುಡಿದಿಲ್ಲ ಇಲ್ಲ ನಾನು ತಿಂದಿಲ್ಲ ಅಂದ್ಬಿಟ್ರೆ ತುಂಬ ಹೊಂದ್ಕೊಂಬಿಡೋರು. ಇಮ್ಮಿಡಿಯೇಟ್ಲಿ ಕರೆಸೋರು ನಮ್ಮನ್ನು, ಯಾಕೆ ಈ ಥರ ಆಯಿತು, ಹಿಂಗಾಗಬಾರ್ದು, ಈ ಥರ ಆಗಬಾರ್ದು, ನೀವು ನನಗೆ ಕೊಡೋದು ಫಸ್ಟ್ ಅಲ್ಲ, ಮುಖ್ಯ ಅಲ್ಲ, ಇವ್ರನ್ನೆಲ್ಲ ಫಸ್ಟ್ ನೀವು ಗಮನಿಸ್ಕೊಂಡು ಆಮೇಲೆ ನನ್ನ ಹತ್ರಕ್ಕೆ ಬರಬೇಕು. ನೀವು ಅವ್ರ ಪಕ್ಕದಲ್ಲೇ ನಿಂತು ಪಕ್ಕದಲ್ಲೇ ಹೋಗಿ ಅವ್ರ ಜೊತೇಲಿ ಯಾವಾಗಲೂ ಮಾತುಕತೆ ಆಡ್ಕೊಳ್ಳೋಷ್ಟು ನಮಗೆ ಒಂದು ಇದು ಟೈಮು ಸಿಗ್ತಿಲ್ಲ, ಜೊತೆಯಲ್ಲಿ ನಮಗೂ ಅವ್ರ ಬಗ್ಗೆ ಏನೋ ಒಂದು ತುಂಬ ಪ್ರೀತಿ ಅಷ್ಟೇ ಭಯ. ಏನಂದರೆ ನಾವು ಹೋಗಿ ಅವ್ರನ್ನ ಹತ್ರ ಯಾವಾಗಲೂ ಎದುರಾಗಿ ನಿಂತ್ಕೊಂಡು ಮಾತಾಡ್ಸೋಷ್ಟು ನಮಗೆ ಅವ್ರನ್ನ ಅಂದರೆ ಅವ್ರು ಜಾಲಿಯಾಗಿರ್ತಿದ್ರು, ಯಾವಾಗಲೂ ಜಾಲಿ ಕರೆಯೋರು, ಮಾತಾಡಿಸೋರು, ಎಲ್ಲ ಮಾತಾಡೋರು. ಸಾಯಂಕಾಲ ಹೊತ್ತಿನಲ್ಲಿ ಒಂದು ಶೂಟಿಂಗ್ ಒನ್ ಅವರ್ ಬ್ರೇಕ್ ಇರುತ್ತೆಲ್ಲ, ಈವ್ನಿಂಗ್ ಹಾಫ್ ಅನ್ ಅವರ್ ಜೊತೆಲಿ ಕರ್ಕೊಂಡು ಹೋಗೋರು, ಸುಮ್ಮನೆ ವಾಕ್ ಮಾಡ್ಕೊಂಡು ಮಾತು ಏನು ಹೇಳ್ಕೊ ಅಂದರೆ ವಿಷಯಗಳೇನಿಲ್ಲ, ಇದೇ ವಿಷಯ ಏನಪ್ಪ ಏನು ಹೆಂಗೆ ನಡೀತಾ ಇದೆ, ಕೆಲಸ ಸರ್ ಏನು ನಡೀತಾ ಇದೆ, ಅಲ್ಪ ಡೈರೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ, ಆಮೇಲೆ ಯಾವ ಥರ ನಿಮಗೆ ನಾಳೆಗೆ ಏನು ಸರ್ ಏನು ಮಾಡ್ಕೋಬೇಕು, ಚೆನ್ನಾಗಿ ವ್ಯವಹಾರಗಳೆಲ್ಲ ನೋಡ್ಕೊಳ್ಳಿ ಮಾಡ್ಕೊಳ್ಳಿ, ಅವ್ರಿಗೆ ನೋಡಿ ಕೊಡೋರ್ಗೆಲ್ಲ ಕರೆಕ್ಟಾಗಿ ಕೊಡಿ, ಒಂದು ಆರ್ಟಿಸ್ಟ್ಗಳಿಗಾಗಲಿ ಟೆಕ್ನಿಷಿಯನ್ಸ್ ಕರೆಕ್ಟಾಗಿ ಪೇಮೆಂಟ್ ಕೊಡ್ತಾ ಇದೆ, ಕೊಡಿಯಪ್ಪ, ಯಾವ್ರಿಗೆ ಇದು ಮಾಡಬೇಡಿ, ಯಾವುದಕ್ಕೂ ನೀವು ಹಿಂದಕ್ಕೆ ಹೋಗಬೇಡಿ, ಕೊಡೋ ವಿಷಯದಲ್ಲಿ ಮಾತ್ರ ಕರೆಕ್ಟಾಗಿ ಮಾತಾಡಿದ್ದೆ, ಏನೇ ಮಾತಾಡೋದು ಕರೆಕ್ಟಾಗಿ ಕೊಡಿ ಅವ್ರಿಗೆ ದುಡ್ಡುಗಳು ಅಂದರೆ ಏನಾದ್ರು ಒಂದು ವ್ಯವಹಾರದ ಬಗ್ಗೆ ಸಾಯಂಕಾಲ ಕೇಳ್ಕೊಂಡು ಹೋಗೋರು. ನಾವೇನು ಸಾಧಿಸಿದ್ದೀವಿ, ಏನು ಸಾಧನೆ ಮಾಡಿದ್ದೀವಿ, ಮುಂದೆ ಏನು ಸಾಧಿಸಬೇಕು ಅನ್ನುವಂಥದ್ದು ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ. ಇದಕ್ಕೆ ಯಾಕೆಂದರೆ ಈ ಒಂದು ಕಲಾರಂಗಕ್ಕೆ ಇದೇ ಮೊದಲು ಇದೇ ಕೊನೆ ಅನ್ನುವಂಥದ್ದು ಏನಿಲ್ಲ. ನಾವು ಯಾವುದನ್ನು ಪ್ರಾರಂಭ ಮಾಡ್ತೀವೋ ಅದು ಮೊದಲಾಗಿರುತ್ತೆ, ಇದಕ್ಕೆ ಕೊನೆ ಅಂತ ಅನ್ನುವಂಥದ್ದಕ್ಕೆ ದಾರಿನೇ ಇಲ್ಲ. ನಾವಿನ್ನೂ ಸಾಕಷ್ಟು ಬೆಳಿಬೇಕಾಗಿದೆ, ಇನ್ನೂ ಬಹಳ ಚಿಕ್ಕ ಥರದಲ್ಲೇ ಇದ್ದೀವಿ, ಮಕ್ಕಳಾಗಿ ಬದುಕ್ತಾ ಇದ್ದೀವಿ, ಸಾಲದು ಮುಂದೆ ಹೋಗಬೇಕು. ವಿಶಾಲ ಕರ್ನಾಟಕ, ಆ ಕರ್ನಾಟಕದಲ್ಲಿ ಕಲಾರಂಗ ಬಹಳ ವಿಶಾಲವಾಗಿದೆ, ಏನು ಕಾರಣವೋ ಗೊತ್ತಾಗ್ತಾ ಇಲ್ಲ, ಮುಂದೆ ನುಗ್ಗೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಅದಕ್ಕೆ ಸಾಹಿತಿಗಳ ಸಹಕಾರ ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ನಾವು ಇಷ್ಟು ವರ್ಷಗಳಿಂದ ಇಲ್ಲಿ ಕಾಲ ಕಳೆದಿದ್ದೀವಿ, ಬೇಕಾದಷ್ಟು ಚಿತ್ರಗಳಲ್ಲಿ ನಾನಾ ವಿಧವಾದಂತಹ ಪಾತ್ರಗಳನ್ನು ಮಾಡಿರಬಹುದು, ಚಿತ್ರಗಳಲ್ಲಿ ನಟಿಸಿರಬಹುದು, ಆದರೆ ನಮಗೆ ಈ ಕನಕದಾಸರು ಹೇಳಿದ ಹಾಗೆ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಂತ ಹೇಳ್ತಾರೆ. ಹಾಗೆ ಮೊದಲನೇದಾಗಿ ಹೊಟ್ಟೆ ಬಹಳ ಮುಖ್ಯ. ಆ ಹೊಟ್ಟೆಗೆ ಭಗವಂತ ತುಂಬ ಅನ್ನ ಕೊಟ್ಟಿದ್ದಾನೆ. ಈ ಅಂತರಂಗದ ಹಸಿವಿದೆ ನೋಡಿ, ಈ ಹಸಿವು ಮಾತ್ರ ಇದು ಹಿಂಗಿಸೋದು ಬಹಳ ಕಷ್ಟ. ಇದು ಎಷ್ಟು ತಿಂತಾ ಇದ್ರು ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ. ಈ ಆಸೆ ಬಹುದೊಡ್ಡ ಆಸೆ ಇದು. ಎಂಥ ಆಸೆ ಅಂದರೆ ವಿಶ್ವಕ್ಕೆ ಸಂಬಂಧಪಟ್ಟಂಥ ಆಸೆ, ವಿಶ್ವರೂಪಿ ಅಂತ ಹೇಳ್ತಾರೆ. ಹಾಗೆ ಈ ಕಲೆಯಲ್ಲಿ ಅಂಥ ಒಂದು ದೊಡ್ಡ ತತ್ವ ಅಡಗಿದೆ. ಇದು ನಮಗೆ ಎಷ್ಟು ಮಾಡಿದ್ರೂ ಸಾಕಾಗ್ತಾ ಇಲ್ಲ. 40 ವರ್ಷಗಳಿಂದ ಇದೇನು, ಇದು ನನ್ನ ವೈಯಕ್ತಿಕವಾದ ಭಾವನೆ. ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀವಿ, ವಯಸ್ಸು ಆಗ್ತಾ ಇದೆ, ಆಗಿದೆ, ಏನು ಸಾಧನೆ ಮಾಡಿದ್ದೀವಿ
ಅಂತ ಹೇಳಿದಾಗ ಬರೀ ಸೊನ್ನೆ ಒಂದೇ ಒಂದು ಸಿಗುತ್ತೆ ನಮಗೆ. ಒಂದು ಚಿತ್ರ ಮಾಡಿ ಅದು ಹೊರಗಡೆ ಬಂದು ಬಹಳ ಅದ್ದೂರಿಯಾಗಿ ಹೋಗ್ತಾ ಇದೆ, ಜನ ಎಲ್ಲ ಆನಂದಿಸ್ತಾ ಇದ್ದಾರೆ ಅಂತಂದಾಗ ನಮಗೊಂದು ಸ್ವಲ್ಪ ಕಿಂಚಿತ್ ಆನಂದ ಸಿಕ್ಕೇ ಸಿಕ್ಕುತ್ತೆ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅದ್ರ ಮಧ್ಯೆ ಇನ್ನೂ ಸ್ವಲ್ಪ ಏನೋ ಒಂದು ನಿರಾಶೆ, ಅದನ್ನು ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕು, ಹೀಗೆ ಬೆಳೆಸಬೇಕಾಗಿತ್ತು, ಈ ಥರ ಇದ್ದಿದ್ದು ಎಷ್ಟು ಚೆನ್ನಾಗಿರೋದು. ನಾವು ಕಲಾವಿದರಾದ್ದರಿಂದ ಬರೀ ಅಭಿನಯದ ಕಡೆ ನಮ್ಮ ಗಮನ ಇರುತ್ತೆ, ಬಾಕಿ ಈ ವ್ಯಾವಹಾರಿಕವಾಗಿ ಈ ನಿಮ್ಮ ರಾಜಕುಮಾರನಿಗೆ ಏನೇನೂ ಗೊತ್ತಿಲ್ಲ, ಏನು ಪ್ರಯೋಜನವಿಲ್ಲದ ಮನುಷ್ಯ, ವ್ಯವಹಾರಕ್ಕೂ ನಮಗೂ ಬಹಳ ದೂರ, ಏನೋ ಭಗವಂತನೇ ಅದರಿಂದ ದೂರ ಮಾಡಿಬಿಟ್ಟಿದ್ದೇನೆ ಅಂತ ಕಾಣುತ್ತೆ. ಏನೋ ಇಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಈ ಅಭಿನಯದ ಕಡೆಯೇ ಗಮನ ಹೆಚ್ಚಾಗಿ ಹರಿಸೋದಕ್ಕೊಂದು ಅವಕಾಶ ಆಯಿತು ಅಂತ ಹೇಳ್ಬೋದು. ಸಾಲದು, ಇನ್ನೂ ಬೇಕು, ಇನ್ನೂ ಬೇಕು ಅಂತ ಅನಿಸುತ್ತೆ. ಇನ್ನೂ ಬೇಕು ಬೇಕು ಅಂತ ನಮ್ಮ ಇಚ್ಛೆಯ ಪ್ರಕಾರ ಪ್ರತಿಯೊಂದು ನಡೆಯೋಕ್ಕೆ ಸಾಧ್ಯವೇ? ಹಾಗೆ ಇನ್ನು ಮುಂದೆ ಬರತಕ್ಕಂಥ ಪೀಳಿಗೆ ಅದು ಬೆಳಿಬೇಕು. ತಾವು ಗಾಜನೂರಿನಲ್ಲಿ ಅಂದರೆ ಡಾಕ್ಟರ್ ರಾಜ್ರವರ ಊರಿಗೆ ಹೋಗಿದ್ದಾಗ ವೀರಪ್ಪನ್ ತಮ್ಮನ್ನು ಅಪಹರಿಸ್ಕೊಂಡು ಹೋದರು. ಅಪಹರಿಸ್ಕೊಂಡಾದಂಥ ಅನುಭವಗಳು ಮತ್ತು ಕಾಡಿನೊಳಗಾದಂಥ ಅನುಭವಗಳು ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೊಳ್ತೀರಾ? ಅವರ ಜೊತೆಯಲ್ಲಿ ನನಗೆ ಭಗವಂತ ಒಂದು ಸಂದರ್ಭನ ಕಲ್ಪಿಸಿದ, ಆ ಸಂದರ್ಭ ಯಾರಿಗೂ ಬರೋದು ಬೇಡ ಅಂದರೆ ಸಂದರ್ಭ ಅಂದರೆ ಅವರ ಜೊತೆಯಲ್ಲಿ ಇದ್ದಿದ್ದೇ ನನಗೆ ತುಂಬ ವಿಶೇಷ, ಅದು ನಿಮಗೆಲ್ಲ ಗೊತ್ತೇ ಇದೆ. ಅದು ಅನ್ಎಕ್ಸ್ಪೆಕ್ಟೆಡ್, ನನಗೆ ಏನೋ ಒಂದು ಕಾರ್ಯ ವಿಷಯದಲ್ಲಿ ನಮ್ಮ ಅಕ್ಕವ್ರ ನನ್ನಲ್ಲಿ ಕಳಿಸ್ಕೊಟ್ಟಿದ್ದರು ಊರಿಗೆ. ಆ ಸಮಯದಲ್ಲಿ ನಾನು ಯಾವಾಗಲೂ ಒಂದು ದಿವಸ ಅಥವಾ ಒಂದೂವರೆ ದಿವಸ ಇರ್ತಿದ್ದ ಏನೋ ಗೊತ್ತಿಲ್ಲ, ಊರಲ್ಲಿ ನನಗೆ ಅಷ್ಟು ಜಾಸ್ತಿ ಇರ್ತಾನೂ ಇರಲಿಲ್ಲ. ಏನೋ ಆ ಸಮಯದಲ್ಲಿ 5 ದಿವಸ 6 ದಿವಸ ಇದ್ದೀನಿ ಅಲ್ಲಿ ಆ ಊರಲ್ಲಿ. ಅದು ಇದಕ್ಕೋಸ್ಕರನೋ ಅವ್ರ ಜೊತೆಯಲ್ಲಿ ಹೋಗ್ಲಿಕ್ಕೆ ಅಂತ ಒಂದು ದೇವರ ಕೃಪೆ ಇತ್ತು ನನಗಂತೂ ಗೊತ್ತಿಲ್ಲ. ಆ ಸಮಯದಲ್ಲಿ ನಾನು ಅವ್ರ ಜೊತೆಯಲ್ಲಿ ಕಾಡಿಗೆ ಹೋಗಿದ್ದೆ, ಎಲ್ಲರಿಗೂ ಗೊತ್ತೇ ಇದೆ. ಅದು ಹೋಗೋಕ್ಕೋಸ್ಕರನೇ ಉಳ್ಕೊಂಡಿದ್ದೆ ಅಂತ ಕಾಣುತ್ತೆ ಆ ಊರಿನಲ್ಲಿ. ನಮ್ಮನೇಲಿ ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು, ನಾನು ಬಂದಮೇಲೆ ಮಿಸ್ಸಸ್ ಹೇಳ್ತಾಯಿದ್ರು, ಅವ್ರಿಗೆ ಫಸ್ಟು ನಾನು ಹೋಗಿರೋದು ಗೊತ್ತಿರಲಿಲ್ಲಂತೆ ಕಾಡಿಗೆ. ಮನೇಲಿ ಈ ಥರ ಅಪ್ಪಾಜಿ ವೀರಪ್ಪ ಕರ್ಕೊಂಡೋಗ್ಬಿಟ್ನಂತೆ ಅಂತೆಲ್ಲ ಮಾತಾಡೋ, ಅವಳಿಗೆ ತುಂಬ ಒಂಥರ ದಿಗ್ಭ್ರಮೆ ಆಗಿದೆ ಅವಳಿಗೆ. ಸರಿ, ಇದಕ್ಕಿದ್ದಂಗೆ ನಾನು ಹೆಂಗೋ ಅಪ್ಪಾಜಿ ಒಬ್ಬರು ಬಿಡಲ್ಲಪ್ಪ ಅಂತೆ. ಆಮೇಲೆ ನನ್ನ ಜೊತೆ ಒಬ್ಬ ರವಿ ಅಂತ ಒಬ್ಬ ನಮ್ಮ ಡ್ರೈವರ್ ಬಂದಿದ್ದರು, ಅವರು ಆವತ್ತು ಅವ್ರನ್ನ ವಾಪಸ್ ಕಳಿಸ್ಕೊಟ್ಬಿಟ್ಟ ಅವನು, ವೀರಪ್ಪ ಅಮ್ಮಂಗೆ ಅಮ್ಮವ್ರಿಗೆ ಗಾಡಿ ಓಡಿಸ್ಬೇಕಾಗ್ತದೆ ನೀನು ಹೊಟ್ಟೋಗು ಅಂಥೇಳಿ. ಅವನು ಅವನ್ನ ಕೇಳಿದ, ಅವನು ಹೇಳಿದ ಇಲ್ಲ ಗೋವಿಂದಣ್ಣವರು ಹೋಗಿದ್ದಾರೆ ಅಂತ. ನನಗೆ ಖುಷಿ, ತುಂಬ ಸಂತೋಷ ಆಯ್ತಂತ ಅವಳಿಗೆ, ಅಪ್ಪ ನಮ್ಮ ಅಪ್ಪ ಜೊತೆಯಲ್ಲಿ ನಮ್ಮ ಯಜಮಾನ್ರು ಹೋದ್ರಲ್ಲಪ್ಪ, ನಂಗೆ ಅಷ್ಟೇ ಸಂತೋಷ, ಸದ್ಯ ಅವರೊಬ್ಬರನ್ನೇ ಕಳಿಸಿಲ್ವಲ್ಲ ಅಂತ ಖುಷಿ ಪಟ್ಲಂತೆ. ನಿಜ ಅದು, ಯಾಕೆಂದರೆ ನಮ್ಮನ್ನು ಕೂಡ ನಾನು ಇವತ್ತು ಇದುವರೆಗೂ ನಾನು ಎಲ್ಲೂ ಹೇಳಿಲ್ಲ ಕೃಷ್ಣ ಈ ಮಾತು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ವೀರಪ್ಪ ಅವತ್ತಿನ ದಿವಸ ನಮ್ಮನ್ನು ಖಂಡಿತ ಕರೀಲಿಲ್ಲ, ನೀವು ಬಂದಿನ ನಮ್ಮನ್ನು ಕರೀಲೇ ಇಲ್ಲ. ಅವ್ರಿಗೆ ಅವ್ನಿಗೆ ಉದ್ದೇಶ ಇದ್ದಿದ್ದು ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಬೇಕು ಅಂತ, ನಮ್ಮನ್ನು ಕರಿಬೇಕು ಅನ್ನೋ ಉದ್ದೇಶ ಅವ್ನ ಮನಸ್ಸಲ್ಲಿ ಇರಲಿಲ್ಲ. ನಾವೇ ನಾವು 3 ಜನ, ನಾನು ನಮ್ಮ ನಾಗೇಶ ಮತ್ತು ಇನ್ನೊಬ್ಬ ನಾಗಪ್ಪ, 3 ಜನ ಕೂಡ ನಮ್ಮ 3 ಜನ ಕರ್ಕೊಂಡು ಹೋಗ್ಬೇಕು ಉದ್ದೇಶ ಅಂತ ಇರಲಿಲ್ಲ ಅವನಿಗೆ. ಯಾರಾದರೂ ಒಬ್ಬರು ಜೊತೆಯಲ್ಲಿ ಬಂದರೆ ಒಳ್ಳೆಯದು. ನಾವು 3 ಜನ ಒಂದೇ ಮನಸ್ಸಿನಿಂದ ಏನಂದ್ವಿ, ನಾವು ಬರ್ತೀವಿ ನಮ್ಮನ್ನು ಕರ್ಕೊಂಡು ಹೋಗು. ಇಲ್ಲ ಇಲ್ಲ 3 ಜನ ಬೇಕಾಗಿಲ್ಲ, ಏನಕ್ಕೆ, ಇಲ್ಲ ಇಲ್ಲ ನಾವು ಬರಬೇಕು ಜೊತೆಯಲ್ಲಿ. ಅಲ್ಲಿ ಆ ಸಮಯ ಹೆಂಗಿತ್ತು ಅಂದರೆ ಅವನಿಗೆ ಭಾರಿ ಅರ್ಜೆಂಟು, ಅವ್ನಿಗೆ ಏನಾಗ್ಬಿಡುತ್ತೆ ಬೈಯಕ್ಕೆ, ಸರಿ 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 ನಡೀರಿ ಹೋಗೋಣ ಹೋಗೋಣ ಅಂಥೇಳಿ ನಾವೇ ವಾಲಂಟಿಯರಾಗಿ ನಾವು ನಮ್ಮ ಯಜಮಾನ ಜೊತೆಯಲ್ಲಿ ನಾವು ಆಟ ಸಮಯದಲ್ಲೇ ಹೋದ್ವಿ. ನಮ್ಮನ್ನು ಯಾರು ಹಿಂಸೆ ಮಾಡಿರಲಿಲ್ಲ, ವೀರಪ್ಪ ಬಾ ನೀವು ಬರಬೇಕು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋ ಹಿಂಸೆ. ಅವನು ಆ ಮಾತು ಆಡಲೇ ಇಲ್ಲ ಅಲ್ಲಿ. ಆಮೇಲೆ ಈ ಮಾತು ನನ್ನಲ್ಲಿ ಕೇಳ್ದ ಅವನು ನನಗೆ, ಹೋಗಿ ಒಂದು 3-4 ಡೇಸ್ ಆದಮೇಲೆ ನನ್ನ ಕೇಳಿದ್ರು, ಏನು ನೀವು ನಾವು ಕರಲೇ ಇಲ್ವಲ್ಲ ನಿಮ್ಮನ್ನು, ನೀವೇ ಬಂದ್ಬಿಟ್ಟಲ್ಲ ನಮ್ಮ ಮೇಲೆ ಅಷ್ಟೊಂದು ಗ್ಯಾರಂಟಿನ ನಿಮಗೆ ಅಂತ. ಯೋ ನಿನ್ನ ಮೇಲಲ್ಲಪ್ಪ ನಮ್ಮ ಗ್ಯಾರಂಟಿ, ನಮ್ಮ ಯಜಮಾನ್ರ ಗ್ಯಾರಂಟಿ ನಮಗೆ, ನಮ್ಮ ಯಜಮಾನ್ರ ಜೊತೆಲ್ಲ ನಾವು ಬಂದಿದ್ದೀವಿ, ನಿನ್ನ ಜೊತೆಲಿ ನಾವು ಬಂದಿಲ್ಲ. ಅವನಿಗೆ ಒಂಥರ ಅವನಿಗೆ ಇದಾಯಿತು, ಅರೆ ಏನಪ್ಪ ನಿಮ್ಗೆ ಇಷ್ಟೊಂದು ಅವ್ರ ಮೇಲೆ ನಿಮಗೆಲ್ಲ ಪ್ರೀತಿ, ಹೌದು ನಾವಿರೋದೇ ಅವರಿಂದ, ಅವ್ರಿಗೋಸ್ಕರ ನಾವಿರೋದೇ ಇರೋದು ಅವರಿಂದ, ಅದರಿಂದ ನಾವು ನಾವಾಗ ಬಂದಿದ್ದೇವೆ ಹೊರತು ಅವತ್ತಿನ ಸನ್ನಿವೇಶ, ಯಾಕಂದರೆ ಅಲ್ಲಿಂದ ನಮ್ಮ ಅವರ ಒಂದು ಒಡನಾಟ. ಒಡನಾಟ ಅಂದರೆ 24 ಗಂಟೆ ಅವ್ರ ಪಕ್ಕದಲ್ಲೇ ಇರ್ತಾಯಿದ್ದೆ, ಅವ್ರ ಜೊತೆಲೇ ಇರ್ತಾಯಿದ್ದೆ, ಅವ್ರಿಗೇನು ಬೇಕು ಅವ್ರಿಗೆ ಪ್ರತಿಯೊಂದು ಕೆಲಸಕ್ಕೂ ನನ್ನೇ ಕೇಳ್ತಾಯಿದ್ರು. ಆಮೇಲೆ ನಾನು ಇದ್ದಷ್ಟು ದಿವಸಗಳು, ನಾನು ಎಷ್ಟು ದಿವಸ ಇದ್ದ ಅಷ್ಟು ದಿವಸಗಳನ್ನೂ ಕೂಡ ಅವರ ಪಕ್ಕದಲ್ಲೇ ಮಲ್ಕೋತಾ ಇದ್ದೆ ನಾನು.
ಅದೊಂದು ಭಾಗ್ಯ ನನಗೆ ಅವ್ರ ಜೊತೆಯಲ್ಲಿ ಇದ್ದಂಥ ಒಂದು ಅದು ಒಂದು ನಿಜ ಒಂದು ಅವಕಾಶ ನನಗೆ ಸಿಗ್ತಲ್ಲ ಅಂತೇಳಿ ಒಂದು ವಿಶೇಷವಾದ ಒಂದು ದಿವಸಗಳಲ್ಲಿ ನನಗೆ ಅವ್ರ ಜೊತೆಗೆ ಇರ್ತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ಸರ್, ಕಾಡಿನಲ್ಲಿ ತಾವು ಒಂದೇ ಕಡೆ ಇರ್ತಾ ಇದ್ರಾ ಅಥವಾ ಜಾಗಗಳನ್ನ ಚೇಂಜ್ ಮಾಡ್ತಾ ಇದ್ರಾ? ಅಂದರೆ ಒಂದೊಂದ್ಸರಿ ಒಂದು 3 ಕಿಲೋಮೀಟರ್ಲ್ಲೂ ಮುಗಿಸ್ತಾ ಇದ್ದ, ಒಂದ್ಸರಿ 30 ಕಿಲೋಮೀಟರ್ಗೂ ಮುಗಿಸ್ತಾ ಇದ್ದ, ಒಂದೊಂದ್ಸರಿ 3-4 ಡೇಸ್ ಒಂದೇ ಕಡೆ ಇರ್ತಾ ಇದ್ವಿ, ಒಂದೇ ಕಡೆ ಇರ್ತಾ ಇದ್ವಿ. ಅಂದರೆ ಅವನು ನಮಗೆ ಈಗ ನಾವು ಹೇಳ್ದಂಗೆ ಏನು ಕೇಳೋಂಗಿಲ್ಲಲ್ಲ, ಅಲ್ಲಿ ಅವನು ಹೇಳ್ದಂಗೆ ತಾನೆ ನಾವು ಕೇಳಬೇಕು. ಹೊರಡಬೇಕು ಅಂದರೆ ಹೊರಡಬೇಕು. ಬಟ್ ಅಷ್ಟು ಟೈಮಲ್ಲೂ ಕೂಡ ನಮ್ಮ ಯಜಮಾನರು ಒಂದು ದಿವಸನು ನನಗೆ ಇವತ್ತಾಗಲ್ಲ, ನಂಗೆ ಸುಸ್ತಾಗ್ತಾ ಇದೆ ಅಥವಾ ಇನ್ನೊಂದು ಹೇಳ್ದವರೇ ಅಲ್ಲ. ಇನ್ನು ನಾವು ಹೇಳಿದ್ದೀವಿ ಎಷ್ಟೋ ಸರಿ, ಅಯ್ಯೋ ನಮ್ಮ ಕೆಲ ಆಗಲ್ಲ ನಡೆಯೋಕ್ಕೆ, ನಾವು ಹೇಳ್ಕೊಂಡಿದ್ದೀವಿ, ಅವ್ರು ಮಾತ್ರ ಹೇಳಿಲ್ಲ. ಸರ್, ವೀರಪ್ಪನ ಇಮೇಜ್ ಹೇಗಿತ್ತು ಅಂದರೆ ಅವನು ಕೊಂದುಬಿಡ್ತಾನೆ ಸಾಯಿಸ್ಬಿಡ್ತಾನೆ ಅಂತ ಇತ್ತು. ಅಣ್ಣವ್ರ ಜೊತೆ ನಿಮ್ಮ ಜೊತೆ ಅವನು ಹೇಗಿರ್ತಾ ಇದ್ದ ಅಂದರೆ ಅಲ್ಲಿ ಹೆಂಗಿತ್ತು ಅಂದರೆ, ಕೃಷ್ಣ ಅವರೇ, ಟ್ರಾನ್ಸಾಕ್ಷನ್ ಹೆಂಗಿತ್ತು ಅಂದರೆ ಯಜಮಾನ್ರ ಹತ್ರನೂ ಅವ್ನು ಡೈರೆಕ್ಟಾಗಿ ಮಾತಾಡಲ್ಲ. ಫಸ್ಟ್ ನನ್ನ ತಗ ಬರಬೇಕು, ನನ್ನೇ ಮಾತಾಡಿಸ್ತಿದ್ದು. ನಮ್ಮ ಮಿಕ್ತರ ಪಕ್ತರ ಇಬ್ಬರ ಹತ್ರನೂ ಅವ್ರು ಯಾರು ಮಾತಾಡ್ತಿರಲಿಲ್ಲ. ಏನೇ ವಿಷಯ ಬೇಕು ನನ್ನ ತಗೆ ಬರಬೇಕು. ಅಣ್ಣವ್ರನ್ನ ಅಯ್ಯ ಅಯ್ಯ ಅಂತ ಕೇಳ್ತಾ, ಅಯ್ಯ ಅಯ್ಯ ಅಂತ ಕರೆಯೋನು. ಅಯ್ಯಕ್ಕೆ ಏನಾದರೂ ರೆಸ್ಟ್ ತೊಗೋಬೇಕಾ ಅವ್ನು ಕೇಳ, ನಾವು ಮಾಮ ಈ ಥರ ಕೇಳ್ತಾ ಇದ್ದಾನೆ, ಬೇಕಾದ್ರೆ 10 ನಿಮಿಷ ಕುತ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ. ಯಾರಿಗಯ್ಯ ಏನಕ್ಕೆ, ಅವನಿಗೆ ಬೇಕಾದ್ರೆ ಕುತ್ಕೊಳ್ಳೋಕೆ ಹೇಳು, ನಂಗೆ ಬೇಕಾಗಿಲ್ಲ ರೆಸ್ಟು, ನಾನು ಬರ್ತೇನೆ. ಅವ್ನಿಗೆ ರೆಸ್ಟ್ ಬೇಕಾದ್ರೆ ಕೇಳಿ ಕುತ್ಕೊಳ್ಳೋಕೆ, ನಾನು ಕುತ್ಕೊಳ್ತೀನಿ ಅನ್ನೋರು. ಅಂದರೆ ಯಾವತ್ತೂ ನನಗೆ ಸುಸ್ತು, ನನಗೆ ನಡೆಯೋಕ್ಕಾಗಲ್ಲ, ನಾನು ಅತ್ತಂತ ಹೇಳಿದವರೇ ಅಲ್ಲ. ನಮ್ಮ ಯಜಮಾನರ ಮೇಲೆ ಅವನಿಗೂ ಭಯ ಇದೆ, ಏನಪ್ಪ ಈ ಥರ ಒಂದು ವಜ್ರನ ಕರ್ಕೊಂಬಂದ್ಬಿಡಿದ್ದೀನಿ ನಾನು ಕರ್ನಾಟಕದಿಂದ, ಇದ್ರ ಪರಿಣಾಮ ಏನಂತ ಅವ್ನ ಮನಸ್ಸಲ್ಲಿ ಇತ್ತು, ಅದು ಕೊರಿತಾ ಇತ್ತು ಅವನಿಗೆ, ಏನಾಗುತ್ತೋ ಏನು ಅನ್ನೋದು ತುಂಬ ಇತ್ತು ಅವ್ನ ಮನಸ್ಸಲ್ಲಿ. ಆದರೆ ಏನು ಮಾಡ್ತೀರಾ ಅಲ್ಲಿ ನಾವು ಅಸಹಾಯಕರು ಅಂದರೆ ಏನು, ನಾವು ಅವರು ಅಷ್ಟು ಚಂದ ಮುಂದೆ ನಾವು ಏನು ಅಲ್ಲಿ ಕಾಡು ಒಳಗಡೆ ನಮ್ಗೆ ಎಲ್ಲಿ ಬರಬೇಕು ಎಲ್ಲಿ ಹೋಗಬೇಕು ನಮ್ಗೆ ಗೊತ್ತಾಗಲ್ಲ. ಅಲ್ಲಿ ಊಟ ತಿಂಡಿ ಹೇಗೆ ತಮಗೆ? ಏನು ಮಾಮೂಲಿ ಆ ಥರ ಏನು, ಇಂಥ ಒಂದು ಇವತ್ತೇ ತಿನ್ನಬೇಕು, ಇದೇ ಥರ ತಿನ್ನಬೇಕು, ಇಷ್ಟು ಟೈಮ್ಗೆ ತಿನ್ನಬೇಕು. ಈಗ ನಾವು ಇಲ್ಲಿದ್ದರೆ ಬೆಳಗ್ಗೆ ಇದ್ದರೆ ಕಾಫಿ ಕುಡಿತೀವಿ, ಟಿಫನ್ ಮಾಡ್ತೀವಿ, ಆ ಥರ ಇಲ್ಲ ಅಲ್ಲಿ, ಆ ಥರ ಇಲ್ಲವೇ ಇಲ್ಲ. ಯಾವಾಗ ಏನು ಸಿಕ್ಕುತ್ತೆ ಅದನ್ನೇ ನಾವು ತೊಗೊಳ್ಬೇಕು, ಅದನ್ನೇ ನಾವು ತಿನ್ನಬೇಕು. ಅದು ಕೊಡೋದು ಕೂಡ ಕೇಳೋಕ್ಕೂ ಆಗಲ್ಲಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯಜಮಾನರ ಬಟ್ ಅವರ ಒಂದು ನಿತ್ಯ ರೂಢಿ ಏನಿತ್ತೋ ಅದ್ರ ಮಾತ್ರ ಚಾತಪ್ಪದೆ ಮಾಡೋರು. ಬೆಳಗ್ಗೆ ಎದ್ರೆ ಯೋಗಾಸನ ಮಾಡ್ತಾ ಇದ್ರು, ಯೋಗಾಸನ ಎಲ್ಲ ಮಾಡಿದ ಮೇಲೇ ಅವ್ನು ಏನು ಕುಡಿಯೋ ಕೊಟ್ಟು ಅದೊಂಚು ಕುಡಿತಿದ್ರು, ಇಲ್ಲಾಂದರೆ ಬೇಕಾಗಿಲ್ಲ. ಏನು ಕೊಟ್ಟರು ಅದನ್ನು ಕಣ್ಣು ಹೊತ್ಕೊಂಡು ತಿಂತಾಯಿದ್ರು. ನಮಗೂ ಹೇಳೋರು ತಿನ್ನರಪ್ಪ ಏನು ಸಿಕ್ಕತ್ತೆ, ಯಾಕಂದರೆ ನಮಗೆ ಹೊಟ್ಟೆಗೆ ತಿನ್ನಲೇಬೇಕಲ್ವಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನೆಡಿಬೇಕಲ್ವಾ, ನೆಡಿಬೇಕಂತ ಶಕ್ತಿ ಬೇಕಲ್ವಾ, ಶಕ್ತಿ ಬೇಕಾದ್ರೆ ಏನು ಮಾಡಬೇಕು, ಏನಾದರೂ ತಿನ್ನಬೇಕು, ಇಲ್ಲಾಂದರೆ ಏನು ಮಾಡೋಕ್ಕಾಗತ್ತೆ. ಅವ್ರು ನಮ್ಗೆ ಹೇಳೋರು ಅದೇ ಥರ ನಾವು ಅವರು, ಯಾಕೆಂದರೆ ನಾವು ತಿಂದೆ ಫೀಲ್ ಮಾಡಿದ್ರೆ ಇಲ್ಲ ನಮಗೆ ಕಷ್ಟ ಅಂದ್ರೆ ಅವ್ರ ಮನಸ್ಸಿಗೆ ನೋವಾಗುತ್ತಲ್ವಾ ಅಂತ ಆಯಿತು ಅಂತೇಳಿ ನಾವು ಕಣ್ಣು ಹೊತ್ಕೊಂಡು ನಾವು ತಿಂತಾ ಇದ್ವಿ. ಭಾರಿ ವಿಶೇಷವಾದ ಒಂದು ದಿವಸಗಳವು. ಅವ್ರ ಜೊತೆಲ್ಲೇ ಇದ್ದುಕೊಂಡು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ರಾತ್ರಿ ಇದ್ದು ಪಕ್ಕದಲ್ಲೇ ಇದ್ದಂಥ ಒಂದು ದಿವಸಗಳು ನೆನೆಸ್ಕೊಳ್ತಾ ಇದ್ರೆ ಇವತ್ತು ನನಗೆ ಇವತ್ತಂದು ತುಂಬಾ ಮನಸ್ಸಿಗೆ ನೋವಾಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಇವತ್ತು ಅವ್ರನ್ನೆಲ್ಲ ನಾವು ಕಳ್ಕೊಂಡು ಕೂತಿದ್ದೀವಿ. ಏನೋ ದೇವರು ಇಷ್ಟು ಬೇಗ ಅವ್ರನ್ನ ನಮ್ಮನ್ನೆಲ್ಲ ಬಿಟ್ಟು ಕರ್ಕೊಂಡೋಗ್ತಾ ಅಂತ ಅಂದ್ಕೊಂಡಿರಲಿಲ್ಲ. ಅದೇನೋ ನಮ್ಮ ದುರಾದೃಷ್ಟನೋ ಏನೋ, ನಮ್ಗೆ ಅವ್ರನ್ನ ಉಳಿಸ್ಕೊಳ್ಳೋ ಒಂದು ಅವಕಾಶ ಭಗವಂತ ನಮ್ಗೆ ಕಲ್ಪಿಸ್ಕೊಟ್ಟಿಲ್ಲ. ಆದರೂ ಇದ್ದಾರೆ ಅಂತಲೇ ನಾವು ಅಂದ್ಕೊಂಡಿದ್ದೆ ಹೊರತು ಇಲ್ಲ ಅಂತ ಯಾವ ಕಾರಣಕ್ಕೆ ಅಂದ್ಕೊಳ್ಳೋಕೆ ಆಗ್ತಾಯಿಲ್ಲ. ನಮಸ್ಕಾರ. ಇದು ನಿಮ್ಮ ರಾಜ್ಕುಮಾರಿಗೆ ದಾದಾ ಪಾಲ್ಕೆ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಬಂದಿರೋದು ತಮಗೆಲ್ಲ ಗೊತ್ತಿದೆ. ನನ್ನ ಅಭಿಮಾನಿ ಬಂಧುಗಳೇ, ನೀವೆಲ್ಲ ಭಾಳ ಆಸೆಯಿಂದ ಆಸಕ್ತಿಯಿಂದ ಈ ಪ್ರಶಸ್ತಿಗೋಸ್ಕರ ನನಗಿಂತ ಹೆಚ್ಚಾಗಿ ನೀವುಗಳು ಕಾಯ್ತಾ ಇದ್ದಿರಿ. ನಿಮ್ಮ ಆಸೆ ನೆರವೇರಿದೆ, ನಿಮ್ಮ ಆಸೆ ನೆರವೇರಿ ನೀವೆಲ್ಲ ಆನಂದ ಪಡ್ತಾ ಇದ್ದೀರಿ. ನಿಮ್ಮ ಆನಂದದಲ್ಲಿ ನಾನು ಭಾಗಿಯಾಗಿದ್ದೀನಿ. ನಮ್ಮವರುಗಳು ಇವತ್ತಿನ ದಿವಸ ಬೆಳಗ್ಗೆಯಿಂದ ಇದುವರೆಗೂ ಬಂದು ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಒಂದು ರೀತಿ
ಇದು ಹಬ್ಬದ ವಾತಾವರಣ ಅಂತ ನನಗನ್ಸುತ್ತೆ. ಈ ಮಕ್ಕಳಿಗೆ ಹುಟ್ಟದಬ್ಬ ಅಂತ ಮಾಡಿ ತಂದೆ ತಾಯಿಗಳು ಮನೇಲಿ ಬಂಧು ಬಳಗ ಎಲ್ಲ ಸೇರಿಕೊಂಡು ಆ ಒಂದು ಹಬ್ಬದಲ್ಲಿ ಭಾಗಿಗಳಾಗಿರ್ತಾರೆ. ಹಾಗೆ ನಿಮ್ಮ ರಾಜ್ಕುಮಾರ್ನಿಗೆ ಈ ಪ್ರಶಸ್ತಿ ಬಂದ ಈ ಸಂದರ್ಭದಲ್ಲಿ ನೀವುಗಳೆಲ್ಲ ಅದರಲ್ಲಿ ಭಾಗಿಗಳಾಗಿದ್ದೀರಿ. ನಿಮ್ಮ ಆನಂದವೇ ನನ್ನ ಆನಂದ. ನಿಮ್ಮ ರಾಜ್ಕುಮಾರ್ ಎಷ್ಟು ಮುಂದಕ್ಕೆ ಹೋದ್ರೂ ಇನ್ನೂ ಹೋಗಲಿ 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 ಅಂತ ನೀವೆಲ್ಲ ಹಾರೈಸ್ತಾ ಇದ್ದೀರಿ. ಅದಕ್ಕೆ ನಾನು ಏನು ಹೇಳೋದಕ್ಕೆ ಸಾಧ್ಯ? ನನ್ನ ಒಂದು ಕೃತಜ್ಞತೆ ಅಂದರೆ ಅದು ಬಹಳ ಕಮ್ಮಿ ಆಗುತ್ತೆ. ಅದೆಲ್ಲದಕ್ಕಿಂತ ನಿಮ್ಮ ರಾಜ್ಕುಮಾರ ಅಂತ ಹೇಳಿಬಿಟ್ರೆ ತೊಂದರೆ ಇರೋದಿಲ್ಲ, ತಾಪತ್ರಯವಿರೋದಿಲ್ಲ. ಕೆಲಸದ ವಿಷಯದಲ್ಲಿ ಸೆಟ್ಟಲ್ಲಿ ಅದು ಶೂಟಿಂಗ್ನಲ್ಲಿ ಮುಖ್ಯವಾಗಿ ಏನಾಗ್ತಿತ್ತು ಅಂದರೆ ನಮ್ಮಿಬ್ಬರಲ್ಲಿ ಒಂದು ಪೋಟಿ. ಯಾವ ಥರ ಅಂದರೆ 9 ಗಂಟೆಗೆ ಶೂಟಿಂಗ್ ಅಂದರೆ ನನ್ನ ಸರೋಜದೇವರಿಗಿಂತಲೂ ಅವರು ಮುಂದೆ ಬರಬೇಕು ಅಂತ ಅವರು ಎಲ್ಲರ ಹತ್ರ ಹೇಳೋರಂತೆ. ಸರೋಜದೇವರು ಬಂದುಬಿಟ್ರ ಸೆಟ್ಗೆ, ನಾನು ಅವ್ರಿಗಿಂತಲೂ ಮೊದಲು ಹೋಗಬೇಕು ಅನ್ನೋರು. ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಕೇಳ್ತೀನಿ, ರಾಜ್ಕುಮಾರ್ ಅವ್ರು ಬಂದುಬಿಟ್ರ ನಾನು ಅವ್ರಿಗಿಂತಲೂ ಮೊದಲು ಸೆಟ್ಗೆ ಹೋಗಬೇಕು ಅಂತ. ಈ ರೀತಿ ನಮ್ಮಿಬ್ಬರಲ್ಲಿ ಒಂದು ಪೋಟಿ ಇತ್ತು. ಸೆಟ್ಟಲ್ಲಿ ಹೋಗ್ಬಿಟ್ಟು ಬಾಕಿಲಿಂದ ಬಚ್ಚಿಟ್ಕೊಂಡಿರೋರು. ನಾನಿನ್ನೂ ರಾಜ್ಕುಮಾರ್ ಅವ್ರು ಬರಲಿಲ್ಲ ಅಂತ ಒಳಗಡೆ ಕಾಲಿಟ್ಟ ತಕ್ಷಣ ಸರ್ವೇದೇವರೇ ನಮಸ್ಕಾರ ಅಂತ ಕೂಗ್ಬಿಡೋರು. ಏನಪ್ಪ ಇವತ್ತು ನೀವು ಮುಂದೆ ಹೇಳಿಬಿಟ್ರಲ್ಲ, ಸರಿ ನಾಳೆ ಖಂಡಿತ ನಾನು ಮೊದಲು ಹೇಳ್ತೀನಿ ನಿಮಗೆ ನಮಸ್ಕಾರ ಅಂತ. ಅಂದರೆ ಈ ವಿಷಯದಲ್ಲಿ ಎಷ್ಟು ನೋಡಿ, ಒಂದು ಒಂದು ಹೆಲ್ತಿ ಪೋಟಿ ಅಂತಾರಲ್ಲ ಆ ಥರ ಒಂದು ನಮ್ಮಿಬ್ಬರಲ್ಲಿ. ಅದೇ ರೀತಿ ಒಂದು ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ, ಒಂದು ಡ್ರೆಸ್ಸು ಅಷ್ಟೇ. ನೀವು ಯಾವ ಡ್ರೆಸ್ ಹಾಕೊಂಬರ್ತೀರಿ ಅಂತ ನಾನು ಕೇಳ್ಕೊಳ್ತಿದ್ದೆ, ಅವರು ನೀವು ಯಾವ ಡ್ರೆಸ್ ಅಂತ ಕೇಳ್ಕೊಳ್ಳೋರು. ಇಲ್ಲಿವರೆಗೆ ಅವ್ಯಾಹತವಾಗಿ ನಾನೇ ಅಂದುಕೊಂಡಿರಲಿಲ್ಲ ಈ ಥರ ಚಿತ್ರಗಳಲ್ಲೇ ಮಾಡಬೇಕು, ಈ ಥರ ಪಾತ್ರಗಳನ್ನೇ ಮಾಡಬೇಕು, ಹೀಗೆ ಮಾಡಬೇಕು ಅನ್ನತಕ್ಕಂಥ ಒಂದು ಗೊತ್ತು ಗುರಿ ಇಲ್ಲದೆ ಬಂದಂಥವನು ನಾನು ಈ ಚಿತ್ರರಂಗಕ್ಕೆ. ಇದು ನಮ್ಮ ತೀರ್ಥರೂಪರು ನಮ್ಮ ತಂದೆಯವರು ಬದುಕಿದ್ದಂತಹ ಕಾಲದಲ್ಲಿ ಅವರ ಒಂದು ಕನಸು, ಹೀಗಾಗತ್ತೆ ಹೀಗಾಗತ್ತೆ ಅಂತ ಹೇಳ್ತಾಯಿದ್ರು. ನಾನು ಈ ರಂಗಕ್ಕೆ ಬಂದಾಗ ಅವರು ಇರಲಿಲ್ಲ. ಬೇಡ್ರಿ ಕಣ್ಣಪ್ಪನಿಂದ ಇಲ್ಲಿವರೆಗೂ ಸುಮಾರು ಚಿತ್ರಗಳಲ್ಲಿ ಅಭಿನಯಿಸಿ ಎಲ್ಲ ನನ್ನ ಕನ್ನಡ ಬಂಧುಗಳು, ರಾಜ್ಕುಮಾರು ಕನ್ನಡಕ್ಕೋಸ್ಕರವೇ ಮೀಸಲಾಗಿರುವಂಥ ವ್ಯಕ್ತಿ ಅನ್ನೋದನ್ನು ನಮ್ಮ ಪ್ರೇಕ್ಷಕ ವೃಂದನೇ ನಿರ್ಧಾರ ಮಾಡಿಬಿಡ್ತು ಅಂತ ಹೇಳಿದಾಗ ಅಂದಮೇಲೆ ಅವರ ಆಸೆಗೆ ನಾವ್ಯಾಕೆ ಇಲ್ಲ ಅಂತ ಹೇಳೋಕ್ಕಾಗುತ್ತೆ, ಅದು ಹಾಗೇ ನಡ್ಕೊಂಡು ಹೋಗಲಿ ಅಂತ ಹೇಳಿ ಬಹು ಪ್ರಯತ್ನದಿಂದ ಇದನ್ನು ಹೀಗೆ ಸಾಧನೆ ಮಾಡ್ಕೊಂಬಂದೆ ಅಂತ ಹೇಳೋಕ್ಕಿಂತಲೂ ಅವರ ಅಭಿಮಾನದಿಂದ ಇದನ್ನು ಸಾಧನೆ ಮಾಡೋಕ್ಕೆ ಅವಕಾಶ ಆಯಿತು ಅಂತ ನನ್ನ ಅಭಿಪ್ರಾಯ. ನಿಮಗೆ ಸಿಕ್ಕಿದಂಥ ಫ್ಯಾನ್ ಫಾಲೋಯಿಂಗ್ ಇನ್ನು ಯಾರಿಗೂ ಇಲ್ಲ, ಅದನ್ನು ಸೀಕ್ರೆಟ್ ಏನು, ಅದನ್ನು ಗುಟ್ಟು ಏನು? ಅದು ಅವರುಗಳಿಗೆ ಗೊತ್ತು ಯಾರಿಗೆ ಅಂದರೆ ಯಾರಿಗೆ ಇಲ್ಲ ಇಲ್ಲ. ನಾನು ಇದುವರೆಗೂ ನನಗೆ ಸಿಕ್ಕಿಲ್ಲ. ನನ್ನನ್ನು ನಾನೇ ವಿಚಿತ್ರವಾಗಿ ನೋಡ್ಕೋತಾ ಇರ್ತೀನಿ. ಹೌದು, ಇದು ಹೇಗೆ ಈ ಮನುಷ್ಯ ಈ ಥರ ಬಂದ? ನಾನು ಒಬ್ಬ ಮನುಷ್ಯನಾದ್ರೂ ನನ್ನಲ್ಲಿರ್ತಕ್ಕಂಥ ಇನ್ನೊಬ್ಬ ಮನುಷ್ಯ ಕೇಳ್ತೇನೆ, ಹೇಗೆ ಬಂದ ಇವನು, ಯಾಕೆ ನಡೀತಿದೆಯಲ್ಲ ಪ್ರತಿಯೊಂದು ಈ ವಿಚಿತ್ರಗಳು? ಯಾಕೆಂದರೆ ಓದ್ದವನಲ್ಲ ಮೊದಲನೇದಾಗಿ, ನನಗೆ ವಿದ್ಯೆ ಇಲ್ಲ. ವಿದ್ಯೆ ಇಲ್ಲದೆ ಇರೋ ಮನುಷ್ಯನಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಕರೆದು ಡಾಕ್ಟ್ರೇಟ್ ಕೊಡ್ತು. ಅಲ್ಲಿ ಹೇಳಿದೆ, ನಾನು ಓದ್ದವನಲ್ಲ ಸ್ವಾಮಿ, ಚಿಕ್ಕಂದಿನಲ್ಲಿ ನಮ್ಮ ಅಪ್ಪಾಜಿಯವರು ನಾವೆಲ್ಲ ಇದ್ದಾಗ ಊರಿನಲ್ಲಿ ಎಮ್ ಎ ಕಾಯ್ತಾ ಇದ್ದೆ. ಎಮ್ ಎ ಪದವೀಧರನಾಗಿರಬೇಕು, ಏನಾದರೂ ಒಂದು ಗಳಿಸಿರ್ಬೇಕಲ್ವ, ಅದೇ ಆ ಯೋಗ್ಯತೆ ಜಾಸ್ತಿ. ಅದೇ ಅದಕ್ಕೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದರು ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ. ಹಾಗೆ ನಮ್ಮವ್ರುಗಳೆಲ್ಲ ಹೊಗಳಿ ಹೊಗಳಿ ಕರ್ಕೊಂಡೋಗಿ ಎಲ್ಲೋ ಕೂರಿಸ್ಬಿಟ್ರು. ಅದಕ್ಕೆ ರಾಜ್ಕುಮಾರ್ ಸ್ವಂತ ಪ್ರಯತ್ನದಿಂದ ಇದನ್ನೆಲ್ಲ ಗಳಿಸಿದ್ದಾನೆ ಅಂತನ್ನೋದಕ್ಕಿಂತಲೂ ಅವರ ಅಭಿಮಾನದಿಂದ ಗಳಿಸೋದಕ್ಕೆ ಅವಕಾಶ ಆಯಿತು ಅನ್ನೋಂಥ ನಂಬಿಕೆನೇ ಇವತ್ತುವರೆಗೂ ನನಗೆ ಉಳಿದಿರೋದು. ಅದಕ್ಕೋಸ್ಕರವೇ ಯಾವಾಗಲೂ ನಾನು ಅವರನ್ನ ತೋರಿಸ್ತೀನಿ ಹೊರತು ಇವ್ರನ್ನ ತೋರಿಸೋದಕ್ಕೆ ಅವಕಾಶ ಆಗಿಲ್ಲ. ನಾವು ಕಸ್ತೂರ್ ನಿವಾಸ ಪಿಕ್ಚರ್ನಲ್ಲಿ ಪಾರ್ಟ್ ಮಾಡ್ತಾ ಇದ್ದು, ಅದರಲ್ಲಿ ರಾಜ್ಕುಮಾರ್ ಅವ್ರ ಕ್ಯಾರೆಕ್ಟರ್ ಯಾವಾಗಲೂ ಎಲ್ರಿಗೂ ಕೊಟ್ಟು ಕೊಟ್ಟು ಅಭ್ಯಾಸ ವಿನಃ ತಗೊಂಡು ಅಭ್ಯಾಸ ಇಲ್ಲ. ಹಾಗಾಗಿ ಕೊಟ್ಟು ಕೊಟ್ಟು ಅವರು ಏನು ಇಲ್ದಂಗೆ ಆಗಿಬಿಟ್ಟು ಒಂದು ಗುಡಿಸ್ಲಲ್ಲಿರ್ತಾರೆ. ಅದು ಆವಾಗ ನನ್ನ ಮಗಳು ಜ್ವರ ಬಂದು ಬಿದ್ದುಕೊಂಡು ಅಮ್ಮ ಪಾರವಾಳ ಬೇಕು ಪಾರವಾಳ ಬೇಕು ಅಂತ ಕೇಳ್ತಾಳೆ. ಇವಳು ಹೇಗೆ ಕೇಳೋದಪ್ಪ, ಇನ್ನು ಆ ಮಗಳಿಗೋಸ್ಕರ ಕೇಳಲೇಬೇಕಲ್ಲ. ಒಂದು ಸಂಕೋಚದಿಂದ ಆ ಮನೆಗೆ ಹೋಗ್ತಾಳೆ. ಅವರು ತುಂಬ ನನ್ನನ್ನು ನೋಡಿ ಖುಷಿಯಾಗುತ್ತೆ, ಬಾ ಕೂತ್ಕೋ ಬಾ ಅಂತಂತ ವಿಚಾರಿಸ್ತಾರೆ. ಆ ಸನ್ನಿವೇಶ ಇದೆ ನೋಡಿ, ನಿಜವಾಗ್ಲೂ ಈವತ್ತಿಗೂ ನನ್ನ ಕಣ್ಣು ಕಟ್ಟದಾಗಿದೆ.
ಯಾಕೆಂತಂದರೆ ಅದನ್ನು ನನ್ನ ಕೈಲಿ ಮರೆಯೋಕ್ಕೆ ಆಗೋದಿಲ್ಲ. ನಾನು ಆ ರಾಜ್ ನಾನು ಡಿಸ್ಕಸ್ ಮಾಡುವಾಗ ರಾಜ್ ಈ ಡೈಲಾಗ್ ನಾನು ಹೀಗೆ ಹೇಳಿದ್ರೆ ಚೆನ್ನಾಗಿರುತ್ತಾ ಹಾಗೆ ಹೇಳಿದ್ರೆ ಚೆನ್ನಾಗಿರುತ್ತಾ ಅಂತ ಹೇಳುವಾಗ ಅವರು ಹೌದು ಜಯಂತಿ ಅವರೇ ನೋಡಿ ನಾನು ಈ ಎಕ್ಸ್ಪ್ರೆಷನ್ ಕೊಡ್ತೀನಿ ಇದು ಕೌಂಟರ್ ನೀವು ಕೊಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ರು. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಯಾಕೆಂದರೆ ನಾನೇನು ಮಾಡ್ತೀನಿ ಅವರೇನು ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಗೊತ್ತಿದ್ದು. ಆವಾಗ ಅಷ್ಟು ಒಂದು ಇದರಿಂದ ಮಾಡುವಾಗ ಸೀನ್ ಚೆನ್ನಾಗಿರುತ್ತೆ, ಪಿಕ್ಚರ್ ಚೆನ್ನಾಗಿರುತ್ತೆ, ಪಿಕ್ಚರು ಚೆನ್ನಾಗಿ ಹೋಗುತ್ತೆ. ಕರ್ನಾಟಕ ಬೆಂಗಳೂರು ಮಹಾನಗರ ಅಂತ ಹೇಳಿದ್ರೆ ಎಲ್ಲ ಭಾಷೆಗಳಿಗೂ ತವರು ಮನೆಯಾಗಿದೆ ಇದು. ಎಲ್ಲ ಭಾಷೆಗಳಿಗೂ ತವರು ಮನೆಯಾಗಿರೋದ್ರ ಜೊತೆಯಲ್ಲಿ ನಮ್ಮ ಸ್ವಂತಿಕೆ ನಮ್ಮ ಸ್ವಂತ ಭಾಷೆ ಅನ್ನೋದನ್ನ ನಾವೇನಾದ್ರು ಕೈ ಬಿಟ್ಬಿಡ್ತಾ ಇದ್ದೀವೋ ಅಂತ ಅನ್ನೋ ಭಯನೂ ಕೂಡ ಒಂದಸಲ ಆಗುತ್ತೆ. ಅಂದರೆ ಆ ಭಾಷೆಗಳಿಂದ ನಮಗೆ ತೊಂದರೆ ಅಂತ ಅನ್ನೋಂಥದ್ದಲ್ಲ, ಹಿಂದಿನಿಂದ ಹಾಗೆ ಬೆಳೆದು ಬಂದಿರೋದು ಇದು. ಅದಕ್ಕೇನು ಬೇರೆ ಮಾರ್ಗ ಇಲ್ಲ, ಮಾರ್ಗ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಆಗಲ್ಲ, ಪ್ರಯತ್ನ ಅಂತೂ ನಾವು ಪಡಲೇಬೇಕಾಗಿ ಬರುತ್ತೆ. ಸ್ವಲ್ಪ ಸುಧಾರಿಸ್ಕೋಬೇಕು ನಾವು. ಇವತ್ತಿನ ದಿವಸ ಚಿತ್ರರಂಗ ಬಹಳ ವಿಶಾಲವಾಗಿ ಬೆಳೆದಿದೆ, ನಮ್ಮ ಕನ್ನಡ ಚಿತ್ರರಂಗ ಕೂಡ ಬಹಳ ವಿಶಾಲವಾಗಿ ಬೆಳೆದಿದೆ. ಎಲ್ಲ ಭಾಷೆಗಳ ಚಿತ್ರಗಳು ಬರುತ್ತೆ, ಅದರ ಜೊತೆಯಲ್ಲಿ ಈ ಈ ವಿಡಿಯೋ ಈ ಟೆಲಿವಿಷನ್ನು ಇವುಗಳೆಲ್ಲ ಸಾಕಷ್ಟು ಪ್ರಭಾವ ಬೀರಿದೆ. ಇದರಿಂದ ಬಹಳಷ್ಟು ತೊಂದರೆ ಆಗಿದೆ ಚಿತ್ರರಂಗಕ್ಕೆ ಅಂತ ಹೇಳ್ತಾರೆ. ಹಾಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟೋ ಚಿತ್ರಗಳು, ಅನೇಕ ಚಿತ್ರಗಳು ಬಹಳ ಚೆನ್ನಾಗಿ ಓಡ್ತವೆ. ಏನಿದ್ರು ಕೂಡ ದೊಡ್ಡ ಸ್ಕ್ರೀನಲ್ಲಿ ನೋಡೋಷ್ಟು ಮಜಾ ಇದ್ರಲ್ಲಿ ಸಿಕ್ಕೋದು ಬಹಳ ಕಷ್ಟ. ನಮ್ಮ ಬದುಕೆ ಒಂದು ರೀತಿಯ ಪಯಣ. ಎಲ್ಲೋ ಹುಡ್ತೀವಿ, ಎಲ್ಲೋ ಬೆಳಿತೀವಿ, ಎಲ್ಲಿಗೋ ಸಂಚರಿಸುವುದೇ ನಮ್ಮ ಜೀವನದ ಗುರಿ. ಆ ಸಂಚಾರದಲ್ಲಿ ಎಷ್ಟೋ ಜನನ ಭೇಟಿ ಮಾಡ್ತೀವಿ, ಪ್ರೀತಿನ ತೋರಿಸ್ತೀವಿ, ವಿಶ್ವಾಸನ ಗಳಿಸ್ತೀವಿ. ಆ ಗಳಿಸಿದ ಪ್ರೀತಿ ವಿಶ್ವಾಸನೇ ನಮ್ಮ ಬದುಕಿನ ಸಂಪತ್ತು. ಅದನ್ನು ಕಾಪಾಡಿಕೊಂಡು ಹೋಗೋದೇ ಬದುಕಿನ ನಿಜವಾದ ಅರ್ಥ. ಸಂತೋಷ, ಆನಂದ, ಇದನ್ನೆಲ್ಲ ನಿಮಗೆ ಅರ್ಪಿಸಿದ್ದೀನಿ. ನಿಮ್ಮ ಆನಂದದಲ್ಲಿ ನಾನು ಭಾಗಿಯಾಗಿದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ರಾಜ್ಕುಮಾರ್ನ ಕೊನೆ ಉಸಿರಿರೋವರೆಗೂ, ಶಕ್ತಿ ಇರೋವರೆಗೂ ಆ ತಾಯಿ ರಾಜರಾಜೇಶ್ವರಿಯ ಕೃಪೆ, ಅನುಗ್ರಹ, ಆಶೀರ್ವಾದ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಯತ್ಕಿಂಚಿತ್ ಸೇವೆ ಏನಾಗುತ್ತೋ ಈ ರಾಜ್ಕುಮಾರ್ನಿಂದ ಅದು ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ ಅನ್ನೋತಕ್ಕಂಥ ಒಂದು ಮಾತನ್ನು ಹೇಳಿ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಾಜ್ಕುಮಾರ್ ಅವರ ಒಡನಾಟ, ಅವ್ರ ಜೊತೆ ಇದ್ದಂಥ ದಿನಗಳನ್ನು ಹತ್ತು ಹಲವಾರು ರೀತಿಯಲ್ಲಿ ಅದನ್ನು ವರ್ಣನೆ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರ ಬಹುಮುಖ ಪ್ರತಿಭೆ ಇದೆಯಲ್ಲ, ಆ ಪ್ರತಿಭೆ ಎಲ್ಲರನ್ನೂ ಕೂಡ ಸೆಳೆಯುವಂಥ ಒಂದು ಪ್ರತಿಭೆ ಅದು. ಗುಣಮಟ್ಟ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಈ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು ಕಾಲದಲ್ಲಿ ಬೇರೆಯವರುಗಳು ಕೂಡ ಮದ್ರಾಸಲ್ಲಿ ಕೂಡ ನಾವಿದ್ದಂಥ ಕಾಲದಲ್ಲಿ ಹೇಳಿದ ಗುಣಮಟ್ಟ ಕನ್ನಡ ಪಿಕ್ಚರ್ಗಳಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಬರೀ ಕಪ್ಪು ಬಿಳುಪು ಚಿತ್ರಗಳು ತೆಗಿತಾ ಇದ್ದಂಥ ಸಮಯದಲ್ಲಿ ಇವಾಗ ನೀವು ಹೇಳಿದಾಗೆ ಸ್ವಲ್ಪ ಗುಣಮಟ್ಟ ಬಹಳ ಕಮ್ಮಿ ಇದೆ ಅಂತ. ಗುಣಮಟ್ಟ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತೀರಿ ಹಾಗಿದ್ರೆ ಅಲ್ವಾ? ಎಲ್ಲದರಲ್ಲೂ ಒಂದನ್ನು ಒಂದು ನೋಡಿ ಅನುಕರಣೆ ಮಾಡಲೇಬೇಕಾಗುತ್ತೆ. ಈ ಥರ ಇದ್ದರೆ ಜನಕ್ಕೆ ಹಿಡಿಸುತ್ತೆ ಅನ್ನೋಂಥ ಭಾವನೆ ಒಂದಿರುತ್ತೆ. ಜನಕ್ಕೆ ಹಿಡಿಸೋದನ್ನೇ ನಾವು ಮಾಡಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಸ್ವಂತಕ್ಕೆ ಅನ್ನೋದೊಂದಿರುತ್ತಲ್ಲ, ನನ್ನ ಸ್ವಂತ ಅಭಿರುಚಿ ಅನ್ನೋದೊಂದಿರುತ್ತಲ್ಲ, ನನಗೇನು ಬೇಕು ಅನ್ನುವಂಥದ್ದು ಮೊದಲು ನಮಗೆ ಬಂದರೆ ಒಂದು ರೀತಿ ಈ ಚಿತ್ರರಂಗ ಪ್ರಯೋಜನಕಾರಿ ಆಗಿರುತ್ತೆ ಅಂತ ನನ್ನ ಇತ್ತೀಚಿನ ಅನಿಸಿಕೆ. ಅನೇಕ ಜನ ಕರ್ನಾಟಕದಲ್ಲಿ ಅವ್ರನ್ನ ನೋಡಿದ್ರೆ ಸಾಕು, ಅವ್ರನ್ನ ಮುಟ್ಟಿದ್ರೆ ಸಾಕು, ಅವ್ರ ಹತ್ರ ಎರಡು ನಿಮಿಷ ಮಾತಾಡಿದ್ರೆ ಸಾಕು ಅನ್ನೋ ಅನೇಕ ಅಭಿಮಾನಿಗಳು, ಅನೇಕ ಜನ, ಕೋಟ್ಯಾಂತರ ಜನ ಇದ್ದಾರೆ. ಆದರೆ ನಾನೊಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದಂಥವನು, ಅವ್ರ ಜೊತೆಯಲ್ಲೇ ಇರೋವಂಥ ಸಂದರ್ಭಗಳು ಒದಗಿ ಬಂದಿದ್ದು ನನ್ನ ಸೌಭಾಗ್ಯ. ಇವತ್ತೇನಾದರೂ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದರೆ ಅದಕ್ಕೆ ಮೂಲತಃ ಪ್ರೇರಣೆ ಡಾಕ್ಟರ್ ರಾಜ್ಕುಮಾರ್. ಅವ್ರ ಜೊತೆ ಇರೋಂಥ ಸಂದರ್ಭದಲ್ಲಿ ಅನೇಕ ಅನುಭವಗಳನ್ನು ನಾನು ಪಡ್ಕೊಂಡಿದ್ದೀನಿ, ಅನೇಕ ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಅಂದರೆ ಹಿರಿಯರಿಗೆ ಕೊಡ್ತಾ ಇದ್ದಂಥ ಗೌರವ, ಯಾವುದೋ ಒಬ್ಬ ಅಭಿಮಾನಿ ದೂರದಿಂದ ಬಂದರೆ ಅವರಿಗೆ ಕೊಡ್ತಾ ಇದ್ದಂಥ ಪ್ರೀತಿ ವಿಶ್ವಾಸ, ಇವನ್ನೆಲ್ಲ ನೋಡಿದಾಗ ರಾಜ್ಕುಮಾರ್ ಅವರು ಒಬ್ಬ ವ್ಯಕ್ತಿ ಅಲ್ಲ, ಅದು ಒಂದು ಮಹಾನ್ ಪರ್ವತ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ. ಯಾಕಂತ ಹೇಳಿದ್ರೆ
ನನ್ನ ಜೀವಮಾನದಲ್ಲಿ ಸುಮಾರು 25 ವರ್ಷಗಳ ಅವರ ಜೊತೆ ಅನುಭವದಲ್ಲಿ ಒಂದೇ ಒಂದು ದಿನ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಲಿಲ್ಲ ಒಬ್ಬ ವ್ಯಕ್ತಿಯ ಬಗ್ಗೆ ಕೆಡಕನ್ನ ಬಯಸಲಿಲ್ಲ ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ದಂತವರು ಡಾಕ್ಟರ್ ರಾಜಕುಮಾರ್ ಅವರು ಸ್ವಲ್ಪ ಶ್ರಮ ಪಡಬೇಕು ಶ್ರಮ ಪಡಬೇಕು ದೈಹಿಕವಾಗಿ ಶ್ರಮ ಏನು ಬೇಕಾಗಿಲ್ಲ ಮಾನಸಿಕವಾಗಿ ಮನಸ್ಸಿಗೆ ಮತ್ತೆ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡಬೇಕಾಗುತ್ತೆ ಏನೋ ಅಂತ ನನಗೆ ಅಂದ್ರೆ ಈಗ ಕೆಲಸ ಮಾಡ್ತಾ ಇರೋಲ್ಲ ಬುದ್ಧಿ ಇಲ್ಲದೇ ಇರೋವರ ಅನ್ನುವಂತ ಒಂದು ಪ್ರಶ್ನೆ ಬರಬಹುದು ಅದು ನಾನು ಅನ್ನೋ ಸಲಕ್ಕೆ ನಿನ್ನ ಬುದ್ಧಿ ಇರಲಿಲ್ವಾ ಹಿಂದೆಲ್ಲ ಈ ಥರ ಚಿತ್ರಗಳೆಲ್ಲ ಮಾಡಿದೆಯಲ್ಲ ಅನ್ನೋದನ್ನು ನನ್ನ ಮನಸ್ಸು ಕೂಡ ಒಂದು ಕಡೆ ನನಗೆ ಹೇಳ್ಕೊಡುತ್ತಲ್ಲ ಹಾಗೆ ಯಾಕಂದರೆ ನಮ್ಮದೇ ನಮ್ಮ ಭಾಷೆ ಅನ್ನೋದು ನಮ್ಮ ತಾಯಿ ಭಾಷೆ ಅನ್ನೋದು ಒಂದು ಅಭಿಮಾನ ಪ್ರೇಮ ನಮಗಿರೋದು ಸಹಜ ತಾನೆ ಅದರಿಂದ ಸ್ವಲ್ಪ ಶ್ರಮ ವಹಿಸಿದ್ರೆ ಚೆನ್ನಾಗಿರುತ್ತೆ ಕೃತಿ ಕಥೆ ಕಣ್ಣು ಅಂತ ಹೇಳ್ತಾರೆ ಆ ಕಣ್ಣು ಸ್ವಲ್ಪ ಊನವಾದರೂ ಕೂಡ ಮುಖದಲ್ಲಿ ಸೌಂದರ್ಯ ಚೆನ್ನಾಗಿರಲ್ಲ ಯಾಕಂದರೆ ಮನಸ್ಸಿನಲ್ಲಿರತಕ್ಕಂಥ ಭಾವನೆಗಳನ್ನೆಲ್ಲ ಪ್ರತಿಬಿಂಬಿಸೋದು ಯಾವುದು ಕಣ್ಣುಗಳು ಆ ಕಣ್ಣುಗಳಿಂದ ಪ್ರತಿಭಾ ಅವನ ವ್ಯಕ್ತಿತ್ವ ಏನು ಅಂತ ಅನ್ನೋದು ಬಹು ಸುಲಭವಾಗಿ ಅರ್ಥವಾಗುವಂಥದ್ದು ಪಂಚೇಂದ್ರಿಯಗಳಲ್ಲಿ ಬಹುಮುಖ್ಯವಾದಂಥ ಅಂಗಗಳು ಕಣ್ಣುಗಳು ಹಾಗೆ ಈ ಕಣ್ಣು ಮನಸ್ಸು ಎರಡೂ ಒಂದಾಗಬೇಕು ಅಂತ ಹೇಳ್ತಾರೆ ಆ ರೀತಿ ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡಿ ಇವತ್ತು ತಾಂತ್ರಿಕ ದೃಷ್ಟಿಯಿಂದ ಮತ್ತು ಫಾಸ್ಟ್ ಫಿಲಿಮು ಹೆಚ್ಚಿನ ಲೈಟ್ಸ್ಗಳನ್ನ ಉಪಯೋಗಿಸಬೇಕಾದಂಥ ಅವಶ್ಯಕತೆ ಇಲ್ಲದೆ ಬಹಳ ಕಮ್ಮಿ ಲೈಟ್ಗಳಲ್ಲಿ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಚಿತ್ರಗಳನ್ನ ಕೊಡೋಕ್ಕೆ ಸಾಧ್ಯ ಅನ್ನೋಂಥ ಕಾಲದಲ್ಲಿ ನಾವು ಸ್ವಲ್ಪ ಬುದ್ಧಿಶಕ್ತಿಗಳನ್ನ ಖರ್ಚು ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಬುದ್ಧಿಶಕ್ತಿಯನ್ನು ಖರ್ಚು ಮಾಡಿ ಇಂತಿಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವು ಸಾಕಷ್ಟು ಅನುಕೂಲಕರವಾಗಿ ಬಂದಿರಬೇಕಾದ್ರೆ ನಾವ್ಯಾಕೆ ಮಾಡ್ಕೋಬಹುದು ಅದನ್ನು ಅವರೆಷ್ಟೇ ಎತ್ತರಕ್ಕೆ ಬೆಳೆದಿದ್ದು ಕೂಡ ಅವ್ರು ಆಗಾಗ ಹೇಳೋರು ಇನ್ನೊಬ್ಬ ರಾಜ್ಕುಮಾರು ಬರಬೇಕು ನಾನು ನೋಡಬೇಕು ಅದನ್ನು ನನ್ನ ಕಣ್ಣಲ್ಲಿ ಅದನ್ನು ನಾನು ನೋಡಬೇಕು ಅದು ನನ್ನ ಆಸೆ ಅವರು ಒಂದೊಂದು ರೀತಿ ಒಂದೊಂದ್ಸಲ ಯಾವ ರೀತಿ ಮುಗ್ಧತೆಯಿಂದ ಮಾತಾಡೋರು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಕಲಾವಿದನಾಗಿ ನಾನೇನೂ ಇನ್ನು ಕಲಿತಿಲ್ಲ ಇನ್ನು ಕಲಿಬೇಕಾದಷ್ಟು ಭಾಳಷ್ಟಿದೆ ಅನೇಕ ಜನ ಸಹ ಕಲಾವಿದರೆಲ್ಲ ರಾಜ್ಕುಮಾರ್ ಅವ್ರನ್ನ ನೋಡಿ ನಾವೆಲ್ಲ ಕಲಿಬೇಕು ಅಂತ ಹೇಳ್ತಿದ್ರು ಕೂಡ ಅವರಲ್ಲಿ ಆ ಭಾವನೆ ಇರಲಿಲ್ಲ ನಾನು ಇನ್ನೂ ವಿದ್ಯಾರ್ಥಿ ಇನ್ನೂ ಈ ಕಲಾ ಸೇವೆಯಲ್ಲಿ ಇನ್ನೂ ಹಲವಾರು ಹಲವು ವಿಶೇಷಗಳನ್ನು ನಾನು ನೋಡಬೇಕು ಅನ್ನೋ ಆತರ ಅವ್ರದ್ದು ಅಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಒಂದು ಏನು ಗುಣ ಇದೆಯೋ ಯಾವತ್ತೂ ಹೇಳಲೇಬೇಕಾಗುತ್ತೆ ಗುಣಕ್ಕೆ ಯಾವತ್ತೂ ನಾವು ಮತ್ಸರ ಪಡಬಾರ್ದು ಅಂಥ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ನೂ ಸಾಕಷ್ಟು ಸಾಧನೆ ಮಾಡಬೇಕಾಗಿತ್ತು ನಾವು ಮಾಡಬೇಕಾದಿದೆ ಅಂತ ನನಗನ್ಸುತ್ತೆ ಇದು ನನಗಿಂತ ಹೆಚ್ಚಾಗಿ ನಮ್ಮ ಒಂದು ಅಭಿಮಾನಿ ಬಳಗ ಇದೆ ನೋಡಿ ಬಂಧುಗಳು ಅವರು ಇವತ್ತು ಯಾಕೆ ಇಷ್ಟು ಜನಪ್ರಿಯರಾದರು ಯಾಕೆ ಇಷ್ಟೊಂದು ಜನ ಅವ್ರನ್ನ ಪ್ರೀತಿಸಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವರು ತಮ್ಮ ಸಂಪೂರ್ಣ ಜೀವನವನ್ನು ಕಲಾ ಸೇವೆಗೆ ಮುಡುಪಾಗಿಟ್ರೆ ವಿನಃ ಬೇರೆ ಯಾವುದಕ್ಕೂ ತೊಡಸ್ಕೊಳ್ಳಿಲ್ಲ ಉದಾಹರಣೆಗೆ ಅವರೇನಾದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ ಈ ರಾಜ್ಯದಲ್ಲಿ ಸುಮಾರು 3 ಬಾರಿ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ಅಂಥ ಸಂದರ್ಭಗಳು ಬಂದಿತ್ತು ಆದರೆ ನನಗೆ ರಾಜಕೀಯ ಕ್ಷೇತ್ರ ಮುಖ್ಯ ಅಲ್ಲ ನನಗೆ ಕಲಾ ಸೇವೆನೇ ಮುಖ್ಯ ಅಂತ ಹೇಳ್ಕೊಂಡು ಬಂದಂಥ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಅದಕ್ಕೆ ಜನ ಅವ್ರನ್ನ ಅಷ್ಟೊಂದು ಪ್ರೀತಿಸೋದು ತಾನಾಗೆ ಬಂದ ಒಂದು ಫಲ ಅಂತ ಹೇಳಬಹುದು ಇದನ್ನು ಹೌದು ನನ್ನ ಪ್ರಯತ್ನಕ್ಕಿಂತಲೂ ನನ್ನ ಪ್ರಯತ್ನ ಭಾಳ ಕಮ್ಮಿ ಇದರಲ್ಲಿ ಭಗವಂತನ ಯತ್ನ ಜಾಸ್ತಿ ಅಂತ ನನಗನ್ಸುತ್ತೆ ಈ ಭಗವಂತನ ಎಲ್ಲಿ ನೋಡೋಕ್ಕೆ ಸಾಧ್ಯ ಅದಕ್ಕೆ ನಾನು ಒಂದು ಸಮಾರಂಭದಲ್ಲಿ ಹೇಳಿದ್ದು ಇದರಲ್ಲಿ ಹಿಂದೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟ ಸಂದರ್ಭದಲ್ಲಿ ಹೇಳಿದೆ ಈ ಸುಮಾರು 100,000 ಜನ ನೆರೆದಿದ್ದಾಗ ಈ ನಿಮ್ಮ ರಾಜ್ಕುಮಾರ ದೇವರು ನೋಡಿದ್ದಾನೆ ಅಂದರೆ ನಂಬ್ತೀರಾ ಅಂತ ಹೇಳಿದಾಗ ಅವರುಗಳೆಲ್ಲ ಆಶ್ಚರ್ಯ ಆಯಿತು ಏನೋ ನೋಡಿರ್ಬೋದು ಏನೋ ಅಣ್ಣವರು ಅಂತ ಅವರೆಲ್ಲ ಅವ್ರಿಗೊಂಥರ ಆಶ್ಚರ್ಯ ಆವಾಗ ಹೇಳಿದೆ ನೋಡಿ ಇಲ್ಲಿದೆ ನನ್ನ ದೇವರುಗಳೆಲ್ಲ ಬರೀ ಒಬ್ಬ ವ್ಯಕ್ತಿನ ನೋಡೋದಕ್ಕೆ ಎಷ್ಟೊಂದು ದೃಷ್ಟಿಗಳು ನೋಡ್ತಾ ಇದೆ ಮತ್ತು ಇವೆಲ್ಲ ದೇವರುಗಳಿಲ್ಲದೆ ಬೇರೆ ಏನಾಗೋದಕ್ಕೆ ಸಾಧ್ಯ ದೇವರುಗಳಿಲ್ಲದೆ ನೀವು ಸಂತೋಷ ಪಡೋಕ್ಕಾಗುತ್ತಾ ಅಥವಾ ನಾನು ನಿಮ್ಮನ್ನು ನೋಡೋಕ್ಕಾಗುತ್ತಾ ಅವನಿರೋದೇ ಎಲ್ಲೂ ಬೇರೆ ಇನ್ನೆಲ್ಲೂ ಇಲ್ಲ ನಮ್ಮ ಒಳಗಡೆ ಇದ್ದಾನೆ ಅನ್ನೋಂಥದ್ದನ್ನು ನನಗೆ ಗೊತ್ತಿಲ್ಲದೆ ಬಂದಂಥ ಮಾತು ಆಗುತ್ತೆ ಹಾಗೆ ಎಲ್ಲೋ ಒಂದು ಕಾಣದ ಕೈ ನಮ್ಮನ್ನು ಈ ಥರ ಎಲ್ಲ ಆಟಾಡಿಸ್ತಾ ಇದೆ ಅಷ್ಟೆ ಇದು ನಮ್ಮಿಂದ ನಾನು ಮಾಡಿದೆ ಇದೆಲ್ಲ ಸುಮ್ಮನೆ ನಾಲಿಗೆ ಚಪಲ ಅಷ್ಟೆ ಹೀಗೆ ಚಿತ್ರರಂಗ
ಚಿತ್ರದಲ್ಲಿ ನಮ್ಮನ್ನು ನಾವು ತೋರಿಸ್ಕೊಳ್ತಾ ಇರುವಂಥ ಅನೇಕ ಸಂದರ್ಭಗಳು ಬಂದು ಅವರ 100ನೇ ಚಿತ್ರ ಸಮಾರಂಭ ಆಗುವಂಥ ಸಂದರ್ಭಗಳನ್ನು ನಾವು ನೋಡಬೇಕಾಗಿತ್ತು. ಅಂದರೆ ಅವರಲ್ಲಿ ಇದ್ದಂಥ ಒಂದು ಸಮಾನತೆ, ಅಂದರೆ ನನ್ನಿಂದ ಹಿಡಿದು ಒಬ್ಬ ಕಾಫಿ ಟೀ ಕೊಡೋಂಥ ಹುಡುಗನಿಗೂ ಕೂಡ ಅದೇ ಸ್ಥಾನ ಅದೇ ಗೌರವ ಸಿಗಬೇಕು ಅಂತ ಹೇಳಿದ್ದು ಚಿತ್ರರಂಗದಲ್ಲಿ ಪ್ರಪ್ರಥಮವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು. ಇಡೀ ಏನು ಆ ಒಂದು ಚಿತ್ರೀಕರಣದಲ್ಲಿ ಸುಮಾರು 60-70 ಜನ ಕೆಲಸ ಮಾಡ್ತಾರೋ ಪ್ರತಿಯೊಬ್ಬರಿಗೂ 11 ಗಂಟೆ ಆದ ತಕ್ಷಣ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಬಿಸಿಲಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ಎಲ್ರಿಗೂ ಕೂಡ ಮಧ್ಯಾಹ್ನದ ಹೊತ್ತು ಯಾವುದಾದ್ರು ತಂಪು ಪಾನೀಯ ಅಂದರೆ ಎಳ್ನೀರಂಥದ್ದನ್ನು ಕೊಡಿ, ಅವರಿಗೆ ಸ್ವಲ್ಪ ಶಕ್ತಿ ಬರುತ್ತೆ, ಕೆಲಸ ಮಾಡೋದಕ್ಕೆ ಹುಮ್ಮಸ್ಸು ಬರುತ್ತೆ. ದಯವಿಟ್ಟು ಕಾಫಿ ಟೀ ಕೊಟ್ಬಿಟ್ಟು ಅವ್ರನ್ನ ಬಿಸಿಲು ನಿಲ್ಲಿಸ್ಬೇಡಿ, ಈ ಕಲಾವಿದರಿಗೆ ಏನು ಕೊಡ್ತಿರೋ ಅದನ್ನು ಕೂಡ ಅವ್ರಿಗೆ ಕೊಡಿ ಅಂತ ಹೇಳಿದಂಥ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಅಂದಮೇಲೆ ಇನ್ನು ಅವ್ರ ಬಗ್ಗೆ ಎಷ್ಟು ವಿಚಾರಗಳನ್ನು ನಾವು ಮಾತಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ. ನಿಟ್ಟಿನಲ್ಲಿ ನಾನು ಸಮಾನತೆಯನ್ನು ಪ್ರತಿಯೊಬ್ಬರಿಗೂ ಹಿರಿಯರಿಗೂ ಕಿರಿಯರಿಗೂ ಗೌರವವನ್ನು ಕೊಡಬೇಕು ಅನ್ನೋದನ್ನು ಕಲಿತಿದ್ದು ಅವರಿಂದ. ಇಡೀ ಕರ್ನಾಟಕದ ದರ್ಶನ ಡಾಕ್ಟರ್ ರಾಜ್ಕುಮಾರ್ ಒಬ್ಬರಿಂದ ಸಾಧ್ಯ ನೋಡಲಿಕ್ಕೆ, ಹೇಗೆ ಅಂತ ನೀವು ಕೇಳ್ಬೋದು. ನಾವು ಮಯೂರನ್ನಾಗಲಿ, ಕೃಷ್ಣದೇವರಾಯನ್ನಾಗಲಿ, ಅಥವಾ ರಣಧೀರ ಕಂಠೀರವನ್ನಾಗಲಿ, ಸತ್ಯ ಅರಿಶಿಂದನ್ನಾಗಲಿ, ನಾವ್ಯಾರೂ ಕೂಡ ನೋಡಿಲ್ಲ ಮಾಡಿಲ್ಲ ಯಾರೂ ಇಲ್ಲ ಏನೂ ಇಲ್ಲ. ಆದರೆ ಆ ಒಂದು ಏನು ಪೌರಾಣಿಕ ಬರೆಯುವಂಥ ಸಂದರ್ಭದಲ್ಲಿ ಆ ಪೌರಾಣಿಕದಲ್ಲಿದ್ದಂಥ ಪಾತ್ರಗಳಿಗೆ ಜೀವ ತುಂಬಿ ಮಯೂರ ಇವನು, ಕೃಷ್ಣದೇವ ಇವನು ಅಂತ ಹೇಳಿದರೆ ಇಡೀ ಕರ್ನಾಟಕ ದರ್ಶನ ಮಾಡಿದಂಥ ಮಹಾನ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್. ಒಬ್ಬ ಕಲಾವಿದನ ಮೇಲೆ ಸುಮಾರು 9,000 ಸಂಘಟನೆಗಳನ್ನು ಮಾಡಿದ್ದ ಪ್ರಪ್ರಥಮವಾಗಿ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇನೆ. ನಾನು ಅಂದರೆ ನನ್ನ ಪರಿವಾರ, ಅಂದರೆ ಸಿ ವಿ ಎಲ್ ಶಾಸ್ತ್ರಿ ಅವರಾಗಿರ್ಬೋದು, ವೆಂಕಟೇಶ್ ಅವರಾಗಿರ್ಬೋದು, ಮತ್ತು ಶಿವಶಂಕರ್ ಆಗಿರ್ಬೋದು, ಮೃತ್ಯುಂಜಯ, ಇವರೆಲ್ಲರೂ ಕೂಡ ಎಷ್ಟು ಕಷ್ಟಪಟ್ಟು 9,000 ಸಂಘಟನೆಗಳನ್ನು ನಾವು ಕರ್ನಾಟಕದಾದ್ಯಂತ ಮಾಡಿದೋ. ಈ ಹಣ ಅನುಕೂಲ ಅಂತ ಹೇಳ್ತಾರಲ್ಲ ಹಾಗೆ, ಆ ಪರಿಸರದಲ್ಲಿ ಹುಟ್ಟಿದವನಲ್ಲ ನಾನು, ಬಡತನ ಅಂತ ಹೇಳ್ತಾರೆ ಇವತ್ತು. ಆ ಬಡತನ ನೆನೆಸ್ಕೊಂಡಾಗ ಅದು ಬಡತನ ಅಲ್ಲ, ಸಿರಿತನ. ಅದಕ್ಕೋಸ್ಕರ ಅದನ್ನು ಅಷ್ಟು ನಿರರ್ಗಳವಾಗಿ ನಾನು ಅದ್ರ ಬಗ್ಗೆ ನಾನು ಮಾತನಾಡಬೇಕಾಗಿ ಬರುತ್ತೆ. ಅದೇ ಸಿರಿತನ ಇದ್ದಿದ್ದರೆ ನೀವು ಕೇಳಿದ ಪ್ರಶ್ನೆಗಳಿಗೆ ಅದಕ್ಕೆ ಏನು ಉತ್ತರನೇ ಹೇಳೋಕೆ ಆಗ್ತಾ ಇರಲಿಲ್ಲ. ನಾನು ಅದ್ರ ಬಗ್ಗೆ ವರ್ಣನೆಗಳು ಜಾಸ್ತಿ ಆಗ್ತಾ ಇತ್ತು. ಈ ವರ್ಣನೆ ಇದೆಯಲ್ಲ, ಇದು ಯಾವುದೋ ಕಾಲದಲ್ಲಿ ನಡೆದಂಥದ್ದನ್ನ ಜ್ಞಾಪಿಸ್ಕೊಡೋದಿದೆ ನೋಡಿ. ಇದು ಬಹು ಅತಿಶಯವಾದದ್ದು. ಅದು ನಾವಿದ್ದ ಪರಿಸರ, ನಾಟಕ ರಂಗಭೂಮಿನಲ್ಲಿ ಆ ದಿನದಲ್ಲಿ ನಮ್ಮ ಅಪ್ಪಾಜಿಯವರು ಹಾಗೂ ನನ್ನ ತಮ್ಮ ವರದಪ್ಪ, ನನ್ನ ತಂಗಿ ಶಾರದಮ್ಮ, ನಾವು ಅವರ ವೀರಣ್ಣವರ ಸಂಸ್ಥೆಯಲ್ಲಿ ಇದ್ದಿದ್ದು. ಆವತ್ತಿಂದ ನನಗೇನಪ್ಪ ಅಂತಂದರೆ ಈ ನಾಟಕಗಳನ್ನ ನೋಡೋದೇ ಒಂದು ಹುಚ್ಚು, ಪಾರ್ಟ್ ಮಾಡಬೇಕು ಅನ್ನೋ ಹುಚ್ಚಲ್ಲ, ನೋಡೋ ಹುಚ್ಚು. ಈ ನಾಟಕಕ್ಕೆ ಹೋದರೆ ನಾಟಕದಲ್ಲಿ ಹೋಗಿ ವೇಷ ಹಾಕ್ಕೊಂಡು ನಿಂತ್ಕೊಂಡ್ರೆ ಒಂಥರ ನಡುಕ ಶುರುವಾಗ್ತಿತ್ತು ನನಗೆ. ಆದ್ದರಿಂದ ಇವತ್ತಿಗೂ ಕೂಡ ಆವತ್ತಿನ ಆ ನಾಟಕಗಳು ಮತ್ತು ಆ ಕಲಾವಿದರುಗಳು ಇವ್ರ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ಹೃದಯ ನನಗೆ ಅಷ್ಟು ಆಗುತ್ತೆ. ತಂದೆ ತಾಯಿ ಮಾರ್ಗದರ್ಶನ ಮಾಡಿದವರು ಇಬ್ಬರು, ಈ ಕಡೆ ತಮ್ಮ ತಂಗಿ, ಹೊರಗಡೆ ಇನ್ಯಾವ ವಿಧವಂತಹ ಸಂಪರ್ಕ ಸಂಬಂಧಗಳು ನಮಗಿರಲಿಲ್ಲ. ಅದು ಒಂದು ಅದನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ಗೊತ್ತಾಗ ಒಂಥರ ಅವರ್ಣನೀಯವಾದ ಆನಂದನ ಅನುಭವಿಸ್ತಾ ಇದ್ದೀವಿ. ಇವತ್ತಿಗೂ ಅದು ಹಸಿಯಾಗಿಯೇ ಇದೆ, ಒಣಗಿಲ್ಲ. ಅದು ಆ ಸ್ಥಳ ಬಿಟ್ಟು ಹೊರಗಡೆ ಎಲ್ಲೂ ಹೋಗೋದಕ್ಕೂ ಅವಕಾಶ ಇರಲಿಲ್ಲ. ನಮ್ಮ ಅಪ್ಪಾಜಿನೂ ಕೂಡ ನಮ್ಮನ್ನು ಎಲ್ಲೂ ಹೊರಗಡೆ ಕಳಿಸ್ತಾ ಇರಲಿಲ್ಲ, ಅಲ್ಲೇ ಸಾಕಿದ್ರು ನಮ್ಮನ್ನು. ಈ ಒಂದು ಹೆಣ್ಣು ಕೋಳಿ ಮೊಟ್ಟೆ ಹಾಕ್ಬಿಟ್ಟು ಮರಿ ಹೊಡೆದು ಆ ಮರಿಗಳನ್ನೆಲ್ಲ ರೆಕ್ಕೆ ಒಳಗೆ ಸೇರಿಸ್ಕೊಂಡು ಇರುತ್ತೆ ನೋಡಿ. ಹಾಗೆ ನಮ್ಮ ಅಪ್ಪಾಜಿ ನಮ್ಮನ್ನು ಆ ರೀತಿ ಸಾಕಿದ್ರು. ಒಂದ್ಸಾರಿ ಅಕ್ಕವರು ಚಿತ್ರೀಕರಣ ಮೈಸೂರಲ್ಲಿ ನಡೀತಾ ಇತ್ತು. ಅಕ್ಕವರು ಅವತ್ತು ಬರೋಕ್ಕಾಗಲಿಲ್ಲ, ಯಾವುದೋ ಇನ್ಕಮ್ ಟ್ಯಾಕ್ಸ್ದು ಅಲ್ಲಿ ಕೆಲಸ ಇರೋದ್ರಿಂದ ರಾಜ್ಕುಮಾರ್ ಅವ್ರನ್ನ ರಾತ್ರಿ ಮಡ್ರಾಸ್ನಿಂದ ಫ್ಲೈಟಲ್ಲಿ ಇಲ್ಲಿ ಕಳಿಸಿದ್ರು. ಇಲ್ಲಿ ಕಳಿಸಿದಾಗ ನಾವೇ ಅವ್ರನ್ನ ಕರ್ಕೊಂಡೋಗ್ಬೇಕಾಯಿತು. ನಾನು ಜೊತೆಲಿದ್ದೆ, ಫ್ಲೈಟಲ್ಲಿ ಬಂದರು. ಅವತ್ತು ಲೇಟು ಫ್ಲೈಟು, 12 ಬಂತು. ಅಲ್ಲಿಂದ ನೇರವಾಗಿ ಮೈಸೂರು ಸುಜಾತ ಹೋಟ್ಲು, ಯಾವತ್ತೂ ಅವ್ರು ಇಟ್ಕೊಳ್ತಾ ಇದ್ದಿದ್ದು ಸಾಮಾನ್ಯ ಹೋಟ್ಲಲ್ಲಿ. ಅವ್ರು ಕೇಳಿದ್ರೆ ಯಾವ ಹೋಟ್ಲ್ ಬೇಕಾದರೂ ಕೊಡ್ತಾಯಿದ್ರು, ಆದರೆ ಸಾಮಾನ್ಯವಾದಂಥ ಹೋಟ್ಲಲ್ಲಿ. ಅದು ಯಾವ ಮೈಸೂರಲ್ಲಿ ಸುಜಾತ ಹೋಟ್ಲು,
ಬೆಂಗಳೂರಲ್ಲಿ ವುಡ್ಲ್ಯಾಂಡ್ಸ್ ಹೈಲ್ಯಾಂಡ್ಸ್ ಹೋಟ್ಲು, ಇವು ಬಿಟ್ಟರೆ ಇನ್ನೆಲ್ಲೂ ಹೋಗ್ತಾಯಿರಲಿಲ್ಲ. ಅವತ್ತು ಮೈಸೂರು ಹೊರಟು, ಮೈಸೂರು ಹೊರಟ್ಗೆ ಪ್ರಥಮ ನಾನು ಜೊತೆಲಿ ಹೋಗ್ತಾಯಿದ್ದೀನಿ, ನನಗೆ ಅಷ್ಟೊಂದು ಅನುಭವ ಇಲ್ಲ ಅವಾಗ ಅವ್ರ ಜೊತೆ. ಸ್ವಲ್ಪ ತಿಳ್ಕೊಳ್ತಾ ಇದ್ದೀನಿ. ಮೈಸೂರಿಗೆ ಹೋದೋ, ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಮೈಸೂರಿಗೆ ಹೋಗೋರು ಈ ಹೋಟ್ಲ್ ಕಡೆ ತಿರುಗಿಸಪ್ಪ ಅಂತ ಬಿಟ್ಟು ಹೇಳಿದ್ರೆ, ಇಲ್ಲೆಲ್ಲ ನೇರವಾಗಿ ಹೋಗಿ ಅಂತ ಹೇಳಿದ್ರು. ಯಾಕೆ ನೇರವಾಗಿ ಹೋಗಿ ಅಂತ ಹೇಳ್ತಾ ಇದ್ರೆ ಅಂತ ಹೇಳಿದ್ರೆ, ನೇರವಾಗಿ ಆ ಸರ್ಕಲ್ ಸುತ್ತಕೊಂಡು ರೈಟ್ಗೆ ಹೋದರೆ ನೇರವಾಗಿ ಆ ರೋಡಲ್ಲಿ ಹೋಗುತ್ತೆ ಅಂದರೆ ಸ್ಮಶಾನಕ್ಕೆ ಹೋಗುತ್ತೆ. ಇದೇನಪ್ಪ ಇಷ್ಟೊತ್ತಿನಲ್ಲಿ ಸ್ಮಶಾನಕ್ಕೆ ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ಹೋದು, ಗಾಡಿ ನಿಲ್ಲಿಸಿದ್ರು, ಇಳಿದ್ರು, ಸೀದಾ ಸ್ಮಶಾನಕ್ಕೆ ಬಿಡಕ್ಕೆ ಹೋದರು. ನಮಗೆ ಇನ್ನಾಗ ಚಿಕ್ಕ ವಯಸ್ಸು, ನಮಗೆ ಭಯ, ಏನಿವರು ಸ್ಮಶಾನಕ್ಕೆ ಹೋಗ್ತಾಯಿದಾರಲ್ಲಪ್ಪ ಇಷ್ಟೊತ್ತಿನಲ್ಲಿ, 2 ಗಂಟೆ ರಾತ್ರಿ 2 ಗಂಟೆ ಗಂಟೆ ನೋಡ್ತೀನಿ 2 ಗಂಟೆ ಅಲ್ಲಿ ಹೋಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ಅವ್ರು ಮಾಡಿದ ಕೆಲಸ ಇಷ್ಟೇ, ಆ ರುದ್ರಭೂಮಿಗೆ ಒಂದು ಕಡೆ ಮುಖ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ದಾರೆ, ಆಮೇಲೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ನಮಗೆ ಗೊತ್ತಿಲ್ಲ, ಈ ವಿಚಾರನ ನನಗೆ ಗೊತ್ತಿಲ್ಲ. ಮಾಡಿದ್ರು ಎಲ್ಲ ಆಯಿತು, ಬಂದರು, ಮತ್ತು ಕಾಲು ಇದು ಮಾಡಿಕೊಂಡು ಕಾರಲ್ಲಿ ಕೂತ್ಕೊಂಡು ಕಾರಲ್ಲಿ ಹೋಗುವಾಗ, ನಿಮಗೆ ಏನಾದರೂ ಭಯ ಆಯಿತಾ ಇಲ್ಲಿ ಅಂತ ಹೇಳಿದ್ರು. ಇಲ್ಲ ನಾ ನೀವಿದ್ದೀರಲ್ಲ ಅಂದ್ಬಿಟ್ಟೆ, ನೀವಿರುವಾಗ ನಮಗೇನು ಭಯ ಅಂತ ಹೇಳಿಬಿಟ್ಟೆ. ಇಲ್ಲ ನಮ್ಮ ತಂದೆ ನಾ ಇಲ್ಲೇ ನಾವು ಮಣ್ಣು ಮಾಡಿದ್ದು, ಅದಕ್ಕೆ ನಾನು ಪ್ರತಿ ಸಲ ಇಲ್ಲಿಗೆ ಬಂದರೆ ಯಾರು ಇಲ್ಲದೇ ಇರೋಂಥ ಸಮಯದಲ್ಲಿ ನಾನು ಮೈಸೂರಿಗೆ ಬಂದರೆ ನಾನು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗೋದು, ಇದು ಅಭ್ಯಾಸ ಯಾವಾಗಲೂ ಅಂತ ಬಿಟ್ಟಿದ್ರು. ನನಗೆ ರೋಮಾಂಚನ ಆಯಿತು, ಹೆತ್ತ ತಂದೆ ತಾಯಿಗಳ ಮೇಲೆ ಇರೋಂಥ ಗೌರವ, ಆ ಪೂಜ್ಯ ಭಾವನೆಯನ್ನು ನೋಡಿದಾಗ ಅಯ್ಯೋ ನನಗೆ ಆವತ್ತು ಒಂದು ರೀತಿಯ ಏನಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಏನು ನಾನು ಏನಾಗಿದ್ದೀನಿ ಅಂತಲೇ ನನಗೆ ಆಲೋಚನೆ ಮಾಡೋಕ್ಕಾಗಲಿಲ್ಲ. ವಿದ್ಯೆಗೆ ಬಹಳ ಪ್ರಾಧಾನ್ಯತೆ ಇರುವಂಥ ಒಂದು ಕಾಲ ಆವತ್ತಿನ ಒಂದು ಜನಾಂಗದಲ್ಲಿ, ಸ್ವಲ್ಪ ಶೂದ್ರರು, ಮೇಲ್ಜಾತಿಯವರು ಮತ್ತೊಬ್ಬರು, ಮೇಲ್ಜಾತಿಯವರಿಗೆ ವಿದ್ಯೆ ಇರೋದು, ಇವರಿಗೆಲ್ಲ ಇಲ್ಲ ಅನ್ನುವಂಥದ್ದಿದ್ದು, ಇವತ್ತು ಎಲ್ಲ ಜಾತಿಗಳವ್ರಿಗೂ ಅನುಕೂಲ ಬಂದಿತ್ತು. ಹಾಗೆ ನಮಗೆ ಅನುಕೂಲ ಇದ್ದಿದ್ದರೆ ನಮ್ಮ ಅಪ್ಪಾಜಿ ನಮ್ಮನ್ನು ಓದಿಸ್ತಾ ಇದ್ದರಂತೆ, ಅದಿಲ್ಲ ಇದ್ದಿದ್ದರಿಂದ ಈ ಪ್ರೈಮರಿ ಸ್ಕೂಲ್ನಲ್ಲಿ ಎಲ್ಲ 3ನೇ ಕ್ಲಾಸೋ 4ನೇ ಕ್ಲಾಸೋ ಓದಿದೆ ನೆನಪು. ಎಲ್ಲದಕ್ಕಿಂತ ಹೆಚ್ಚು ಶಿಕ್ಷಣ ಅವತ್ತೇ ಅವರು ನಮಗೆ ನಮ್ಮ ನಡತೆ ಬಗ್ಗೆ, ನಮ್ಮ ಮಾತು ಕಥೆ, ಮುಖದಲ್ಲಿ ಬರತಕ್ಕಂಥ ಭಾವ, ಇವುಗಳ ಬಗ್ಗೆ ಅವತ್ತೇ ನನಗೆ ಹೇಳ್ತಾ ಇದ್ದರು, ಹೀಗಿರಬೇಕು, ಹೀಗಿರಬೇಕು, ಹೀಗೆ ಮಾತಾಡಬೇಕು, ಮಾತಾಡಿದ್ರೆ ಮುತ್ತು ಉದುರುತ್ತೆ ಅಂತ ಹೇಳ್ತಾರಲ್ಲ ಹಾಗಿರಬೇಕು ಅನ್ನೋಂಥದ್ದನ್ನು ಆವತ್ತೇ ನಮಗೆ ಬೋಧನೆ ಮಾಡಿ. ಅವರು ಚಿಕ್ಕದ್ರಿಂದ ಈ ನಾಟಕದ ಹವ್ಯಾಸ ಅವರಿಗೆ, ಅಂದರೆ ಅವರು ಆ ಹಿರಿಯರಿಗೆ ತಂದೆ ತಾಯಿಗಳಿಗೆ ಕೊಡ್ತಿದ್ದಂಥ ಆ ಒಂದು ಪೂಜ್ಯ ಭಾವನೆ ಇದೆಯಲ್ಲ, ಆ ಗೌರವ, ಆ ಪ್ರೀತಿ, ಅದನ್ನು ಜನ ಮೆಚ್ಚಿಕೊಂಡ್ರು. ಅದಕ್ಕೆ ಇವತ್ತು ರಾಜ್ಕುಮಾರ್ ಅವರು ನಮ್ಮ ಜೊತೆ, ನಮ್ಮ ಹೃದಯದಲ್ಲಿ ಇವತ್ತಿಗೂ ಅವರು ಉಳಿದಿದ್ದಾರೆ ಅಂತ ಹೇಳಿದ್ರೆ ಈ ಎಲ್ಲ ಕಾರಣಗಳು. ತಮಿಳರ ಮೇಲೆ ದಬ್ಬಾಳಿಕೆ ಮಾಡೋದೇ ಆದರೆ ಜೀವಂತವಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಇಡೀ ಕರ್ನಾಟಕದ ಜನ ಅವ್ರು ಯಾವ ರೀತಿ ಬದಲಾವಣೆ ಆದರು ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ಹೇಗಾದರೂ ಸರಿ ಮತ್ತೆ ವಾಪಸ್ ಬರಬೇಕು ಅಂತ ಹೇಳಿ ಈ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರಗಳಿಗೆ ತಿರುಗ್ಬಿಟ್ರು. 108 ದಿನ ಕರ್ನಾಟಕದ ಜನ, ಅದರಲ್ಲೂ ವಯಸ್ಸಾದಂಥವ್ರು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಅಂತ ಹೇಳ್ಬಿಟ್ಟಾದರೆ, ರಾಜ್ಕುಮಾರ್ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದ್ದಂಥವರು, ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳೇ ಏನೋ ಕಳ್ಕೊಂಬಿಟ್ಟಿದ್ದೀವಿ, ನಮ್ಮ ಕುಟುಂಬದಲ್ಲಿ ಒಬ್ಬರನ್ನ ಕಳ್ಕೊಂಬಿಟ್ಟಿದ್ದೀವಿ ಅನ್ನೋ ಒಂದು ರೋದನೆಗೆ ಒಳಗಾಗೋಗ್ಬಿಟ್ರು. ಇಡೀ ಕರ್ನಾಟಕ ಕಣ್ಣೀರಾಗ್ತು. ರಾಜ್ಕುಮಾರ್ ಅವ್ರಿಗೆ 72 ವರ್ಷ ಆಗಿದೆ, ಇವತ್ತು ಅವರು ಕಾಡಲ್ಲಿ ಇರಬೇಕಾ, ಅವರ ಆರೋಗ್ಯ ಏನಾಗಬೇಕು, ಕಣ್ಣೀರಿಟ್ರು, ಪೂಜೆ ಪುನಸ್ಕಾರ ಮಾಡಿದ್ರು, ದೇವ್ರನ್ನ ಬೇಡ್ಕೊಂಡ್ರು, ಹರಕೆ ಕಟ್ಕೊಂಡ್ರು. ಅಲ್ಲಿಂದ ಕಾವೇರಿ ವಿಚಾರದ ಬಗ್ಗೆ ರಾಜ್ಕುಮಾರ್ ಅವ್ರ ಕೈಯಲ್ಲಿ ವೀರಪ್ಪನ ಹೇಳಿಸ್ತೇನೆ, ಕಾವೇರಿ ನದಿ ನೀರನ್ನು ಬಿಡಿ ಅಂತ ಹೇಳಿ ಕ್ಯಾಸೆಟ್ನಲ್ಲಿ ಸಂದೇಶನ ಕಳಿಸ್ಕೊಡಿ ಕರ್ನಾಟಕಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಅವತ್ತು ರಾಜ್ಕುಮಾರ್ ಏನು ನಿಲುವು ತಗೊಂಡ್ರು ಕರ್ನಾಟಕದ ಬಗ್ಗೆ, ನನ್ನ ಪ್ರಾಣ ಹೋದರೂ ಸರಿ ನಾನು ಆ ಹೇಳಿಕೆನ ಕೊಡೋದಿಲ್ಲ, ಕಾವೇರಿ ನೀರನ್ನು ತಮಿಳ್ನಾಡಿಗೆ ಬಿಡಿ ಅಂತ ಹೇಳಿಬಿಟ್ಟು ನನ್ನ ಜನಗಳಿಗೆ ಸಂದೇಶ ಕೊಡಲ್ಲ, ಅದರ ಬದಲು ನನ್ನನ್ನು ಸಾಯಿಸ್ಬಿಡು.
ನಾನು ಕೊಡೋದಿಲ್ಲ ಅಂತ ಹೇಳಿದ್ರು. ಬಾಲ್ಯದಲ್ಲಿ ಅದನ್ನು ಸರಿಯಾಗಿ ಅಳವಡಿಸ್ಕೊಳ್ಳದೆ ಹೋಗ್ಬಿಟ್ರೆ ಅದು ಅದೊಂಥರ ಈ ಫೌಂಡೇಶನ್ ಅಂತಂತಾರಲ್ಲ ಅಡಿಪಾಯ ಅಂತ ಹೇಳ್ತಾರೆ ಅದು ಭದ್ರವಾಗಿ ಅದು ಹಾಕದೆ ಹೋಗ್ಬಿಟ್ರೆ ಮಾತ್ರ ಮುಂದೆ ಬೆಳವಣಿಗೆಗೆ ಬಹಳ ತಾಪತ್ರಯಗಳಾಗುತ್ತೆ. ಇವತ್ತು ನಮ್ಮ ಮಕ್ಕಳಿಗೆ ನಾನು ಆ ರೀತಿ ಶಿಕ್ಷಣ ಕೊಡಬೇಕು ಅಂತನ್ನೋದಕ್ಕಿಂತ ಅವರು ನನ್ನ ನೋಡಿದ್ರೆ ಹೆದರ್ಕೋತಾರೆ. ನಾನೇನು ಅವ್ರನ್ನ ಹೆದರಿಸಲಿಲ್ಲ, ಬೈಲಿಲ್ಲ, ಏನು ಮಾಡಿ, ಯಾಕೋ ಹೆದರ್ಕೋತಾರೆ. ತುಂಬಾ ಇವತ್ತಿಗೂ ಅದ್ರ ಅವ್ರು ನೆನೆಸ್ಕೊಂಡ್ರೆ ಇವತ್ತಿಗೂ ನನಗೆ ನಡ್ಕ ಬರುತ್ತೆ. ಹೆದರಿಸ್ತಿದ್ರು, ಹೊಡಿತಿದ್ರು, ಹೊಡೆದಿದ್ದಾರೆ ಅವ್ರು ಹೇಳ್ತಾ ಇದ್ರು. ಅದೇ ಮಕ್ಕಳಿಗೆ ಹೊಡೆದಿದ್ದೀನಿ ಚಿಕ್ಕ, ಇವತ್ತು ನೆನೆಸ್ಕೊಂಡ್ರೆ ಸ್ವಲ್ಪ ಕಷ್ಟನೂ ಆಗುತ್ತೆ ಅದನ್ನ ಅಂತ ಹೇಳ್ಕೊಳ್ಳೋಂಥ ಹೊಡ್ತೇನೆ. ಅಲ್ಲದೆ ಹೋದ್ರೂ ಕೂಡ ಒಂದು 2 ಸಲ 3 ಸಲ ಹೊಡೆದಿದ್ದೀನಿ. ಅವೆಲ್ಲ ನೆನೆಸ್ಕೊಂಡಾಗ ಸ್ವಲ್ಪ ಯಾಕೆ ಹೀಗೆ ಮಾಡೋಕ್ಕೋದೆ ಅಂತಲೂ ಅನಿಸುತ್ತೆ. ಅದು ಕಾರಣ ಸಹವಾಸಗಳು, ಸಂಪರ್ಕಗಳು ಅಂತ ಹೇಳ್ತೀವಲ್ಲ ಹಾಗೆ. ಆವತ್ತಿನಿಂದ ಅವ್ರು ಹೇಳ್ತಾ ಇದ್ರು ನನಗೆ ಈ ಥರ ನನಗೆ ಅನುಕೂಲ ಇದ್ದಿದ್ದು, ನಮ್ಮನ್ನು ಓದಿಸ್ತಾ ಇದ್ದೆ, ವಿದ್ಯಾವಂತನ ಮಾಡ್ತಿದ್ದೆ, ಪದವೀಧರನ ಮಾಡ್ತಿದ್ದೆ, ಅದಿಲ್ಲ, ಆದ್ದರಿಂದ ನಾನು ನಿಮ್ಮನ್ನು ಹೆದರಿಸ್ತೀನಿ, ಹೊಡಿತೀನಿ. ವಿದ್ಯೆ ಅಂತಂದ್ರೆ ಒಬ್ಬ ಜೀವನದ ಅನುಭವದ ಸಾರ ಅಂತಂದ್ಬಿಟ್ಟು ಹಿರಿಯರು ಹೇಳ್ತಾರೆ. ಶಿಕ್ಷಣ ಓದ್ಕೊಂಡಿರ್ಬೋದು, ಓದ್ಕೊಂಡು ಎಲ್ಲ ಮಾಡಿ ಅದರ ಒಟ್ಟಾರೆ ಅನುಭವ ಏನಿದೆಲ್ಲ ಅದರ ಸಾರವೇ ವಿದ್ಯೆ ಅಥವಾ ಶಿಕ್ಷಣ ಅಂತ. ನಮ್ಮ ಅನುಭವ ಕೂಡ ಆ ರೀತಿಯಲ್ಲಿ ಬಹಳ ವಿಶಿಷ್ಟವಾದ್ದು ಅಂತ ನಮ್ಮ ಅಭಿಪ್ರಾಯ. ಇಡೀ ವಿಶ್ವವಿದ್ಯಾನಿಲಯ ತಮಗೊಂದು ಗೌರವ ಡಾಕ್ಟರೇಟ್ ಕೊಡಬೇಕಂತಂದ್ರೆ ಪ್ರಾಶ ಮಿಕ್ದೋರ್ ಶಿಕ್ಷಣಕ್ಕಿಂತ ಉನ್ನತ ಶಿಕ್ಷಣ ಅಂತ ಅದು ಸಹವಾಸ ಅನ್ನೋ ಪದ ಉಪಯೋಗಿಸ್ತಾರೆ. ನಾನು ತಮ್ಮ ಬಗ್ಗೆ ತಿಳ್ಕೊಂಡ ಹಾಗೆ ತಮ್ಮ ಆತ್ಮೀಯ ಗೆಳೆಯರು ರಾಮಸ್ವಾಮಿ ಬಾಲ್ಯದಲ್ಲಿ ನೀವು ಅವರು ಬಹಳ ಸ್ನೇಹಿತರಾಗಿದ್ದಾರೆ. ಬಾಲ್ಯದಲ್ಲಿ ಸ್ನೇಹಿತರಾಗಿದ್ದು ಇಂದಿಗೂ ಸಹ ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರಲ್ಲಿ ರಾಮಸ್ವಾಮಿಗಳು ಒಬ್ಬರು ಅಂತಂದ್ಬಿಟ್ಟು ಅವರೊಂದು ಪ್ರಸಂಗ ಹೇಳ್ತಾರೆ ನನಗೆ, ಬಹಳ ಸ್ವಾರಸ್ಯಕರವಾದ ಪ್ರಸಂಗ. ತಾವು ತಿಪ್ಟೂರ್ ಕಡೆ ಹೋದಾಗ್ಲೆಲ್ಲ ತಿಪ್ಟೂರ್ನಲ್ಲಿ ನೀರು ಇಲ್ಲ ಅಂತಂದ್ಬಿಟ್ಟು ನಿಮ್ಮ ಗೆಳೆಯ ರಾಮಸ್ವಾಮಿನ ಜ್ಞಾಪಿಸ್ಕೊಂಡು ನೀವು ಹೋಗೋ ಕಾರಿನಲ್ಲಿ ನೀರು ತುಂಬಿಕೊಂಡು ರಾಮಸ್ವಾಮಿ ಮನೆ ಕೊಟ್ಟು ಹೋಗ್ತಾ ಇದ್ದಂತೆ. ನಿಜವಾದ ಹೌದು, ಅಲ್ಲಿ ನೀರು ನನ್ನ ಅನುಕೂಲ ಇವತ್ತಿಗೂ ಇದೆ. ನಾನು ಹೋದಾಗಲೆಲ್ಲ ಹೇಳ್ತೀರಿ ಅವರು ಅದನ್ನು ಬಹಳ ಹೇಳ್ತಿರ್ತಾರೆ ಅವರು. ಅಯ್ಯೋ ಬ್ಯಾಡಿ, ನಮ್ಮ ಕರ್ಮ ಮಾಡಿದವರು ನಾವು ಈ ತಿಪ್ಟೂರಿನಲ್ಲಿ ಇದ್ದುಕೊಂಡು ನಮ್ಮ ಆರೋಗ್ಯ ಎಲ್ಲ ಕೆಟ್ಟು ಹೋಗ್ತಾ ಇದೆ, ಈ ನೀರು ಕುಡಿದ್ರೆ ಆ ತಿಂದ ಅನ್ನ ಜೀರ್ಣವಾಗೋದಿಲ್ಲ ಹಾಗೆ ಅಂತ ಹೇಳೋರು. ನಾನು ಅವ್ರು ಇಲ್ಲಿಗೆ ಬಂದಾಗಲೆಲ್ಲ ಅವ್ರನ್ನ ಅವರು ಯಾವುದಕ್ಕೂ ಒಪ್ಪಿಕೊಳ್ಳೋ ಮನುಷ್ಯ ಅಲ್ಲ, ಕಾರ್ಗಿರ್ ಕಳಿಸ್ತೀವಿ ಅಂತಂದರೆ ಹತ್ತಿರನೇ ಬರೋದಿಲ್ಲ ಅವರು. ಆವಾಗ ನಾನು ಕಾರ್ ಮಾಡಿಕೊಂಡು ಅವ್ರ ಜೊತೆನಲ್ಲಿ ಅವ್ರನ್ನ ಕರ್ಕೊಂಡು ನಾನು ಹೋಗೋದು ಜೊತೆನಲ್ಲಿ. ಇದು ಯಾತಕ್ಕೆ ನಾನು ನಿಮ್ಮ ಜೊತೆನಲ್ಲಿ ಬರ್ತೀನಿ ಅಂತಂದರೆ ನನಗೆ ಅನುಕೂಲ ಇದೆ, ನನ್ನ ಅನುಕೂಲಕ್ಕೋಸ್ಕರ ಬರ್ತೀನಿ. ಇದು ಬಹಳ ದಿವಸದೊಳಗೆ ತಲೆ ಒಳಗಿರುತ್ತೆ, ನಿಮ್ಮ ಜೊತೆನಲ್ಲಿ ಉದ್ದಕ್ಕೂ ಮಾತಾಡ್ಕೊಂಡು ಹೋಗ್ಬೋದು. ನೀವು ಉದ್ದಕ್ಕೂ ಮಾತಾಡ್ಕೊಂಡು ಬಂದುಬಿಡ್ತೀರಿ, ಆಮೇಲೆ ನೀವು ಒಬ್ಬರೇ ಆಗ್ತಿರಲ್ಲ, ನೀವೇ ನಿಮ್ಮ ಜೊತೆಲಿ ಮಾತಾಡಿದ್ದೆಲ್ಲ ಇದೆಯಲ್ಲ ನನ್ನ ಜೊತೆನಲ್ಲಿ, ಅದನ್ನೆಲ್ಲ ಮೇಲ್ಕ್ ಹಾಕ್ತಾ ಬರೋದು ಅಷ್ಟೇ. 7-8 ವರ್ಷಗಳಲ್ಲಿ ಒಡನಾಟದಲ್ಲೂ ನಾನು ರಾಜ್ಕುಮಾರ್ರ ವ್ಯಕ್ತಿತ್ವದಲ್ಲಿ, ಅವರ ಸಾನ್ನಿಧ್ಯದಲ್ಲಿ, ಅವರ ಸಾಮೀಪ್ಯದಲ್ಲಿ ನಾನು ಕಂಡದ್ದು ಎಂಥ ಒಂದು ಗುಣ ಅಂತಂದರೆ, ಅವರು ಯಾರ ಬಗ್ಗೂ ಯಾರ ಅನುಪಸ್ಥಿತಿಯಲ್ಲೂ ಒಂದೇ ಒಂದು ಸಣ್ಣ ಅಕ್ಕಿ ಕಾಳಿನಷ್ಟು ಗಾತ್ರದ ಒಂದು ಮಾತನ್ನು ಅವರು ಇನ್ನೊಬ್ಬರ ಬಗ್ಗೆ ಅಪಭ್ರಂಶ ಆಡಿದವರಲ್ಲ. ಅದೇ ಅವರ ಮಾರ್ಗದರ್ಶನವಿಲ್ಲದೆ ಹೋಗಿದ್ದರೆ, ಅವರ ನೆನಪು ಯಾವಾಗಲೂ ಉಳಿದೇ ಹೋದರೆ ಅದು ನಾವು ಹೀಗಿರೋದಕ್ಕೆ ಸಾಧ್ಯವೂ ಇಲ್ಲ. ಈ ಅದು ನಿಲ್ಲಬೇಕು, ಆ ನೆನಪು ನಿಲ್ಲಬೇಕಾದ್ರೆ ಒಂದೇ ಸಲ, ಯಾವಾಗ ನಿಂತು ಹೋಗುತ್ತೋ ಆವಾಗ ಅದು ನಿಂತು ಹೋಗ್ಬಿಡ್ಬೋದು ಅಷ್ಟೇ ಹೊರತು. ಅವರ ವಿಷಯದಲ್ಲಿ ಅದು ಎಷ್ಟು ಹೇಳಿದ್ರೂ ಬಹಳ ಕಮ್ಮಿನೇ ಅಂತ ಕಾಣುತ್ತೆ. ಅದೇ ನಾವು ಈ ಸ್ಥಿತಿಗೆ ಇರೋದಕ್ಕೆ ಕಾರಣ ಇವರು. ನಮ್ಮೂರು, ನಾವೆಲ್ಲ, ನಮ್ಮನ್ನೆಲ್ಲ ಅವರು ಸಾಕದ ರೀತಿ, ತಮಗೆ ಹೊಟ್ಟೆಗೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಕೂಡ ಅದನ್ನು ತೋರ್ಪಡಿಸ್ಕೊಳ್ತೇವೆ. ಅವ್ರ ಗಂಡ ಹೆಂಡರು, ನಮ್ಮ ತಾಯಿ, ನಮ್ಮ ಅಪ್ಪಾಜಿ, ನಮ್ಮ ತಾಯಿ ಸುಮಾರು 4-5 ದಿವಸ ಏನು ಇಲ್ಲದೆ ಹಾಗೆ ಇದ್ಬಿಡ್ತಾ ಇದ್ರು. ರಾಜ್ಕುಮಾರ್ ನಾಡು ನುಡಿಯ ಪ್ರಶ್ನೆ ಬಂದಾಗಲೆಲ್ಲ ರಾಜ್ಕುಮಾರ್ ಇಲ್ಲದೇ ಇದ್ರೆ ಏನಾಗ್ತಿತ್ತು ಅನ್ನೋದಕ್ಕೆ ಈ ಒಂದು ವರ್ಷ ಇದೆಯಲ್ಲ, ರಾಜ್ಕುಮಾರ್ ಇಲ್ಲದ ಒಂದು ವರ್ಷ, ಅದು ನಿಮಗೆ ಜೀವಂತವಾಗಿದ್ದ ಸಾಕ್ಷ್ಯಗಳನ್ನು ನುಡಿದಿದೆ. ಇವತ್ತು ಕಾವೇರಿ ಗಲಾಟೆ, ದಿನಕ್ಕೊಂದು ಹೋರಾಟ ನಡೀತಾ ಇದೆ, ಬೀದಿಗೊಂದು ಹೋರಾಟ ನಡೀತಾ ಇದೆ, ಡೆಲ್ಲಿಗೆ ಹೋಗಿ ಮುತ್ತಿಗೆ ಹಾಕೋದಾಗ್ತಾ ಇದೆ. ಯಾವ ಮುತ್ತಿಗೆ, ಯಾವ ಹೋರಾಟ ಒಂದು ನಿರ್ಣಾಯಕ ಹಂತಕ್ಕೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಅದಕ್ಕೆ ನಾಯಕತ್ವ ಇಲ್ಲ. ಈ ನಾಡಿನ ಒಂದು ಸಾಂಸ್ಕೃತಿಕ ಸಾಮ್ರಾಜ್ಯದ ಅನಭಿಷಿಕ್ತ ದೊರೆಯಾಗಿ ಮೆರೆದಂಥ ರಾಜಣ್ಣ ನಮ್ಮ ಮಧ್ಯೆ ಇಲ್ಲ. ಹಾಗಂತ ರಾಜಣ್ಣ ಯಾವತ್ತೂ ನಾನು ನಾಯಕ ಅಂತ ಹೇಳ್ಕೊಳ್ಳಿಲ್ಲ. ಇಲ್ಲಿ ನಾಯಕ ಅಂತ ಹೇಳ್ಕೊಳ್ಳುವ ತುಂಬ ಜನ ಇದ್ದಾರೆ, ಆದರೆ ಅವ್ರು ಯಾವತ್ತೂ ನಾಯಕರಾಗಲಿಲ್ಲ. ರಾಜ್ಕುಮಾರ್ ತಾನು ಏನೂ ಅಲ್ಲ, ನಾನು 3ನೇ ಕ್ಲಾಸ್ ಓದಿದವನು,
ಎಮ್ಮೆಯನ್ನು ಕಾಯಿಸುವಂತಹ ಒಬ್ಬ ಮನುಷ್ಯನಿಗೂ ಎಮ್ಎ ಮಾಡಿ ಡಾಕ್ಟ್ರೇಟ್ ಮಾಡಲಿಕ್ಕೆ ಮಾಡಿದ ನಂತರ ಸಿಗಬಹುದಾದಂಥ ಡಾಕ್ಟ್ರೇಟ್ ಸಿಗ್ತದೆ ಅಂತ ಗೊತ್ತಾದದ್ದೇ ಇವತ್ತು ಅಂತ ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಅವತ್ತು ಡಾಕ್ಟ್ರೇಟ್ ತಗೊಳ್ಳುವಾಗ ಹೇಳಿದರು. ಯಾವ ಸಿನಿಮಾ ನೋಡಲಿಕ್ಕೆ ಹೋದಾಗ ಪರದೆಯಲ್ಲಿ ಕಾಣುವ ಎಲ್ಲ ವ್ಯಕ್ತಿಗಳು ಚಿತ್ರಗಳು ಆ ಸಿನಿಮಾ ಮುಗಿದ ಮೇಲೆ ಪರದೆಯ ಹಿಂದಿನ ಆ ಬಾಕ್ಸ್ಗಳಲ್ಲಿ ಅವಿತ್ ಕೂತಿರಬಹುದು ಅಂತ ಹೇಳಿ ಆ ಬಾಕ್ಸನ್ನು ಎತ್ತಿ ನೋಡಲಿಕ್ಕೆ ಹೋದಂಥ ಆ ಹೋಗಿ ಪೆಟ್ಟು ತಿಂದಂತಹ ಆ ಮುತ್ತುರಾಜನ ಮುಗ್ಧತೆ 206 ಚಿತ್ರಗಳನ್ನು ನಟಿಸಿ ಕೊನೆಗೆ ತನ್ನ ಪಯಣವನ್ನು ಸಾಯುಜ್ಯದತ್ತ ಕೊಂಡು ಹೋಗುವಾಗಲೂ ನಡೆದಾಗಲೂ ಅದೇ ಮುಗ್ಧತೆ ಇತ್ತು. ಈಗ ಶಕ್ತಿಧಾಮ ಕಟ್ಟಿದ್ದಾರೆ ಅವರು ಮೈಸೂರಿನಲ್ಲಿ. ಯಾರು ಆಸೆ ಆಕಾಂಕ್ಷೆ ಆಮಿಷ ನಿಮ್ಗೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಯಾವ್ಯಾವುದೋ ಮನೆ ತನದ ಹೆಣ್ಣು ಮಕ್ಕಳನ್ನು ಕರ್ಕೊಬಂದು ವ್ಯಭಿಚಾರ ಮಾಡಿ ಅವರನ್ನು ಬೀದಿಗೆ ತಳ್ಳದಂಥ ರಾಕ್ಷಸ ಪ್ರವೃತ್ತಿ ಏನಿದೆ ನಮ್ಮಲ್ಲಿ, ಅದಕ್ಕೆ ಅಂಥ ಹೆಣ್ಣುಮಕ್ಕಳನ್ನು ರೀಹ್ಯಾಬಿಟೇಷನ್ ಮಾಡೋ ಪುನರ್ವಸತಿ ಮಾಡುವಂತಹ ಕೆಲಸವನ್ನು ರಾಜ್ಕುಮಾರ್ ಕುಟುಂಬ ಕೆಂಪಯ್ಯನಂಥವ್ರು ಮುಂದಾಗಿ ಮಾಡಿದ್ದಾರೆ. ಅದಕ್ಕೆ 40-60 ಲಕ್ಷ ರೂಪಾಯಿಯನ್ನು ರಾಜ್ಕುಮಾರ್ ರಸಸಂಜೆಯ ಮೂಲಕ ಒದಗಿಸಿಕೊಡಲಾಗಿದೆ. ಇವತ್ತೇ ಈ ನಾಡಿನಲ್ಲಿ 350 ಹೆಚ್ಚು ಸಾಂಸ್ಕೃತಿಕ ಸಂಘಟನೆಗಳು ರಾಜ್ಕುಮಾರರ ರಸಸಂಜೆಯಿಂದ ತಮ್ಮ ಮೂಲಧನವನ್ನು ಹೊಂದಿವೆ. ಅದಕ್ಕೆ ಕೇವಲ ಅವರು ಖರ್ಚನ್ನು ಮಾತ್ರ ತಗೊಳ್ತಾ ಇದ್ರು. ಆಮೇಲೆ ರಾಜ್ಕುಮಾರರು ನಾನು ಇವತ್ತು ಇಂಥ ಸಂಸ್ಥೆಗೆ 1,000 ರೂಪಾಯಿ ಕೊಟ್ಟೆ ಅಂಥೇಳಿ ಪ್ರೆಸ್ ಕಾನ್ಫರೆನ್ಸ್ ಮಾಡುವಂಥ ಜಾತಿ ಅಲ್ಲ. ಈ ಕೈಯಲ್ಲಿ ಕೊಟ್ಟದ್ದು ಈ ಕೈಯಲ್ಲಿ ಗೊತ್ತಾಗಬಾರ್ದು, ಎಡಕೈಯಲ್ಲಿ ಕೊಟ್ಟದ್ದು ಬಲಕೈಗೆ ಗೊತ್ತಾಗಬಾರ್ದು, ಬಲಕೈಯಲ್ಲಿ ಕೊಟ್ಟದ್ದು ಎಡಕೈಗೆ ಗೊತ್ತಾಗಬಾರ್ದು. ಇದು ರಾಜ್ಕುಮಾರರ ನೀತಿ. ನಾವು ಆ ಪರಿಸರದಲ್ಲಿ ಬೆಳೆದು ಅದರಿಂದ ಕಿಂಚಿತ್ತು ಕೂಡ ನಾವು ಅದನ್ನು ಅನುಸರಿಸದೆ ಹೋದಾಗ ನಾವು ಮನುಷ್ಯರಾಗೋಕ್ಕಾಗಲ್ಲ, ನಮ್ಮ ಮಕ್ಕಳು ಮರಿಗಳಿಗೆ ಶ್ರೇಯಸ್ಸು ಸಿಕ್ಕೋದಿಲ್ಲ. ಇದೇ ಸರ್ ಹಿನ್ನೆಲೆ, ನಿಜವಾದ ಸತ್ಯವಾದ ಮಾರ್ಗ ಯಾವುದಪ್ಪ ರಾಜ್ಕುಮಾರ್ ಕಂಡುಕೊಂಡಿದ್ದು, ರಾಜ್ಕುಮಾರ್ ಗೋಚರವಾಗಿದ್ದು, ರಾಜ್ಕುಮಾರ್ ನಡೆದು ಬಂದಿದ್ದು ಅಂತಂದರೆ ಮೂಲ ಇದೆ. ಮೂಲ ಏನಾದರೂ ಇರಬೇಕಲ್ವಾ ಇದಕ್ಕೆ, ಈ ಕಥೆಗೆ ಒಂದು ಮೂಲ ಬೇಕಲ್ವ ಅಂತ ಹೇಳ್ತಾರೆ. ಹಾಗೆ ರಾಜ್ಕುಮಾರ್ ಕಥೆ ಮೂಲ ಏನಪ್ಪ ಅಂತಂದ್ರೆ ಇದಂದ್ರೆ ಕಿರುತೆರೆಯಲ್ಲಿ ಧಾರಾವಾಹಿಗಳಾಗಿ ಬಂದಾಗ ರಾಮಾಯಣ ಮಹಾಭಾರತ ಟಿಪ್ಪು ಸುಲ್ತಾನ ಇತ್ಯಾದಿ ಅದನ್ನು ಡಬ್ ಮಾಡ್ತೇವೆ ಅಂತ ಹೊರಟಾಗ ರಾಜ್ಕುಮಾರ್ ಅದರ ವಿರುದ್ಧ ನಿಲ್ಲದೆ ಇದ್ರೆ ಇವತ್ತು ಕಿರುತೆರೆ ಕಲಾವಿದರೆಲ್ಲ ಏನಾಗ್ತಾ ಇದ್ರು, ಕನ್ನಡದ ಚಾನೆಲ್ಗಳು ಏನಾಗ್ತಾ ಇದ್ವು, ಕನ್ನಡಕ್ಕೆ ಇಷ್ಟು ಚಾನೆಲ್ಗಳು ಬರ್ತಾ ಇದ್ವೇನು? ಕನ್ನಡದ ಇವತ್ತು ಸಿನಿಮಾ ಕಲಾವಿದರಕ್ಕಿಂತ ಕಿರುತೆರೆ ಕಲಾವಿದರು ಮನೆ ಮಠ ಆರಾಮಾಗಿ ಚೆನ್ನಾಗಿದ್ದಾರೆ, ದೇವರವ್ರನ್ನ ಚೆನ್ನಾಗಿಟ್ಟಿರ್ಬೇಕು, ಅವ್ರ ದುಡಿಮೆಗೆ ತಕ್ಕ ಫಲ ಸಿಕ್ಕಿದೆ. ಅದಿದ್ರೆ ಇವತ್ತು ಅವ್ರು ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ಊಟ ಮಾಡು, ಇದು ಕೊಡುಗೆ ಅಲ್ವಾ? ಯಾವುದೇ ಭಾಷಾ ಚಳವಳಿ ಇರಲಿ, ಯಾವುದೇ ಒಂದು ಗಡಿ ಪ್ರದೇಶ ಚಳವಳಿ ಇರಲಿ, ಕನ್ನಡ ಚಿತ್ರರಂಗದ ಸಮಸ್ಯೆ ಇರಲಿ, ಏನೇ ಇರಲಿ, ರಾಜ್ಕುಮಾರ್ ಅವರು ಇಲ್ಲದೇನೆ ಯಾವ ಚಳವಳಿ ಆದರೂ ಅವರ ಜೀವಿತಾವಧಿಯಲ್ಲಿ ಆಗಿತ್ತ ಅಂತ ನೋಡಿ. ರಾಜ್ಕುಮಾರ್ ಈ ನಾಡಿಗೆ ಏನನ್ನು ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಕೇಳುವ ಮೊದಲು ರಾಜ್ಕುಮಾರ್ ಈ ನಾಡಿಗೆ ಏನನ್ನು ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಇಡೀ ಕರ್ನಾಟಕದ ಚಲನಚಿತ್ರರಂಗ ಉದ್ಯಮದ ಬಗ್ಗೆ ತಾವು ಯೋಚನೆ ಮಾಡುವ ಜವಾಬ್ದಾರಿ ತಮ್ಮ ಮೇಲೆ ಬೀಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಾವು ಬೇರೆ ಕಲಾವಿದರಿಗೆ ಉದ್ಯಮದಾರಿಗೆ ತಾವು ಏನಾದರೂ ಹೇಳ್ಬೋದು ಸರ್? ನಾನೇನು ಅವರಿಗೆ ಸಲಹೆ ಕೊಡೋಂಥ ಶಕ್ತಿ ನನಗೇನು ಇಲ್ಲದೆ ಹೋದ್ರು. ಎಲ್ಲ ನಾವೆಲ್ಲ ನಮ್ಮದೆಲ್ಲ ಒಂದು ಜಾತಿ, ಕಲಾವಿದ್ರ ಜಾತಿ ಎಲ್ಲ ನಾವೆಲ್ಲ ಅಂತ ಬಂದರು. ಅವರೆಷ್ಟು ಮೇಲಕ್ಕೆ ಹೋದರೆ ಅಷ್ಟು ಆನಂದ ನನಗೆ. ಯಾಕೆಂದರೆ ಏನಾದರೂ ನೀವು ಚೆನ್ನಾಗಿದ್ದೀರಿ ಅಂತ ಕೆಲವರೆಲ್ಲ ಬಂದು ನಮ್ಮ ಅಭಿಮಾನಿಗಳೆಲ್ಲ ಕೇಳಿದಾಗ, ಇಲ್ಲ ದೇವರು ನಿಮ್ಗೆ ಚೆನ್ನಾಗಿಟ್ಟಿರಲಿ ಅಲ್ಲ, ಅವನ ಅನುಗ್ರಹ ಅಂತ ನಾವು ಅಂತೀವಿ. ಹಾಗೆ ಅವರುಗಳೆಲ್ಲ ಆ ಎತ್ತರಕ್ಕೆ ಬೆಳೀಬೇಕು ಅನ್ನೋ ಇಚ್ಛೆ ನನಗೆ. ಯಾಕಂದರೆ ನಾನು ಹಿಂದಿನಿಂದಲೂ ಒಬ್ಬ ಅಭಿಮಾನಿಯೂ ಕೂಡ, ನನಗೆ ನಾನು ಅಭಿಮಾನಿ ಆದ್ದರಿಂದ ನಾನು ನೋಡಿ ಸಂತೋಷ ಪಡಬೇಡ, ನನ್ನ ನೋಡಿ ಎಲ್ಲ ಸಂತೋಷ ಪಡಿ, ನಾನು ನನಗೆ ಬೇಡವಾಗಿದ್ರೆ ಅದು. ತಾವು ಯಾವ್ದರ ಅಭಿಮಾನಿ ಸರ್? ತಾವು ಯಾವ್ದರ ಅಭಿಮಾನಿ? ಯಾವ ಇದು ಕಲೆ ಅಭಿಮಾನಿ, ಕಲೆ ಅಭಿಮಾನಿ. ಒಬ್ಬ ಸಿನಿಮಾ ನಟ ಹೊಸಬ ನನ್ನ ತರ್ತಾ ಇದ್ದಾರೆ. ಯಾಕೆ ತರ್ತಾ ಇದ್ದಾರೆ ಅಂತಂದ್ರೆ, ಹಳೆಯ ಸಿನಿಮಾ ನಟರ ಎಲ್ಲ ಆಟಾಟೋಪಗಳನ್ನು ಸಹಿಸಲಾರದೆ ಅವರ ಕಾಲ್ ಶೀಟು, ಅವರದ ರೇಟು, ಅವರ ಬರುವಾಗ 4-5 ಜನ ಅಸಿಸ್ಟೆಂಟ್ಸು, ಅವರಿಗೆ ಸ್ಪೆಷಲ್ಲು ನೀವು ಯಾವುದೋ ಹೋಟೆಲಿಂದ ಊಟ ತರಿಸಿ, ಆಮೇಲೆ ಒಬ್ಬ ಚಾಮ್ರ ಬಿಸ್ಲಿಕ್ಕೆ, ಒಬ್ಬ ಕೊಡೆ ಹಿಡಿಲಿಕ್ಕೆ, ಇಂಥದ್ದನ್ನೆಲ್ಲ ನೋಡಿ ಸಹಿಸಲಾರದ ಕೆಲವು
ಬುದ್ಧಿವಂತ ಸೃಜನಾತ್ಮಕವಾದಂಥ ಯುವ ನಿರ್ದೇಶಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೊಸಬರನ್ನು ತಂದು ತಮ್ಮ ನಿರ್ದೇಶನದ ತಾಕತ್ತಿನ ಮೇಲೆ ಅವರನ್ನು ಸ್ಟಾರ್ಗಳನ್ನಾಗಿ ಮಾಡ್ತಾ ಇದ್ದಾರೆ. ಈ ನಾನು ಎಷ್ಟು ಜನ ಕಲಾವಿದರು, ಬಹಳ ಜನ ಕಲಾವಿದರುಗಳಿದ್ದಾರೆ, ಎಲ್ಲ ಭಾಷೆಗಳ ಕಲಾವಿದರುಗಳು ಇದ್ದಾರೆ, ನನಗೆ ಒಬ್ಬರು ಇಬ್ಬರಲ್ಲ. ಹೌದು, ಎಲ್ಲರೂ ತಮ್ಮಗ ಚಿತ್ರಗಳನ್ನು ನಿರ್ದೇಶಿಸುವಲ್ಲಿ ತಮಗಿಂತ ಕಿರಿಯ ಕಲಾವಿದರು, ಉದಾಹರಣೆಗೆ ಶಂಕರ್ ನಾಗ್, ಉದಾಹರಣೆಗೆ ನಾಗಭರಣ, ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ತಮಗಿಂತ ಕಿರಿಯರು ಅಂತ ಅವರು ಸಹ ತಮ್ಮ ಚಲನಚಿತ್ರಗಳನ್ನು ನಿರ್ದೇಶಿಸ. ಹೌದು ಹೌದು ಹೌದು, ಆಗ ತಮ್ಗೇನು ಅನಿಸ್ಲಿಲ್ವ ಹಾಗೆ? ಅವಾಗ ಅವ್ರು ಕಿರಿಯರಾಗ್ತಾರೆ, ಹಾಗೆ ಅನ್ಸಿದ್ರೆ ಅವ್ರು ಕಿರಿಯರಾಗ್ತಾರೆ, ಹಿರಿಯರಾದ್ರಿಂದ ಆ ಜಾಗ ಬಂದಿತ್ತು. ಸೂತ್ರಧಾರ ಅಲ್ವಾ ಅವನು, ನಿರ್ದೇಶಕ ಅನ್ನೋನು, ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲೇ ತಾನೇ ಇರೋದು. ಇವತ್ತಿಗೂ ನಮಗೆ ಈ ನಾಟಕದ ಕಂಪ್ನಿಯಲ್ಲಿದ್ದ ಅಭ್ಯಾಸ ಆದ್ದರಿಂದ ಒಬ್ಬ ಯಜಮಾನನಾದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೀವೋ, ಇವತ್ತು ನಮಗೆ ಎಷ್ಟೋ ಜನ ಪಿಕ್ಚರ್ಗಳನ್ನ ತೆಗೆದು ಭಾಳ ಕಮ್ಮಿಲಿದ್ದು ಯಾವ ಕಷ್ಟ ಸ್ಥಿತಿಯಲ್ಲಿದ್ದವರೆಲ್ಲ ನಮಗೆ ನಿರ್ಮಾಪಕರಾಗಿದ್ದಾರೆ, ನಿರ್ಮಾಪಕರಾಗಿ ನಮಗೆ ಅನ್ನ ಹಾಕಿದ್ದಾರೆ. ಆದ್ದರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳಿಸೋಕ್ಕಾಗ್ತಾ ಇದೆ. ಅವ ನಮ್ಮ ಧಣಿ, ನಮಗೆ ಅನ್ನ ಕೊಟ್ಟ ಧಣಿ, ಇದು ಚಿಕ್ಕದ್ರಿಂದ ಬಂದಿರೋದು ನಮ್ಮ ಅಭ್ಯಾಸ. ಹಾಗೆ ಒಂಥರ ಸಂಬಂಧ ಹೀಗೆ ಬೆಳ್ಕೊಂಬಂದ್ಬಿಡ್ತು. ಅಂದರೆ ಇದನ್ನೆಲ್ಲ ಹೇಳಿಕೊಂಡು ನಾನು ಭಾಳ ಉತ್ತಮವಾದವನು, ಉತ್ತಮವಾದನ್ನು ಇದನ್ನು ಬೆಳೆಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲೂ ಅಭ್ಯಾಸ ಅಷ್ಟೇ. ಅಭ್ಯಾಸ ಸಾಧನೆ, ಸಾಯವರೆಗೂ ಸಾಧನೆ ಮಾಡ್ತಾ ಇರ್ಬೋದಲ್ವ? ನಾವು ಎಷ್ಟು ದೂರ ಮುಂದಕ್ಕೆ ಹೋದ್ರೆ ಕರ್ಕೊಂಡು ಹೋಗ್ತಾನೆ ಇರ್ತದೆ, ಇದಿಷ್ಟೇ ಅಲ್ಲ ಕಣ ಮಂಕೆ, ಇದಕ್ಕೆ ಭಾರಿ ಅಂತ ತಿಳ್ಕೊಬೇಡ, ಇನ್ನೂ ಇದೆ, ಬಾ ಬಾ ಅಂತ ಯಾವುದೋ ಒಂದು ಶಕ್ತಿ ಕೇಳ್ಕೊಂಡು. ನಾವು ರಾಜ್ಕುಮಾರ್ ಸಿನಿಮಾ ನೋಡಿ ಬೆಳೆದವರು, ನಮ್ಮ ರಾಜ್ಕುಮಾರ್ ನೋಡಿದ್ರೆ ಅಂತಹ ಪ್ರೀತಿ ಅವ್ರ ನಮ್ಮನೆ ಇವತ್ತಿನ ಜಗತ್ತಿನಲ್ಲಿ ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಹತ್ರ ಸಂದರ್ಶನದಲ್ಲಿ ಹೇಳ್ತಾನೆ. ಒಂದು ಸಿನಿಮಾ ಗೆದ್ದರೆ ಎರಡನೇ ಸಿನಿಮಾದಲ್ಲಿ ಅವರು ಸ್ಟೇಜ್ ಹತ್ತಿದ್ರೆ ಕೈ ಬೀಸ್ತಾರೆ. ನಿಮ್ಮಂಥ ಒಬ್ಬರು ಯಾರೋ ಹಿರಿಯರು ಸಿಕ್ಕಿದ್ರೆ ಎದುರುಗಡೆ ಅವರು ಶೇಕ್ ಹ್ಯಾಂಡ್ ಮಾಡ್ತಾರೆ. ಆದರೆ ರಾಜ್ಕುಮಾರ್ ಹೀಗೆ ಮಾಡ್ತಿರ್ಲಿಲ್ಲ. ರಾಜ್ಕುಮಾರು ಬೇಡ್ರ ಕಣ್ಣಪ್ಪದಿಂದ ಶಬ್ದವೇದಿಯವರೆಗೂ ಕೈ ಮುಕ್ಕೊಂಡೇ ಬಂದರು. ರಾಜ್ಕುಮಾರ್ ಅನ್ನುವಂಥ ವ್ಯಕ್ತಿತ್ವವನ್ನು ಈ ನಾಡಿನ ಹಳ್ಳಿಗಾಡಿನವರು, ಕೆಳವರ್ಗದವರು, ಶೂದ್ರ ಸಮುದಾಯದವರು, ಅನಕ್ಷರಸ್ಥ ಸಮುದಾಯದವರು ಇವತ್ತು ರಾಜ್ಕುಮಾರ್ ಅನ್ನುವ ವ್ಯಕ್ತಿತ್ವವನ್ನು ತಮ್ಮ ತಮ್ಮ ಆತ್ಮವಿಶ್ವಾಸದ ಸಂಕೇತವಾಗಿ ನೆನೆಸ್ಕೊಳ್ಬೇಕು. ರಾಜ್ಕುಮಾರ್ ಏನೂ ಕೊಡಬೇಕಾಗಿಲ್ಲ. ಈ ನಾಡಿನ ಇನ್ನೂ 100 ವರ್ಷ ಹೋದರೂ ಯಾರೂ ಕಟ್ಟಲಾರದೇ ಇದ್ದಂತಹ, ಭಾವನಾತ್ಮಕವಾಗಿ ಕನ್ನಡ ನಾಡನ್ನು ಕಟ್ಟಿದಂತಹ, ಸಾಂಸ್ಕೃತಿಕವಾಗಿ ಕನ್ನಡ ನಾಡನ್ನು ಕಟ್ಟಿದಂತಹ, ಸಾಂಸಾರಿಕವಾಗಿಯೂ ಕೂಡ ಕನ್ನಡ ನಾಡಿನಲ್ಲಿ ರಾಜ್ಕುಮಾರ್ ಚಿತ್ರಗಳು ಸಂಕೇತವಾಗಿದ್ದಾವೆ, ಒಂದು ಮಾರ್ಗದರ್ಶಿಯಾಗಿದೆ ಅವರ ಚಿತ್ರಗಳು. ಅಂಥ ಒಬ್ಬ ರಾಜ್ಕುಮಾರ್ ನಿಮಗೆ ಇನ್ನು 100 ವರ್ಷದಲ್ಲೂ ಯಾರೂ ಸಿಕ್ಕೋದಿಲ್ಲ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಅದು ಸರ್ಕಾರದ ಕರ್ತವ್ಯ. ಆಮೇಲೆ ಚಿತ್ರರಂಗ, ಒಬ್ಬೊಬ್ಬ ನಿರ್ಮಾಪಕ 1-1 ಲಕ್ಷ ಕೊಟ್ಟರು, 50 ನಿರ್ಮಾಪಕ ಕೊಟ್ಟರೆ 50 ಲಕ್ಷ ಆಯಿತು, 100 ನಿರ್ಮಾಪಕ ಆದರೆ 1 ಕೋಟಿ ಆಯಿತು. ಇವತ್ತು ರಾಜ್ಕುಮಾರ್ ಅಂತ ಒಬ್ಬ ನಟ, ಮೇರು ನಟ ಇದ್ದಿದ್ರಿಂದ ತಾನೇ ಇವತ್ತು ಇಡೀ ದೇಶದಲ್ಲಿ ಕನ್ನಡ ಚಿತ್ರರಂಗ, ಕನ್ನಡ ಚಿತ್ರರಂಗ ಅಂತ ಒಂದು ಇರುವಂಥದ್ದು. ಅದರ ಅರ್ಥ, ಕಾಸರವಳ್ಳಿ ಅಂತವರು 6 ಸ್ವರ್ಣಕಮಲ ತಂದಿದ್ದಾರೆ, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಪ್ರತಿನಿಧಿಸಿದ್ದಾರೆ, ಅದರ ನಾನು ಅಲ್ಲಗಳೇತೇ ಇಲ್ಲ. ಆದರೆ ಕನ್ನಡದ ವಿಷಯದಲ್ಲಿ, ಕನ್ನಡ ಜನರ ಭಾವನೆಯ ವಿಷಯದಲ್ಲಿ ರಾಜ್ಕುಮಾರ್ನಂಥ ಒಂದು ನಟ ಇನ್ನೊಬ್ಬ ನಿಮಗೆ ಸಿಗುವುದಿಲ್ಲ. ಹಾಗಾಗಿ ನೀವು ರಾಜ್ಕುಮಾರ ಸಮಾಧಿಯನ್ನು ಕಟ್ಟೋದು ಅನ್ನೋದರ ಅರ್ಥ, ಅದು ಕೇವಲ ರಾಜ್ಕುಮಾರರ ಕಳೆಬರಹವನ್ನು ಇಟ್ಟಂಥ ಜಾಗವನ್ನು ಪುನರ್ನಿರ್ಮಿಸುವುದಲ್ಲ, ನಿರ್ಮಾಣಗೊಳಿಸುವುದಲ್ಲ, ಕನ್ನಡರ ಜನರ ಭಾವನೆಯ ದೇಗುಲವನ್ನು ಕಟ್ತೀರಿ ಅಂತ ನೀವು ಭಾವಿಸಬೇಕು. ಬಹುಶಃ ಅದು ಕುಮಾರಸ್ವಾಮಿ ಅಂತವ್ರಿಗೆ ಸಿಕ್ಕಿದ ಭಾಗ್ಯ ಅದು. ಅವರು ಅದನ್ನು ಬಳಸ್ಕೊಳ್ಳಿಲ್ಲ ಅಂತ ಅಂದರೆ ಅದು ಅವರ ದೌರ್ಭಾಗ್ಯ. ಅದು ರಾಜ್ಕುಮಾರ್ ಕುಟುಂಬದವರ ಯಾವ ಸೋಲು ಅಲ್ಲ, ಅಥವಾ ಯಾವ ಕ್ಲೀಶೆಯೂ ಅಲ್ಲ, ಅಥವಾ ರಾಜ್ಕುಮಾರ್ ಅಂತ ವ್ಯಕ್ತಿತ್ವಕ್ಕೆ ಯಾವ ಕಳಂಕವೂ ಅಲ್ಲ, ಅದು ನಿಮಗೆ ತಗಲುವ ಕಳಂಕ. ನಾನು ನಿಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು. ಬಹುಶಃ ರಾಜ್ಕುಮಾರ್ ಬಗ್ಗೆ ನೀವು ಮೌನವಾಗಿ ಯಾವುದೇ ಇದು ಪ್ರಚಾರ ಗಿಚಾರ ಅದು ಇದು ಇಲ್ಲದೇನೆ ನಿಮ್ಮಷ್ಟಿಗೆ ನೀವು 52 ವಾರಗಳ ಕಾಲ ದಾಟಿ ರಾಜ್ಕುಮಾರನ್ನ ಅನಾವರಣಗೊಳಿಸಿದ್ದಿದೆಯಲ್ಲ, ಅದರಲ್ಲೂ ರಜನೀಕಾಂತ್ ಅಂತವರು, ಹಿಂದಿಯ ಘಟಾನುಘಟಿಗಳು, ಪರಭಾಷಿಕರು, ರಾಜ್ಕುಮಾರ್ ಒಡನಾಡಿಗಳು, ಇಂಥವ್ರನ್ನೆಲ್ಲ ನೀವು ಈ ಒಂದು ಧಾರಾವಾಹಿಗೆ, ಈ ಒಂದು ಕ್ಷೇತ್ರಕ್ಕೆ ಇಲ್ಲಿ ತಂದು ಜನರ ಎದುರು ಅವರ ಭಾವನೆಗಳನ್ನು
ರಾಜಕುಮಾರ್ ಬಗ್ಗೆ ಹಂಚಿಕೊಳ್ಳಕ್ಕೆ ನೀವು ನೆರವು ಮಾಡಿದ್ದು ನಿಜಕ್ಕೂ ಹೇಳ್ತೇನೆ ಇದು ಕನ್ನಡದ ಕೆಲಸ ನೀವು ರಾಜಕುಮಾರ್ ಬಗ್ಗೆ ಮಾಡಿದ ಭಕ್ತಿಯ ಪರಕಾಷ್ಠೆ ಇದು ರಾಜಕುಮಾರನ್ನ ಅನಾವರಣಗೊಳಿಸಿದ ಅಂದ್ರೆ ಏನು ಅಂತ ಏನು ಅಂತಂದ್ರೆ ಈ ನಾಡಿನಲ್ಲಿದ್ದಂತ ಒಬ್ಬ ಕನ್ನಡದ ಮಹಾ ಸೇನಾನಿಯನ್ನ ನೀವು ಅನಾವರಣಗೊಳಿಸಿದಿರಿ ಅಂತ ಅರ್ಥ ಹಾಗಾಗಿ ನಿಮ್ಮ ಈ ಕಾರ್ಯಕ್ರಮ ಸಾರ್ಥಕವಾದ ಕೆಲಸ ಅದು ಅದು ಇನ್ನು ಕೃತಿ ರೂಪದಲ್ಲೋ ಧ್ವನಿ ರೂಪದಲ್ಲೋ ಬಂದು ಜನರಿಗೆಲ್ಲದೂ ಮುಟ್ಟುವಂತಾದರೆ ಅದು ಇನ್ನೊಂದು ದೊಡ್ಡ ಕೆಲಸ ಅದು ನಿಮ್ಮಿಂದ ಆಗಲಿ ಅಂತ ನಾನು ಹಾರೈಸುತ್ತೇನೆ